ಕಲಹ ನಮ್ಮಲ್ಲಿ ತಪ್ಪದ ಹೊರತು ಕನ್ನಡದ ಮಕ್ಕಳು ಸುಖವಾಗಿ ಬಾಳುವಂತಾಯ್ತು ಹೇಳಿ ಇದು ನಮ್ಮಲ್ಲಿ ಮಾತ್ರವಲ್ಲ ಇಡೀ ಪ್ರಪಂಚದಲ್ಲೇ ಆವರಿಸಿರುವ ಅಂಟು ಜಾತಿ ಇದನ್ನು ತೊಡೆದು ಹಾಕಿ ವಿಶ್ವ ಪ್ರೇಮದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಗೆಲ್ಲಿಸಿಕೊಡಲು ಪ್ರಯತ್ನ ಪಟ್ಟವರು ಯಾರು ಹೇಳಿ ಹೌದು ಹೌದು ಆ ಮಹಾತ್ಮನ ಬೆಸೆಯಿಂದ ಇಂದು ನಾವೆಲ್ಲ ಸ್ವತಂತ್ರರಾಗಿದ್ದೇವೆ ಆದರೆ ಈ ಸ್ವಾತಂತ್ರ್ಯವೇ ಸ್ವರ್ಗ ಅನ್ನುವ ಮೂಲ ಮಂತ್ರ ಭಾರತದಲ್ಲೇ ಮೊಟ್ಟ ಮೊದಲು ಒತ್ತಿ ಹೇಳಿ ಇಂಗ್ಲಿಷರ ಪ್ರಭುತ್ವವನ್ನು ಕೆಚ್ಚೆದೆಯಿಂದ ಎದುರಿಸಿದ ವೀರ ಮಹಿಳೆ ಯಾರು ಹೇಳಿ ನೋಡೋಣ ಅಲ್ಲ ಅಲ್ಲ ಅದಕ್ಕೂ ಮೊದಲು ಕರ್ನಾಟಕದ ವೀರರಾಣಿಯೊಬ್ಬಳು ಈ ಸ್ವಾತಂತ್ರ್ಯಕ್ಕಾಗಿಯೇ ತನ್ನ ಬಲಿದಾನ ಮಾಡಿದ್ದಾಳೆ ಹೇಳಿ ಸರ್ ಹೇಳ್ತೀವಿ चेन्नागि केळि आकेये कित्तूर वीर राणि चेन्नम्म झांसी राणि 33 वर्षಗಳ ಮೊದಲೇ ಅಂದರೆ 1824 ರಲ್ಲಿ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿರುವ ಕಿತ್ತೂರು ಸಂಸ್ಥಾನದಲ್ಲಿ ಈ ಸ್ವಾತಂತ್ರ್ಯ ಪ್ರೇಮದ ವೀರ ಕಥೆ ಒಳಗಿದೆ ಅಂದು ಕಿತ್ತೂರು ಸಂಸ್ಥಾನ ವೈಭವ ವೀರತ್ವಗಳಲ್ಲಿ ವಿಜಯನಗರಕ್ಕೆ ಹೋಲುವಂತಿದೆ 1782ರಲ್ಲಿ ಮಲ್ಲಸಂಜರೆಂಬ ದೇಸಾಯರು ಪಟ್ಟಕ್ಕೆ ಬಂದರು ಆತ ಪಟ್ಟಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಟಿಪ್ಪು ಸುಲ್ತಾನನು ಆ ಸಂಸ್ಥಾನದ ಮೇಲೆ ದಂಡೆತ್ತಿ ಬಂದು ಮಲ್ಲಸಂಜೆ ದೊರೆಯನ್ನು ಸೆರೆ ಹಿಡಿದ ಅವರನ್ನು ತನ್ನ ರಾಜಧಾನಿಯಾದ ಶ್ರೀರಂಗಪಟ್ಟಣದಲ್ಲಿರುವ ದರಿಯಾ ದೌಲತ್ ಅರಮನೆಗೆ ಸಂಕೋಲೆಗಳಿಂದ ಬಂಧಿಸಿ ಎಳೆತರಿಸಿದ ಕಿತ್ತೂರ ವೀರ ಬಾ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿ ನಿನಗೆ ಪ್ರಾಣದಾನ ಮಾಡಿದ್ದೀನಿ ಕಿತ್ತೂರ ಮಣ್ಣಿನ ಮಕ್ಕಳಿಗೆ ಕ್ಷಮೆಯ ಹೊದ್ದಿಕೆಯಲ್ಲಿ ಬದುಕಿ ಅಭ್ಯಾಸವಿಲ್ಲ ಸುಲ್ತಾನ್ ಟಿಪ್ಪುವಿನ ಮನ್ನಣೆಗೆ ಮರನುಡಿದರೆ ಮರಣಕ್ಕಿಂತ ಹೆಚ್ಚಿನ ಶಿಕ್ಷೆ ಏನೂ ವಿಧಿಸಲಾರೆ ಅಲ್ಲವೇ ಹಾಗಾದರೆ ಸಾಯಿಲೆಂದೇ ಬಂದಿಯಾ ಸತ್ತ ಮೇಲೂ ನೆನಪು ಕೊಡುವ ಸಾವು ಮೇಲಲ್ಲವೇನು ಸುಲ್ತಾನ್ ವೀರ ಪರಾಕ್ರಮದ ಭಿಕ್ಷೆ ಬೇಡುವುದಿಲ್ಲ ವಿಜಯ ಇಲ್ಲವೇ ಮರಣ ಇವೆರಡೇ ಅವನ ಗುರಿ ಶಬಾಷ್ ಶಬಾಷ್ ನೀನು ನಿಜಕ್ಕೂ ವೀರ ಟಿಪ್ಪು ವೀರನ್ನು ಎಂದೂ ವಂಚಿಸಿಕೊಳ್ಳುವುದಿಲ್ಲ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ವೀರರನ್ನೆಲ್ಲ ನಾನು ಅಭಿನಂದಿಸುತ್ತೇನೆ ಕುಳಿತುಕೋ ಕನ್ನಡ ವೀರ ಕುಳಿತುಕೋ ನಾವಿಬ್ಬರು ಕನ್ನಡ ರಾಜ್ಯದ ಎರಡು ಚೂರುಗಳು ಇನ್ನು ಮುಂದೆ ಬೇರೆ ಬೇರೆಯಾಗಿರುವುದು ಬೇಡ ಕರ್ನಾಟಕವೆಲ್ಲ ಒಂದು ಮಾಡಿ ನಾವಿಬ್ಬರು ಒಬ್ಬ ತಾಯಿಯ ಮಕ್ಕಳಂತಿರೋಣ ಇದಕ್ಕೆ ಒಪ್ಪುವೆಯಾ ಸ್ನೇಹಹಸ್ತ ನೀಡುವೆಯಾ ಯುದ್ಧದಲ್ಲಿ ಜಯಿಸಲಾರದ ಹೃದಯವನ್ನು ಸ್ನೇಹ ಮಮತೆಗಳಿಂದ ಜಯಿಸಿಬಿಟ್ಟಿದೆ ಸುಲ್ತಾನ್ ಕನ್ನಡವೆಂದರೆ ನಿಮಗಿರುವ ಅಭಿಮಾನಕ್ಕೆ ನಾನು ತುಂಬಾ ಆಭಾರಿ ಇನ್ನು ಮುಂದೆ ಮೈಸೂರು ಕಿತ್ತೂರು ಎರಡೂ ಒಂದು ನಮ್ಮ ದರ್ಬಾರದಲ್ಲಿ ಮೊದಲನೆಯ ಮಾಂಡಲೇಕರು ನೀವು ನಿಮ್ಮ ಮನಸ್ಸಿಗೆ ಬಂದಷ್ಟು ಕಪ್ಪ ಕೊಟ್ಟರೆ ಸಾಕು ಬದ್ರು ಜಮಾನ್ ಖಾನ್ ಬಿಟ್ಟು ಬಿಡು ಈ ಕಿತ್ತೂರ ಕೇಸರಿಯನ್ನು ಹಾಗೆ ಕತ್ತಿಯೊಂದನ್ನು ಕೊಟ್ಟು ಶಕ್ತಿ ಎಷ್ಟೆಂದು ಪರೀಕ್ಷಿಸಿರುವುದು ಸುಲ್ತಾನ್ ನಾನು ನಿನಗೆ ಕಪ್ಪ ಕೊಡುವುದಿಲ್ಲ ನನ್ನ ಸ್ನೇಹಕ್ಕೆ ಇದು ಉಡುಗೊರೆಯೇ ಕಾಗೆ ಗಂಗಾ ಸ್ನಾನ ಮಾಡಿದರೆ ಹಂಸವೇ ನಿನ್ನ ಸೊಕ್ಕು ಕಿತ್ತೂರ ಬೇರನ್ನೇ ಕಿತ್ತು ಬಿಸಾಡಿ ಬಿಡುತ್ತದೆ ಎಚ್ಚರಿಕೆ ಒಬ್ಬ ಸಿಪಾಯಿ ಒಂದು ಕುದುರೆ ಉಳಿಯುವ ತನಕ ಕಿತ್ತೂರು ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತದೆ ಯಾರು ಮಾಂಡಲೀಕತ್ವಕ್ಕೂ ತಲೆಬಾಗುವುದಿಲ್ಲ ಎಚ್ಚರಿಕೆ ಏನಂದೆ ಇಂಥ ಎಳಿ ವಯಸ್ಸಿನಲ್ಲಿ ಇಷ್ಟೊಂದು ಖಾತ್ರವೇ ಅವರನ್ನು ಒಪ್ಪುತ್ತೀರಿ ಆದರೆ ಮರಿ ಬೆಳೆದ ಮೃಗರಾಜನಾದಾಗ ಅದರ ಪೌರುಷವೆಷ್ಟೊಂದು ಸೆಳೆಸಿ ನೋಡೋಣ ಬದ್ರು ಇವರನ್ನು ಕೊಪ್ಪದ ಕೋಟೆಗೆ ಕರೆದೊಯ್ಯಿರಿ ಅಲ್ಲಿ ನಮ್ಮ ಬಂದಿಯಾಗಿ ಬಿದ್ದಿರಲಿ ಕಿತ್ತೂರು ಎಂಥ ಸ್ವಾತಂತ್ರ್ಯ ಪ್ರೇಮದ ಕಿತ್ತೂರು ಎಂಥ ವೀರರ ನೆಲೆಬೀರು ಕಿತ್ತೂರು ರಾಣಿ ಸರ್ಕಾರ ದೇಸಾಯರನ್ನು ಕೊಪ್ಪಳದ ಕೋಟೆಯಲ್ಲಿ ಬಂಧಿಸಿದ್ದಾರೆ. ಬಿದಿರು ತನ್ನ ಮೈಯೆಲ್ಲ ತೂತಾಗಿರಿಸಿಕೊಂಡ ನಂತರವೇ ಜೆಬ್ಬೆಗಾನ ನೀಡುತ್ತದೆ. ಬರುವ ಆಪತ್ತು ಸಂಪತ್ತುಗಳನ್ನು ಆಧಾರದಿಂದ ಎದುರಿಸಬೇಕು ತಾಯಿ. ಇಹಲೋಕದ ಸಂಪತ್ತು ಪರಲೋಕದ ಸ್ವರ್ಗವು ನಿತ್ಯ ಕನಸು. ಅಂತವರನ್ನು ಕತ್ತಲೆಯ ಗೋಡೆಯಲ್ಲಿ ಇರಿಸಿದ್ದರೆ ಸುಮ್ಮನಿರಲಿ. ಎಲ್ಲವರೂ ಇಲ್ಲ ಸಂತಾನನೆದುರು ಕತ್ತಲಿರಲು ನಿಲ್ಲುತ್ತೇನೆ. ಗೆದ್ದರೆ ಪತಿಯೊಂದಿಗೆ ಮರಳುತ್ತೇನೆ, ಇಲ್ಲವೇ ಅವರಿಗಾಗಿ ಪ್ರಾಣಾರ್ಪಣೆ ಮಾಡುತ್ತೇನೆ. ನಿಲ್ಲು ಮಗಳೇ ನಿಲ್ಲು. ದುಡುಕುತನದಿಂದ ಬೆಂಕಿಯ ಹಿಡಿಯ ಹೋದರೆ ಕೈ ಸುಡುತ್ತದೆ. ತೋಳಬಲಕ್ಕಿಂತ ಬುದ್ಧಿಬಲ ಹೆಚ್ಚೆಂದೇ ಶಿವ ಭುಜದ ಮೇಲೆ ತಲೆ ಇರಿಸಿದ್ದಾನೆ. ಸುಲ್ತಾನನೊಡನೆ ಯುದ್ಧಕ್ಕಿಂತ ಯುಕ್ತಿಯೇ ಉಚಿತ. ಸಮಯ ಕಾದು ಬಾಪುವನ್ನು ಬಿಡುಗಡೆ ಯತ್ನಿಸೋಣ. ಅಂದು ನಿನ್ನ ಸಹಾಯ ಅಗತ್ಯ. ತಾಯಿ ನಮ್ಮವ್ವ ತಾಯಿ. ಮಲಸೆಟ್ರೆ ಯಾಕೆ ಹರಳೆಯನ್ನು ಮಾರಿ ಹರಳೆಣ್ಣೆ ಕುಡ್ದಂಗದಲ್ರಿ? ನೋಡ್ರಿ ಹೆಂಗಟ್ರೆ ಕಿತ್ತೂರ್ನ ಕಾರ್ ಭಾರಿಗಳು ನೀವಿಬ್ರು ಇದೀರಲ್ಲ, ನಿಮ್ಮಿಬ್ರು ನೋಡಿ ಪಟ್ನ ಬಂತು ಹರಳೆಣ್ಣೆ ಕುಡ್ದೇನ್ರಪ್ಪ. ಯಾಕಲೇ ಹರಣ, ನೀನು ರುದ್ರವರಾಣಿಯನ್ನು ಆಪ್ತನಿದ್ದಿ ಗುಪ್ತನಿದ್ದಿ, ಇದೇನಾಗಬೇಕಲ್ಲ ನಿಂಗ? ನಾನೆಷ್ಟು ಆಪ್ತನಾಗಿದ್ರೇನು ಗುಪ್ತನಾಗಿದ್ರೇನು, ನನ್ನ ಬಿಟ್ಟು ಹೋದ್ರಿ ಆ ನಮ್ಮ ರುದ್ರ ತಾಯಿ. ಎಲ್ಲಿ ಹೋದ್ರು? ಕೊಪ್ಪಳದ ಕೋಟೆಯಾಗಿ ಬಂದಿಯಾಗಿರುವ ನಮ್ಮ ಪ್ರಭುಗಳನ್ನ ನೋಡ್ಲಿಕ್ಕೆ ಅಂತ ಟಿಪ್ಪು ಸುಲ್ತಾನಿಂದ ಪರವಾನಗಿ ತಂದು ಆ ನಮ್ಮ ರುದ್ರವ ತಾಯಿನ ಮಾರುದೇಶ ಕರ್ಕೊಂಡು ಹೋದ್ರು ನೋಡ್ರಿ ಆ ನಮ್ಮ ಗುರುಗಳು. ಕಲ್ಲಮಠ ಸ್ವಾಮಿಗಳು ನಮ್ಮ ದೇಸಾರನ್ನು ಕೊಪ್ಪಳ ಕೋಟೆಯಿಂದ ಬಿಡಿಸ್ಲಿಕ್ಕೆ ದೊಡ್ಡ ಭಯನೇ ಹುಡ್ದಂಗದ. ನಾನು ಕೇಳ್ಕೊಂಡೇನ್ರಿ, ನಾನು ಬರ್ತೇನೆ ನಿಮ್ಮ ಜೊತೆಯಾಗಿ ನೆಲೆಸಿರ್ತೀನಿ, ಹೊತ್ತು ಬಂದ್ರೆ ನಿಮ್ಮ ಪ್ರಾಣ ಪ್ರಾಣ ಕೊಡ್ತೇನೆ ಅಂತ ತಲೆ ತಲೆ ತೆಚ್ಕೊಂಡೇನ್ರಿ. ನನ್ನ ಮಾತಾ ಆದ್ರೂ ಆರಾಮದೇ ಇನ್ನೇನು ಬರ್ತದ್ರಿ? ಅಳು ಅಳು, ಅವ್ರು ಕೊಪ್ಪಳ ಕೋಟೆ ತರದೇನು ಅಳ್ತಾನೆ ಇರು. ನಡೀರ ಜೈ ಗುರು ಸಿದ್ದೇಶ್ವರ. ಗುರುಗಳೇ ಗುರುಗಳೇ ಹೇಳು ಬಾಬು, ಇದೇನು ಶಿವನ ಪವಾಡವೋ ಇಲ್ಲ ಕನಸು? ಅವನಿಲ್ಲದಿದ್ದರೆ ನಮ್ಮ ಜೀವನವೆಲ್ಲ ಕನಸೇ ಆಗುತ್ತಿತ್ತು ಬಾಪು. ನಿಮಗೆ ಲಿಂಗೋದಕ ಪ್ರಸಾದವನ್ನು ಕೊಟ್ಟು ಉಪದೇಶ ಮಾಡಬೇಕಾಗಿದೆ. ನಮ್ಮ ಆಚಾರ ವಿಚಾರಗಳನ್ನು ಅನ್ಯರ ಎದುರಿಗೆ ಮಾಡುವಂತಿಲ್ಲ. ನೀವು ಸ್ವಲ್ಪ ಕಾಲ ಹೊರಗೆ. ಅಚ್ಚಾ ಬಾಪು, ಈ ನಿಮ್ಮ ಶಿಷ್ಯ ನಿನ್ನ ಅರ್ಧ ಜೀವ. ಈ ನಿಮ್ಮ ಆಗಮನದ ರಹಸ್ಯವೇನು ಗುರುವೆ? ನಿಮ್ಮ ಬಂಧ ವಿಮೋಚನೆ. ಟಿಪ್ಪು ಒಪ್ಪಿದನೆ? ಅವನಿಗೆ ಗೊತ್ತಾದರೂ ತಾನೇ ಒಪ್ಪದಿರುವುದಕ್ಕೆ. ಅಂದರೆ ಹೇಳಿ ಅಂತ ಓಡಿ ಹೋಗುವುದೇ? ಇಲ್ಲ ಇಲ್ಲ, ನನ್ನಿಂದ ಸಾಧ್ಯವಿಲ್ಲ ಬಾಪು. ಇಲ್ಲಿ ನನ್ನನ್ನು ಬಂಧಿಸಿ ನೀವಿಬ್ಬರು ಪಾರಾಗಿ, ಏನು ನಿಮ್ಮನ್ನು ಮಾರಿಗೆ ಬಲಿಕೊಟ್ಟು ನಾವು ಪಾರಾಗುವುದೇ? ಇಲ್ಲ, ನಾನು ಒಪ್ಪುವುದಿಲ್ಲ ಬಾಪು. ಸಾಧು ಸಂತರು ಯಾವ ಮತದವರೇ ಆಗಲಿ ಟಿಪ್ಪುವಿನ ರಾಜ್ಯದಲ್ಲಿ ಭಯವಿಲ್ಲ. ನೀನು ಹೋಗಿ ನಿನ್ನ ರಾಜ್ಯವನ್ನು ನಿನ್ನ ಪ್ರಜೆಗಳನ್ನು ಬಲಿಪೀಠದಿಂದ ಪಾರು ಮಾಡು. ನನ್ನ ಧರ್ಮ ಪ್ರಾಣಗಳನ್ನು ನಾನು ರಕ್ಷಿಸಿಕೊಂಡು ಬರುವೆನು. ರುದ್ರವ, ಮೊದಲು ನೀನೇ ನನಗೆ ಧೈರ್ಯಕೊಟ್ಟೆ, ಈಗ ನೀನೇ ಕಣ್ಣೀರಿಡುವಿಯಾ? ಆದಷ್ಟು ಬೇಗ ನಾನು ಇಲ್ಲಿಂದ ಪಾರಾಗಿ ಬಂದು ಬಿಡ್ತೇನೆ. ಚಿಂತಿಸಬೇಡಿ, ಇಲ್ಲಿ ಬೇಗ ಬೇಗ ನನ್ನನ್ನು ಕಟ್ಟಿ ಹಾಕಿ ತಡ ಮಾಡಿಬಿಡಿ. ಯಾರೇ ಸೈಯದ್ ಸ್ವಾಮಿ ಒಳಗೆ ಹೋಗಿ ಬಹಳ ಹೊತ್ತಾಯ್ತು, ಮಂತ್ರ ಪೂಜೆ ಪುಜ್ವಿ ಕೇಳಕ್ಕಿಲ್ಲ. ನೋಡೋಣ ನಿಮ್ ಶಿವನ ಜಾನಿಗಳ ಮಾಡ್ತಾರೆ. ಅದೇ ಹೋದ್ರೆ ರುದ್ರ ಹಿಂದೆ ಯಾರಾದರೂ ಬೆನ್ನಿಟ್ಟು ಬರಬಹುದು ಜಾಗೃತೆ दोनों मर गए। रुद्र, रुद्र, नो सिक्का ನೋವಿಗೆ ಕಣ್ಣಿತು ಕಿತ್ತೂರು ಮಣ್ಣಿಗಾಗಿ ಈ ದೇಹ ಮಣ್ಣಾದರೂ ನನಗೆ ಆನಂದ ತ್ಯಾಗ ಬಲಿದಾನಗಳೇ ಸ್ವಾತಂತ್ರ್ಯದ ಮೂಲ ಧನವಲ್ಲವೇ ಪ್ರಭು ನಿಜ ನಿಜ ಗುಡ್ಡದಂತೆ ಬಂದ ಗಂಡಾಂತರಗಳು ಗಾಳಿಯಂತೆ ಹಾರಿ ಹೋಗುತ್ತಿರುವುದು ಈ ನಿನ್ನ ತ್ಯಾಗ ಬಲದಿಂದಲೇ ಅಲ್ಲ ಪ್ರಭು ದೈವ ಬಲದಿಂದ ಗುರುಗಳಿಲ್ಲದಿದ್ದರೆ ನನ್ನೊಬ್ಬಳಿಂದ ನಿಮ್ಮ ಬಿಡುಗಡೆ ಸಾಧ್ಯವೇ ಆಗುತ್ತಿರಲಿಲ್ಲ ನಾನಿಲ್ಲದಿದ್ದರೆ ನನ್ನಂತೆ 100 ಮಂದಿಯನ್ನು ಕಳಿಸುತ್ತಿದ್ದ ಶಿವ ಧರ್ಮವನ್ನು ವಸ್ತ್ರವನ್ನಾಗಿ ಉಟ್ಟವರು ಮಾಡಲೇಬೇಕಾದ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಅಷ್ಟೇ ಆಹಾ ಹೇಳಬೇಡ ಮಗನೇ ಮನ ತುಂಬಿದ ಭಕ್ತಿಗೆ ದೇಹ ದಣಿಸುವ ಅಗತ್ಯವಿಲ್ಲ ಬಾಪು ನಿನ್ನ ಬಿಡುಗಡೆಯಿಂದ ನಾವು ನಿಶ್ಚಿಂತರಾಗಿರುವಂತಿಲ್ಲ ಟೀಪುವಿನ ದಂಡು ಸದ್ಯದಲ್ಲೇ ನಿನ್ನನ್ನು ಆವರಿಸಲಿದೆ ವೀರನ ಕತ್ತಿ ಶತ್ರುವಿನೆದುರು ಸರ್ವದಾ ಸಿದ್ಧವಾಗಿರುತ್ತದೆ ಗುರುವೆ ನಿನ್ನೊಬ್ಬನ ಕತ್ತಿಯಿಂದ ಕಿತ್ತೂರಿನ ಸ್ವಾತಂತ್ರ್ಯ ರಕ್ಷಣೆ ಸಾಧ್ಯವಿಲ್ಲ ಬಾಪು ಸ್ವಾತಂತ್ರ್ಯ ಇಲ್ಲವೇ ಸ್ವರ್ಗ ಎರಡರಲ್ಲೊಂದನ್ನು ಸಾಧಿಸುತ್ತೇನೆ ಜೀವದ ಕಡೆಯುಸಿರಿರುವವರೆಗೂ ಹೋರಾಡುತ್ತೇನೆ ಕಿತ್ತೂರಿನ ಲಕ್ಷಾಂತರ ಜನಗಳ ಆಸೆಯ ಜೀವ ನಿನ್ನದು ನಿನ್ನ ಇಚ್ಛೆ ಬಂದಂತೆ ಬಳಸಿಕೊಳ್ಳಲು ನೀನು ಸ್ವತಂತ್ರನಲ್ಲ ಹಾಗಾದರೆ ನನ್ನ ಕರ್ತವ್ಯವೇನು ಗುರುವೆ ಟಿಪ್ಪುವನ್ನು ಎದುರಿಸಲು ಸಾಕಷ್ಟು ಸೈನ್ಯ ಸಂಗ್ರಹ ಮಾಡು ನಿನ್ನೆಲ್ಲ ಮಿತ್ರರನ್ನು ಕಿತ್ತೂರಿನ ಸಂಗ್ರಾಮಕ್ಕೆ ಹುರಿದುಂಬಿತು ಈ ಕಾರ್ಯದಲ್ಲಿ ಎಲ್ಲರಿಗಿಂತ ಕಾಕತೀಯ ಧೂಳ ಪ್ರದೇಶ ಇವರು ಹೆಚ್ಚು ನೆರವಾಗುವರೆಂಬ ಭರವಸೆ ನಮಗೆ ಹಾಗೆ ಆಗಲಿ ಗುರುವೆ जगत्तिन सुंदर रूपवन्नेल्ल ಹೊತ್ತ ಈ ಹೆಣ್ಣಿಗೆ ಈ ಗಂಡು ವೇಷ ಸ್ವಲ್ಪ ಒಪ್ಪೋದಿಲ್ಲ ಎಂದು ಏನೆಂದೆ ಆಹಾ ಕೋಮಲವಾದ ಕರಗಳು ನೊಂದಾವು ಪಾಪ ನಾನು ನಿನ್ನ ಬೇಟೆ ಹುಲಿಯಲ್ಲ ಆದರೆ ನಡೆತೆಗೆಟ್ಟವನ ಬೇಟೆ ಅದಕ್ಕಿಂತಲೂ ಹೆಚ್ಚು ಅಗತ್ಯ ಏ ಕಾಡು ಹೆಣ್ಣೆ ಈ ನಿನ್ನ ಮುದ್ದು ಮೋರೆ ನೋಡಿ ಮೋಹಿಸಿ ಮದುವೆ ಆಗೆಂದು ಯಾರು ಅಂಗಲಾಚಿಸಿಲ್ಲ ಹುಲಿ ಬೇಟೆ ಆಡ್ತಾಳಂತ ಹುಲಿಯನ್ನ ನೀನು ಬೇಟೆಯಾಡಬೇಕೆಂಬ ಹುಲಿ ಏನಾಗಿದೆ ಅನ್ನೋದನ್ನ ತೋರಿಸುತ್ತೇನೆ ಬಾ ಇದೇ ಅಲ್ಲವೇ ನೀನು ಬೇಟೆಯಾಡಬೇಕೆಂಬ ಹುಲಿ ಚೆನ್ನಮ್ಮ ಚೆನ್ನಮ್ಮ ಓ ಕಿತ್ತೂರು ದನಿ ಕಿತ್ತೂರು ದನಿ ಬಹಳ ದಿನಗಳ ನಂತರ ಭೇಟಿ ಹೌದು ದೇಸಾಯಿಯೇ ಇವಳು ನಿಮ್ಮ ಮಗಳೇನು ಹೌದು ನನ್ನ ವಂಶದ ಒಂದೇ ಬಳ್ಳಿ ಈ ಚೆನ್ನಮ್ಮ ಈಕೆ 15ನೇ ವರ್ಷದ ಹುಟ್ಟಿದ ಹಬ್ಬ ಅಂತ ಆರತಿ ಅಕ್ಷತೆಯಲ್ಲಿದ್ದರು ಹುಲಿ ಬಂತೆಂದು ಕೇಳಿ ಅದನ್ನು ಭೇಟಿಯಾಡಬೇಕೆಂದು ಇವಳು ಒಬ್ಬಳೇ ಓಡಿ ಬಂದಿದ್ದಾಳ್ರಿ ಒಳ್ಳೆ ದಿಟ್ಟು ಹುಡುಗಿ ಎಷ್ಟೇ ಆಗಲಿ ದೇಸಾಯಿನಿ ಅಲ್ಲವೇ ಈ ಹುಲಿಯನ್ನು ಕೊಂದು ಕೈ ತೊಳೆಯುತ್ತಿರುವಾಗ ನಿಮ್ಮ ಮಗಳ ಭೇಟಿಯಾಯಿತು ದೇಸಾಯಿಯ ಕನ್ನಡ ನಾಡಿನ ಹೆಣ್ಣು ಮಕ್ಕಳೆಲ್ಲ ನಿಮ್ಮ ಮಗಳಂತೆ ಕೆಚ್ಚದೇವರಾಗಬೇಕ್ರಿ ಆಗಲೇ ಪರಕೀಯರ ಆಕ್ರಮಣಕ್ಕೊಂದು ಪರಿಹಾರ ಇದೇ ಹುಡುಗಿ ಏನಾದರೂ ತಪ್ಪಾಡಿದ್ರೆ ಕ್ಷಮಿಸಬೇಕು ಬಾಪು ಸಾಹೇಬ್ರೆ ಛೆ ಹಾಗೇನಿಲ್ಲ ಇಂದು ನಿನ್ನ ಹುಟ್ಟಿದ ಹಬ್ಬವನ್ನೇ ಇದು ನಿನ್ನ ಪರಾಕ್ರಮಕ್ಕೆ ನನ್ನ ಕಾಣೆ ನಯನದಲ್ಲಿ ಚೆನ್ನ ಬಾಬಾ ಬಾಬಾ ದೇಸಾಯರ ಕ್ಷೇಮ ಸಮಾಚಾರಗಳನ್ನು ವಿಚಾರಿಸಿದರಾ ಅವರ ಬಿಡಾರಕ್ಕೆ ತಕ್ಕ ವ್ಯವಸ್ಥೆ ಮಾಡಿದರಾ ಅವರನ್ನು ಉಪಚರಿಸಲಿಕ್ಕೆ ಯಾರನ್ನಾದರೂ ನೇಮಿಸಿದ್ದೀರಾ ಅವರು ಬಂದ ಕಾರಣ ಏನಂತೆ ಬಾಬಾ ಒಂದೇ ವಿಷಯಕ್ಕೆ ಎಷ್ಟೊಂದು ಪ್ರಶ್ನೆಯವ ಹೆಣ್ಣು ಮಕ್ಕಳು ಅಪರಿಚಿತರ ವಿಷಯದಲ್ಲಿ ಇಷ್ಟೊಂದು ಆಸಕ್ತಿ ತೋರಬಾರದು ಹೋಗಿ ಬಾಬಾ ನಿಮಗೆ ಯಾವಾಗಲೂ ಹುಡುಗಾಟಕ್ಕೆ ಚೆನ್ನ ನನಗೆ ಗಂಡು ಮಕ್ಕಳಿಲ್ಲದ ಕೊರಗು ನೀನು ಕಳೆದಿರಿ ದೇಸಾಯರು ನಿನ್ನ ಅಂದ ಚಂದಕ್ಕಿಂತ ಗಂಡುತನದ ಗುಂಡಿಗೆಗೇನೆ ಬಹಳ ಮೆಚ್ಚಿದರು ನೋಡು ಇದು ನನ್ನ ಪ್ರಶ್ನೆಗೆ ಉತ್ತರವೇ ಬಾಬಾ ಅವರಿಗೆ ಊಟೋಪಚಾರದಲ್ಲಿ ಯಾರನ್ನಾದರೂ ಏಕೆ ನೀನೇ ಹೋಗಬೇಕೆನ್ನುತ್ತೇನು ಓಕೆ ಅವರು ನಿನ್ನ ಮನೆ ಊಟ ಉಪಚಾರಕ್ಕೆಂದು ಬಂದಿಲ್ಲ ಮೈಸೂರು ಹುಲಿ ಟಿಪ್ಪುವಿನ ಮೇಲೆ ಈ ಕಿತ್ತೂರು ಕೇಸರಿ ಯುದ್ಧ ಮಾಡುವುದಕ್ಕೆ ದಂಡು ಕೂಡಿಸುತ್ತಾ ಹೊರಟಿದೆ ಕಿತ್ತೂರು ಸ್ವಾತಂತ್ರ್ಯವನ್ನು ಕಾಯುವುದಕ್ಕೆ ನಾವೆಲ್ಲರೂ ಒಂದಾಗಬೇಕೆಂದು ಅದಕ್ಕೆ ನಮ್ಮ ಸಹಾಯವು ಅಗತ್ಯವೆಂದು ಕೇಳಲು ಬಂದಿದ್ದಾರೆ ಒಪ್ಪಿದ್ದೀರಾ ಬಾಬಾ ದಂಡನ್ನು ಎಂದು ಕಳುಹಿಸಿಕೊಡ್ತೀರಿ ಕಾಗತಿಯ ದಂಡಿನೊಡನೆ ಈ ಚೆನ್ನವನನ್ನು ಕೈ ಹಿಡಿದು ಕಾಪಾಡುತ್ತೇನೆ ಎಂದು ಕೂಡಲೇ ನಿಮ್ಮನ್ನು ಮಾತಿನಲ್ಲಿ ಗೆಲ್ಲಲಿಕ್ಕೆ ಯಾರೂ ಇಲ್ಲ ನೋಡಿ ಹಾಗಾದರೆ ನನ್ನ ನಿನ್ನ ಕನಸು ನನಸಾಗಲಿಲ್ಲ ಚೆನ್ನವು ಕಿತ್ತೂರಿಗೊಬ್ಬ ರಾಣಿಯು ಆಕೆಗೊಂದು ಮಗು ಇರುವಾಗ ಬೇರೆ ಮದುವೆ ಹೇಗಾದೀತು ಎಂದು ಬಿಟ್ಟರು ಚೆನ್ನ ನನ್ನ ತಾಯಿ ಈ ಮಾತು ನಿನ್ನನ್ನು ದುಃಖದ ಮಡುವಿನಲ್ಲಿ ಮುಳುಗಿಸುತ್ತದೆ ಎಂದು ನನಗೆ ಗೊತ್ತು ಆದ್ರೇನು ಮಾಡಿ ಅವರನ್ನು ಎಷ್ಟೋ ಕಾಡದೆ ಬೇಡದೆ ಒಪ್ಪಲಿಲ್ಲ ಆಸೆ ನನ್ನದು ಅಧಿಕಾರ ಅವರದು ಹೋ ದೇವರನ್ನು ಕೇಳಿ ಎಂದು ಮುಡಿಯೇರುವುದಿಲ್ಲ ಅವನಿಗೆ ಮೀಸಲಾದದ್ದು ಅವನ ತಲೆಯ ಮೇಲಿಲ್ಲದಿದ್ದು ಕಾಲಗಳಲ್ಲಾದರೂ ಬಿಟ್ಟಿರಲಿ ಬಿಡಿ ಬಾಬಾ ಅವರು ನನ್ನನ್ನು ಮದುವೆಗೆ ಒಪ್ಪಲಿಲ್ಲವೆಂದು ಸಹಾಯ ಮಾಡುವುದಿಲ್ಲ ಎಂದು ಬಿಡಬೇಡಿ ಸೈನ್ಯವೆಲ್ಲ ಕಳುಹಿಸಿ ನಾನೂ ಕಿತ್ತೂರಿಗೆ ಹೋಗುತ್ತೇನೆ ಕಿತ್ತೂರಿನ ಸಿಂಹಾಸನದಲ್ಲಿ ನನಗೆ ಜಾಗ ಸಿಗದಿದ್ದರೆ ಬೇಡ ಅವರ ಪಾದ ಸೇವೆ ಮಾಡುವ ಪುಣ್ಯವಾದ ಸಿಗಲಿ ಆ ಜನ್ಮ ಬ್ರಹ್ಮಚಾರಣಿಯಾಗಿ ನಾನು ಅಲ್ಲಿಯೇ ಇದ್ದು ಬಿಡುತ್ತೇನೆ ಕುಲಕ್ಕೊಂದೇ ಬಳ್ಳಿ ಹತ್ತಿಗೆ ಬಾಯಿಸುವ ಭಾಗ್ಯ ಕೊಡಲಿಲ್ಲ ಶಿವ 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 ಅಲ್ಬೇಡಪ್ಪ ಇದು ಮಹಾರಾಜ ರುದ್ರಮ್ಮನವರಿಗೆ ಬೋಲೆ ಬರೆಯುತ್ತೇನೆ ಗುರುಸಿದ್ದೇಶ್ವರನ ಕೃಪೆಯಿಂದ ನಿನ್ನ ದುಃಖ ನೀಗಿಸುವ ಶಕ್ತಿ ನನ್ನ ಲೇಖನಿಗಿದ್ದರೆ ನಾ ಇದೆ ನಿನ್ನ ಮದುವೆ ಕರೆಯುವಲ್ಲಿ ಆಗಿ ಕಿತ್ತೂರ ರುದ್ರಮ್ಮ ಮಹಾರಾಣಿ ಸಾಹೇಬರ ಸನ್ನಿಧಾನಕ್ಕೆ ಧೂಳಪ್ಪ ದೇಸಾಯಿ ಕಾಗತಿಯವರ ಶರಣಾರ್ಥಿಗಳು ತಾಯಿ ಮಲಸರ್ಜ ಭೂಪರ ಆತಿಥ್ಯದಿಂದ ನಮ್ಮ ಜನ್ಮ ಪಾವನವಾಯಿತು ಕಿತ್ತೂರು ಸೇವೆಗೆ ನಾನು ನನಗಿರುವ ಒಬ್ಬಳೆಯ ಮಗಳು ನಮ್ಮ ಸರ್ದಾರರು ಪ್ರಾಣಾರ್ಪಣೆ ಮಾಡಲು ಸಿದ್ಧರಿದ್ದೇವೆ ನನ್ನ ಮಗಳು ಧರೆಗಳಲ್ಲಿ ಅನುರಕ್ತಳಾಗಿದ್ದಾಳೆ ಅವರನ್ನಲ್ಲದೆ ಬೇರೆ ಯಾರನ್ನೂ ವಿವಾಹವಾಗುವುದೇ ಇಲ್ಲವೆಂದು ತಾವಾದಕ್ಕೆ ಒಪ್ಪದಿದ್ದರೆ ಆ ಜನ್ಮ ಬ್ರಹ್ಮಚಾರಣಿಯಾಗಿ ಕಿತ್ತೂರು ಅರಮನೆಯ ಸೇವೆ ಮಾಡುವೆನೆಂದು ಹಠ ಹಿಡಿದಿದ್ದಾರೆ ಹೆಣ್ಣು ಹೆತ್ತ ಕರಳು ಅನ್ಯ ವಿಧಿ ಇರದೆ ನಿಮ್ಮ ಮುಂದೆ ಈ ಪತ್ರವಿಟ್ಟಿದೆ ನನ್ನ ಮಗಳ ಮಂಗಳ ಭವಿಷ್ಯ ಇನ್ನು ನಿಮ್ಮ ಪಾಲಿಗೆ ಸೇರಿದೆ ಇತಿ ಶರಣಾರ್ಥಿಗಳು ಧೂಳಪ್ಪ ದೇಸಾಯಿ ಕಾಗತಿ ರಾಣಿ ಸಾಹೇಬ್ ನಿಮ್ಮ ಮಾಂಗಲ್ಯದಲ್ಲಿ ಮತ್ತೊಬ್ಬಳಿಗೆ ಸ್ಥಾನ ಕೊಡುವುದೇ ಕಿತ್ತೂರು ರಾಜ್ಯಕ್ಕೆ ಇಬ್ಬರು ರಾಜ್ಯಲಕ್ಷ್ಮಿಯರ ಅಗತ್ಯ ಅಷ್ಟಾಗಿ ಕಾಣುವುದಿಲ್ಲ ತಾಯಿ ಇದರ ಮೇಲೆ ಶಿವನ ಕಿತ್ತ ಸಾಧ್ಯವಿಲ್ಲವೆಂದು ಬರೆದು ಬಿಡ್ತೇನೆ ತಾಯಿ ಬರೆಯಿರಿ ಮಿತ್ರಗಳೇ ಈಗಲೇ ಬರೆಯಿರಿ ನಿಮ್ಮ ಪತ್ರವನ್ನು ನಾವು ಕೂಲಂಕುಷವಾಗಿ ಓದಿದ್ದೇವೆ ಅದಕ್ಕೆ ನಮ್ಮ ಒಪ್ಪಿಗೆ ಇದೆ ಎಂದು ಬರೆಯಿರಿ ರಾಣಿ ಸಾಹೇಬ್ ಹೆಣ್ಣಿನ ಆಸೆ ಆಕಾಂಕ್ಷೆಗಳ ಆಳ ನೊಂದ ಹೆಣ್ಣಿಗಲ್ಲದೆ ಜಗತ್ತಿನಲ್ಲಿ ಮತ್ತೆ ಯಾರಿಗೂ ಗೊತ್ತಾಗಲಾರದು ಕೂಡಲೇ ಪತ್ರ ಕಳುಹಿಸಿ ಮಂತ್ರಿಗಳೇ ಗಾಲಿಯ ಮರವು ನೆರಳಲ್ಲ ಗಾಲಿಯ ಮರವು त्यागमयी पवित्र जीव ಈಕೆಯನ್ನು ತನ್ನುಡಿಯಲ್ಲಿ ಹಾಕಿಕೊಂಡಿದೆಯಷ್ಟೇ. ನಿಷ್ಠೆಯ ನಿಧಿ ಸಂಗ್ರಹಿಸಿರುವುದು ಸಾಲದೆಂದು ರಾಜನಿಗೆ ರೂಪದ ಬಕ್ಕಸವನ್ನು ಸೇರಿಸಿದೆಯಾ ದೇವಿ? ನೀವೆಲ್ಲ ಹೊಗಳಿ ಹೊಗಳಿ ತಂಗಿ ಎದುರು ನನ್ನನ್ನು ದೇವರನ್ನೇ ಮಾಡಿ ಕೂಡಿಸಿ ಬಿಡುವರೇನು? ಈ ದೇವಿಯ ಕೃಪೆ ನನ್ನ ಮೇಲೆ ಚಿರಸ್ಥಾಯಿಯಾಗಿರುವಂತೆ ಆಶೀರ್ವದಿಸಿ ಗುರುವೆ. ಹರಸುವವರ ಮಗುವಾಗಿ ನೀಡುವರ ನಿಧಿಯಾಗಿ ನಾಡಿನ ಬೆಳಕಾಗಿ ಬಾಳುತ್ತಾಯಿ. ಮಾನವ ಶಕ್ತಿಗೆ ಮೀರಿದ ಯಾವುದೋ ಶಕ್ತಿ ನಿನ್ನ ನಡಗಿದೆ. ನಿನ್ನನ್ನು ಕಾಣುವ ಮೊದಲು ಈ ಸಂಬಂಧ ಬೇಡವೆಂದವರಲ್ಲಿ ನಾನೂ ಒಬ್ಬ. ಅಂದಿನ ಭಾವನೆ ತಪ್ಪೆಂದು ಈಗ ಅನ್ನಿಸುತ್ತದೆ. ಗುರುವೆ, ನಿಮ್ಮೆಲ್ಲರ ಪಾದ ಮುಟ್ಟಿ ಪ್ರಮಾಣ ಮಾಡುತ್ತೇನೆ. ಗುರುಸಿದ್ದೇಶನ ಆಣೆ, ನಾನು ನನ್ನ ಮುಂದಿನ ಸಂತಾನವು ಕಿತ್ತೂರ ಸಿಂಹಾಸನದ ಸೇವೆ ಮಾಡುತ್ತಾ ನಿಮ್ಮೆಲ್ಲರ ಮುಡಿಯ ಮಲ್ಲಿಗೆಯಾಗಿ ಬಾಳುತ್ತೇವಲ್ಲದೆ ಎಂದಿಗೂ ಮುಳ್ಳಾಗುವುದು. ಜೈ ಗುರು ಸಿದ್ದೇಶ. ನಂದಲೇ ನಾನು ಯಾರು ಗೊತ್ತೇನಲೇ, ನಾ ಯಾರು ಗೊತ್ತೇನಲೇ, ಗೊತ್ತಲೇ ಗೊತ್ತು ನಮ್ಮ ರುದ್ರಸಾಯಿ ಕಾಲು ಮುರಿದಾಗ ಬಿದ್ದು ಕಣ್ಣೀರಿಟ್ಟ ಆ ಚಂದಮ್ಮನ ಆಳ ಮಗ ಅಂತ ಮುಚ್ಚಲೇ ಬಾ ನನಗೆ ಸಾವಿರ ಅನ್ನಲೇ ಚನ್ನವನ ಹೆಸರು ಎತ್ತಿದ್ರೆ ನಾವೇ ಕಿತ್ತು ಬಿಡ್ತೀನಿ ನೋಡು ಮತ್ತ ಚನ್ನವ ಅಂದ್ರೆ ಏನ್ ತಿಳಿದಿಯಲೇ ಮಂಗ್ಯ ಹೇ ಯಾರನೇ ಮಂಗ್ಯ ಅಂತೀ ಎದುರಿಗಿರೋ ನಿನಗಂತ ನಿಮ್ಮಪ್ಪನಲ್ಲಿಕ್ಕೆ ಬರ್ತದೇನು ಏ ಹಲ್ಗೆಡ್ದು ಮಾತಾಡಲೇ ಮಗನೇ ಏ ನಮ್ಮ ರುದ್ರವ ಹೇಳಿ ನೀನು ಸಮಾಧಿ ಮಾಡಿಸ್ಬಿಟ್ಟೆ ಮತ್ತೆ ಅವರಿಗೆ ಸಮಾಧಿ ಮಾಡಿಸ್ಬೇಕು ನಾನು ನಿನಗೆ ಸಮಾಧಿ ಮಾಡ್ತೀನಿ ನೋಡು ಮತ್ತೆ ಇಲ್ಲಿ ನನ್ನ ಮೈನಾಗ ಒಂದು ಏಟ್ ಬೀಳಲಿ ಮತ್ತೆ ಕೋಲು ತುದಿಯ ಕೋಡಗನಂತೆ ನೇಣು ತುದಿಯ ಬೊಂಬೆಯಂತೆ ಆಡಿದೆನಯ್ಯ ನೀನಾಡಿಸಿದಂತೆ ಕೈಯೊಳಗಿನ ಆಟದ ಬೊಂಬೆಗಳು ನಾವು ನನ್ನ ದೇವರು ನನಗಾಗಿ ಬಹಳ ಹೊತ್ತು ಕಾದಿದ್ದೀರೇನು ಇಲ್ಲ ರುದ್ರ ನಿನ್ನ ಭಾವಾವೇಶದಲ್ಲಿ ನಾನು ಮೈಮರೆತು ನಿಂತುಬಿಟ್ಟೆ ಅಕ್ಕನವರ ವಚನ ಕೇಳಿ ಅರಕಳಿಗೆ ನಾನು ಸ್ತಂಭಿತನಾಗಿದ್ದೆ ಕುಳಿತುಕೊಳ್ಳಿ ಪ್ರಭು ರುದ್ರ ಬರಬರುತ್ತಾ ನಿನ್ನ ದಾರಿ ವೈರಾಗ್ಯದತ್ತ ಸಾಗಿದೆ ಇತ್ತೀಚೆಗೆ ನೀನು ರಾಜಕಾರಣಗಳಲ್ಲಿ ಭಾಗವಹಿಸುತ್ತಲೇ ಇಲ್ಲ ನನ್ನ ಭಾಗದ ಕಾರ್ಯ ಚೆನ್ನಮ್ಮ ಮಾಡುತ್ತಿಲ್ಲವೇ ಪ್ರಭು ಇನ್ನೊಬ್ಬಳ ಭಾಗದ್ದೇ ಇಂದು ರಾಜ್ಯದ ಸರ್ವಾಧಿಕಾರವು ಅವಳ ಪಾಲೇ ಆಗಿದೆ ಅಂದ ಮೇಲೆ ಚಿಂತೆ ಏಕೆ ಚಿಂತೆ ಚಿಂತೆ ಇದ್ದರೆ ನಿನ್ನೊಡನೆ ಚತುರಂಗವಾಡಲು ಬರುತ್ತಿದ್ದೇನೆ ಶಿವನಗುತ್ತಿ ದೇಸಾಯರು ಕಳುಹಿಸಿದ ಬಹುಮಾನ ಎಂಥ ಸೊಗಸಾದ ರತ್ನಹಾರ ಸುಂದರವಾದ ಕುತ್ತಿಗೆಯನ್ನು ಅಲಂಕರಿಸಬೇಕಲ್ಲವೇ ಪ್ರಭು ಅದಕ್ಕೆ ಎಂದಲ್ಲವೇ ನಿನ್ನಲ್ಲಿಗೆ ತಂದದ್ದು ಹರಿಸನಲ್ಲಿ ಏಕೆ ರುದ್ರ ಇತ್ತೀಚೆಗೆ ನಿನ್ನ ನಡೆನುಡಿಗಳೆಲ್ಲವೂ ಸಮಸ್ಯೆ ಆಗಿದೆ ಆಟದ ನಂತರ ನಿಮ್ಮ ಸಮಸ್ಯೆ ಬಗೆಹರಿಸುತ್ತೇನೆ ತಾಯಿ ಕೂಡಲೇ ಪ್ರಭು ಕೂಡು ನಿನ್ನ ದೇವರ ಆಟದಲ್ಲಿ ರಾಜ್ಯದ ಆಟವನ್ನೆಲ್ಲಿ ಮರೆತು ಬಿಟ್ಟಿದ್ದೀಯೋ ನೋಡೋಣ ನಾನು ಮರೆತರು ತಂಗಿ ಇದ್ದಾಳೆ ನನಗಿಂತ ಪಳಗಿದ್ದೆ ಕರೆಸಲೇ ಪ್ರಭು ಅವಳು ಎಲ್ಲಿ ಯಾರೊಡನೆ ಕತ್ತಿ ಕಾಳಗ ಮಾಡುತ್ತಿದ್ದಾಳೋ ಗುಪ್ತ ವೇಷ ಧರಿಸಿ ಯಾರ ಒಳಸಂಚನ್ನು ಪತ್ತೆ ಹಚ್ಚಲು ಹೊರಟಿದ್ದಾಳೋ ರುದ್ರ ಅವಳಿಗೆ ರಾಜ್ಯದ ಚದುರಂಗದೊಡನೆ ಆಟವಾಡುವುದಕ್ಕೆ ಸಮಯ ಸಾರದು ಇನ್ನು ಈ ಆಟಕ್ಕೆ ಸಿಕ್ಕುವಳೆ ಓ ರುದ್ರ ನೋಡಿದ್ಯಾ ನಿನ್ನ ತಂಗಿ ಕತ್ತಿ ಹಿಡಿದು ನನ್ನ ಮೇಲೆ ಯುದ್ಧಕ್ಕೆ ಬಂದಿದ್ದಾಳೆ ಮತ್ತೆ ನೀವೇ ಅವಳನ್ನು ಪರಿಹಾಸ ಮಾಡಬೇಕಾಗಿತ್ತು ಓ ಅಕ್ಕ ತಂಗಿರಿಬ್ರು ಆಗಲೇ ಒಂದಾಗ್ಬಿಟ್ರಾ ಅಯ್ಯೋ ಶಿವನೇ ನನ್ನ ಗತಿ ಸಾಕು ನಿಮ್ಮ ಹುಡುಗಾರಿಕೆ ಪ್ರಭು ಇಂಥ ಕತ್ತಿಗಳನ್ನು ನಮ್ಮ ಸೈನಿಕ ಹೆಚ್ಚು ಮಾಡಿಸಬೇಕು ಚೆನ್ನ ಕತ್ತಿ ಹಿಡಿಯದೆ ರಾಜ್ಯವಾಳಬೇಕೆಂದು ನನ್ನ ಆದರೆ ಅದೇನು ದುರದೃಷ್ಟವೂ ಕಾಣ ನನ್ನ ಆಳ್ವಿಕೆಯೆಲ್ಲ ಯುದ್ಧ ರಕ್ತಪಾತ ನೋವು ಕಣ್ಣೀರುಗಳಿಂದಲೇ ತುಂಬಿ ಹೋಗಿದೆ ಕಣ್ಣು ಹೊರಳಿದತ್ತ ಕೊಲೆಗೆ ಕಾರಣವಾಗುವ ಈ ಕತ್ತಿಗೆ ಕೆಲಕಾಲವಾದರೂ ವಿಶ್ರಾಂತಿ ಕೊಡಬೇಕೆಂದು ನನ್ನ ಇಚ್ಛೆ ನಿಮ್ಮ ಕನಸು ನನಸಾದರೆ ಭೂಮಿ ಸ್ವರ್ಗವಾಗುತ್ತದೆ ನಿಜ ಅನ್ಯರ ಕೊಲೆಗೆ ಬೇಡವೆಂದರೆ ನಮ್ಮ ಆತ್ಮರಕ್ಷಣೆಗಾದ್ರೂ ಕತ್ತಿ ಬೇಡವೇ ಪ್ರಭು ಈ ವಾದದಲ್ಲಿ ಸೋಲು ಯಾರದು ಪ್ರಭು ಈ ರಣಚಂಡಿ ಕತ್ತಿ ಹಿಡಿದು ನಿಂತಿರುವಾಗ ಸೋಲನ್ನೊಪ್ಪಿಕೊಳ್ಳದಿದ್ರೆ ಸುಮ್ಮನೆ ಬಿಟ್ಟಾಳೆಯೇ ನನ್ನ ತಂಗಿ ಕತ್ತಿ ಹಿಡಿದರೆ ರಣಚಂಡಿ ವೀಣೆ ಹಿಡಿದರೆ ಸರಸ್ವತಿ ಹೌದೇ ಪರೀಕ್ಷಿಸದಲ್ಲದೆ ನಾನೊಪ್ಪಿಕೊಳ್ಳುವುದಿಲ್ಲ ತಂಗಿ ಆಗುವುದಿಲ್ಲವೆಂದು ಹೇಳಿ ಮಾನ ಕಳೆದು ಬಿಟ್ಟಿಯಮ್ಮ ಅಕ್ಕ ನೀವಿಬ್ಬರು ಮಾತನಾಡಿಕೊಂಡೆ ಈ ಆಟ ಓಡಿಸುತ್ತಿದೆ. ವೀಣೆ ಹಿಡಿದು ಸರಸ್ವತಿ ಬಿದ್ದು ಈ ನಿಮ್ಮ ಹಾರ ಒಪ್ಪುವುದೇ ನೋಡಿ ಪ್ರಭು. ಒಬ್ಬ ತಾಯಿಯ ಮಕ್ಕಳು ಇಷ್ಟು ವಾತ್ಸಲ್ಯದಿಂದ ಇರುತ್ತಿದ್ದರೋ ಇಲ್ಲವೋ ರುದ್ರ? ನಿಮ್ಮಿಬ್ಬರ ಪ್ರೇಮ ವಾತ್ಸಲ್ಯಗಳು ಕಿತ್ತೂರನ್ನೇ ಆನಂದ ಸಾಗರದಲ್ಲಿ ತೇಲಿಸುತ್ತಿದೆ. ಚೆನ್ನ, ಹಾಗೆ ಇಂಥ ಮಧುರ ಕ್ಷಣಗಳು ನಿನ್ನ ಗಾನಾಮೃತಿಯಿಂದ ಮತ್ತಷ್ಟು ಮಧುರವಾಗಿ ಹಾಗೆ ಹಾಗೆ ನವರ ಆಧ್ಯಾತ್ಮಿಕ ಜೀವನ ನಿಮ್ಮಿಬ್ಬರ ಜೀವನದ ಹಾಸು ಹೊಕ್ಕಾಗಿದೆ. ಯಾರದು? ಶರಣು. ಬನ್ನಿ, ಏನಾದ್ರೂ ಪತ್ತೆ ಹಚ್ಚಿದಿರಾ? ಪತ್ತೆ ಹಚ್ಚೋದೇನ್ರಿ, ಕಿತ್ತೂರ್ನೆ ತಿರುವು ಹಾಕಿ ಮಸಲಪ್ ಮಾಡ್ದೈತ್ರಿ ಕುಂಪಣಿಯವ್ರ ಕೂಟ. ಯಾರು? ಮಲ್ಲಪ್ಪ ಶಿಟ್ರು ವೆಂಕಟರಾಯರೇ. ಹೌದ್ರಿ ಧಣಿ, ನಿಮ್ ಕಾರ್ಭಾರಿಗಳದಾರು ನೋಡ್ರಿ, ನಿಮ್ಮನ್ನೇ ಕಂಡಾಪಟ್ಟಿ ಮಾತಾಡ್ಲಿಕ್ಕೆ. ಸರಿ, ನೀವ್ ಹೋಗಿ. ಪ್ರಭು, ನಿಮ್ಮ ಮನಸ್ಸಿಗೆ ನೋವಾಗದಿದ್ದರೆ ಒಂದು ಮಾತು ಕೇಳ್ತೀನಿ. ಕುಂಪಣಿಯವರಿಗೆ ಆಶ್ರಯ ಕೊಟ್ಟ ವಿಷಯ ತಾನೆ ಚೆನ್ನ? ಅದು ವೃತ್ತಿ ದೇವತೆಯನ್ನೇ ಮಡಿಗಿನಲ್ಲಿ ಕಟ್ಟಿಕೊಂಡಂತಲ್ಲವೇ ಪ್ರಭು? ಚೆನ್ನ, ಕೇವಲ ದೋಣಿ ಕಟ್ಟಿಕೊಳ್ಳಲು ಜಾಗ ಕೊಟ್ಟಿದ್ದೇನೆ ಅಷ್ಟೇ. ಗೆಜ್ಜಲು ಹುತ್ತ ಕಟ್ಟಿದ್ದೇವೆ, ಹಾವು ಅದರಲ್ಲಿ ವಾಸ ಮಾಡುತ್ತೆ. ಎಚ್ಚರಿಕೆ ಪ್ರಭು, ಎಚ್ಚರಿಕೆ. ಶರಣರಿ. ಆಂಗ್ಲರೊಂದಿಗೆ ರಾಯಭಾರ ಮುಗಿಯಿದೆ. ರಾಯಭಾರವೇ ಬಂದ್ರಿ ನೀವು? ಕೊಟ್ಬಂದ ಅವರು ಮುಟ್ಟಿದ್ ಬಂದೇವ್ರಿ. ಕಾರಭಾರಿಗಳೇ, ತೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿಯುವಾಗ ಲೋಕ ಕಣ್ಣು ಮುಚ್ಚಿರುವುದಿಲ್ಲ, ಗೊತ್ತು ತಾನೆ? ಯಾರು ರಾಜದ್ರೋಹಿಗಳಿಂದ ಖಚಿತವಾದರೂ ಸರಿ ಜೀವ ಸಹಿತ ಚರ್ಮ ಸುಳಿತು ಬಿಡುತ್ತೇನೆ, ಎಚ್ಚರಿಕೆ. ನಾವೇನಂತ ದ್ರೋಹ ಮಾಡಿದ್ರೆ? ನಿಮ್ಮ ಮುಖದ ಮೇಲಿರುವ ಬೆವರು ಹನಿಗಳು ನೀವು ಮಾಡಿರುವ ತಪ್ಪುಗಳ ಲೆಕ್ಕ ತೋರಿಸುತ್ತದೆ. ಸೂರ್ಯನ ಕಣ್ಣು ತಪ್ಪಿಸಿದರು, ನನ್ನ ಕಣ್ಣು ತಪ್ಪಿಸಿ ನೀವೆಲ್ಲೂ ಬದುಕಲಾರರು. ಹಾಲು ಮಡುವಿನ ಹಂಸವಾಗಿ ಬಾಳಿರಿ, ಹಾವಾಗಿ ಬಾಳಬೇಡಿ. ಹೋಗಿ. ರಾಜ್ಯದ ರಕ್ಷಣೆಗೆ ಮೈಯೆಲ್ಲ ಕಣ್ಣಾಗಿದ್ದರೂ ಸಾಲದೆನ್ನುವ ನಿನ್ನ ಮಾತು ಸತ್ಯವಾಯಿತು ಚೆನ್ನ. ಇನ್ನು ಮುಂದೆ ಬೇರೆ ಪಾಠ ಹೇಳಿಕೊಡ್ತೀನಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಚಿಕ್ಕಮ್ಮನೆಂಬ ವಾತ್ಸಲ್ಯದಿಂದ ನಿನ್ನೊಡನೆ ಸೆಣಸಲು ಈ ಕೈಗಳು ಹಿಂಜರಿಸಿವೆಯಮ್ಮ. ಪಾಪು ಕಾಳಗದಲ್ಲಿ ಕರುಳು ಸಂಬಂಧ ಬೆಳೆಸುವವನು ಹೇಳಿ ಹಾಗೇನು? ಚೆನ್ನ, 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 ಏನಾಯ್ತಮ್ಮ? ಚಿಕ್ಕಮ್ಮನ್ ಏನಾಯ್ತಮ್ಮ? ಅಯ್ಯೋ ಮೂರ್ಖ, ಎಂತ ಕೆಲಸ ಮಾಡ್ಬಿಟ್ಟಿಯಲ್ಲೋ. ಚೆನ್ನ, ಚೆನ್ನ. ಅಮ್ಮ, ಅಮ್ಮ, ಚಿಕ್ಕಮ್ಮನಿಗೆ ಹೇಗಿದೆಯಮ್ಮ? ಭಯವೇನೂ ಇಲ್ಲ ಬಾಬು. ಸತ್ತು ಹೋದ ನಿನ್ನ ತಮ್ಮ ವೀರ ಸಜ್ಜ ಮತ್ತೆ ನಿನ್ನ ಚಿಕ್ಕಮ್ಮನ ಹೊಟ್ಟೆಯಲ್ಲಿ ಹುಟ್ಟಲಿದ್ದಾನೆ. ಹೌದು ಚಿಕ್ಕಮ್ಮ. ಬಾಬು ಹಾ, ಈಗಲೇ ಅಪ್ಪಾಜಿ ಹೇಳ್ಬಿಡ್ತೀನಿ. ಚೆನ್ನ, ಇಂದಿನಂತಹ ಆನಂದದ ದಿನ ಎಂದು ಬರುತ್ತದೋ ಎಂದು ಹಂಬಲಿಸುತ್ತೇನೆ. ನನ್ನೊಂದು ಕೋರಿಕೆ ನಡೆಸಿಕೊಡುವಿಯಾ ಚೆನ್ನ? ಆಜ್ಞೆ ಮಾಡಿ ಅಕ್ಕ. ನಿನ್ನ ಮಗನ ನೆಚ್ಚಿ ನನ್ನ ಮಡುವಿಗೆ ಹಾಕುವವರಿಗೂ ನೀನು ಯಾವ ಆಯಾಸವಾಗೋ ಕಾರ್ಯವನ್ನೂ ಮಾಡಿಕೊಡುದು ನನ್ನ ಆಣೆ. ಅಕ್ಕ, ನನ್ನ ಜೀವದ ಜೀವಾಳ ನೀವೇ ಅಕ್ಕ. ಚೆನ್ನ, ಕಿತ್ತೂರ ರಾಣಿಯು ಹೆತ್ತಳು ಪುತ್ರನ ಉತ್ತಮ ಮುತ್ತಿನ ಪುಟದಿಂದ. ಕಿತ್ತೂರ ರಾಣಿಯು ಹೆತ್ತಳು ಪುತ್ರನ ಉತ್ತಮ ಮುತ್ತಿನ ಪುಟದಿಂದ. ಸತ್ತಿಸಿದ ಕುಲ ರಾಜರ ಪಿಂಡ ಸತ್ಪ್ರಕಾಶಮಯ ರತ್ನರ ಗುಂಡ. ಅರಮನೆ ದರಬಾರ ಪುರದಲ್ಲಿ ಶೃಂಗಾರ ದಾರಿ ದಾರಿಗೆ ನೀರನು ಹೊಡೆದ. ತೋರಣ ಬಿಗಿದ ನಾರಿ ಮಣಿಯರೆಲ್ಲ ರಂಗೋಲಿ ಹೊಯ್ದ ರಂಗೋ ತಳುಪುತ್ತನ ಉತ್ತಮ ಮುತ್ತಿನ ಪುಟದಿಂದ ಸತ್ಯಕ್ಕೆ ಸಾಕುಲ ರಾಜರ ಪಿಂಡ ಸತ್ಯಕಾಶಮಯ ರತ್ನಗುಂಡ. ನೋಡಿದ್ರಾ ಪ್ರಭು, ನಮ್ಮ ಬಾಳನನ್ನು ನಿಮ್ಮನ್ನು ಕಂಡು ಕೈಚಾಚಿ ಕರೆಯುತ್ತಿದ್ದಾನೆ. ಬಾಳ, ಇಂದು ನಿನ್ನೊಡನೆ ಆನಂದದಿಂದ ಕಾಲ ಕಳೆಯಲು ಶಿವ ನನಗೆ ಅವಕಾಶ ಕೊಟ್ಟಿಲ್ಲ. ಪುಣೆಗೆ ಹೋಗಿ ಬೇಗ ಬಂದು ಬಿಡುತ್ತೇನೆ. ಅಲ್ಲಿಯವರೆಗೂ ಅಮ್ಮನ ಮಡಿಲಿನಲ್ಲಿ ಆಟವಾಡುತ್ತಿರು. ಆ ರುದ್ರ, ನಾನು ಬಂದೊಡನೆ ನನ್ನ ಬಾಳನನ್ನು ನನಗೊಪ್ಪಿಸಿ ಬಿಡಬೇಕು, ತಿಳಿಯಿತೆ? ಅಲ್ಲಿಯವರೆಗೂ ನಮಗೆ ಯಾರಿಗೂ ಬಾಳನನ್ನು ಮುಟ್ಟಲು ಅಧಿಕಾರವೇ ಇಲ್ಲವೇನು? ಚೆನ್ನ, ನೀನು ಬಾಪುವನ್ನು ವೀರ ಯೋಧನನ್ನಾಗಿ ಮಾಡಿದ್ದೀನಿ. ನಾನು ಬಾಳನನ್ನು ಕನ್ನಡದ ಕೆಚ್ಚದಿಗೆ ವೀರಾಗ್ರಣಿ ಮಾಡುತ್ತೇನೆ. ಅದು ಸರಿ, ಈ ಅನಿಶ್ಚಿತದ ಪ್ರಯಾಣ ಬೇಕೊದಗಿತು. ಬಳ್ಳಾರಿಗೆ ಬಂದಿರುವ ಪೇಶ್ವೆ ಬಾಜಿರಾಯರು ಸೊಂಡೂರ ಕ್ಷೇತ್ರದಲ್ಲಿರುವರೆಂದು, ಪಾಟೀಲ ಅಲ್ಲಪ್ಪಗೌಡರು ನನ್ನ ವಿಷಯವಾಗಿ ದೂರು ಹೇಳಿರುವುದಾಗಿಯೂ, ಸತ್ಯ ನಿರ್ಧಾರಕ್ಕೆ ನನ್ನ ಹಾಜರಿ ಅಗತ್ಯವೆಂದೂ ಬರೆದಿದ್ದಾರೆ. ಹೋಗಿ ಒಂದೆರಡು ದಿನಗಳಲ್ಲಿಯೇ ಬಂದು ಬಿಡುತ್ತೇನೆ. ಚೆನ್ನ, ನಿನ್ನ ಕಣ್ಣುಗಳಲ್ಲೂ ನೀರೆ. ನಾನು ಅಳುತ್ತಿದ್ದೇನೆ. ಇಲ್ಲ ಪ್ರಭು, ಇಲ್ಲ. ರುದ್ರ, ಓ ಚೆನ್ನಡ ಹೃದಯದ ಕನ್ನಡಿ ನೀನು. ನಿನ್ನ ಕಣ್ಣುಗಳಲ್ಲೂ ಗಂಗೆಯ ಮುನಿಯರೆ. ಅಳಬೇಡಿ, ಅಳಬೇಡಿ ನನ್ನ ದೇವತೆಗಳೇ. ಈ ಆನಂದವಾದ ಶಾಂತಮಯ ವಾತಾವರಣ, ನನ್ನ ನಾಡು, ನನ್ನ ಕಂದ, ಎಲ್ಲರನ್ನೂ ಬಿಟ್ಟು ಹೋಗಲು ನನಗೂ ಮನಸ್ಸಿಲ್ಲ. ಆದರೂ ವಿಧಿಯಿಲ್ಲ. ಬೇಗ ಬಂದು ಬಿಡುತ್ತೇನೆ, ಬೇಗ ಬಂದು ಬಿಡುತ್ತೇನೆ. ಬಹಳ ದೂರ ಬಂದು ಬಿಟ್ಟರೆ. ಇನ್ನು ಹಿಂದಿರುಗು ಬಾಬಾ. ಪರಿವಾರದವರೊಬ್ಬರೂ ಇಲ್ಲದೆ ನೀವು ಮಾತ್ರ ಒಂಟಿಯಾಗೇ ಹೋಗುತ್ತೀರಿ. ನಿಮ್ಮೊಡನೆ ನಾನು ಬರುತ್ತೇನೆ ಬಾಬಾ. ಎಲ್ಲೂ ಇಲ್ಲದವರು ಇಲ್ಲಿ ಹೀಗೆ ಹಠ ಹಿಡಿದಿದ್ದು. ವೇಶ್ವೆ ನಾನು ಒಬ್ಬಂಟಿಗನಾಗಿಯೇ ಬಂದು ಅವನನ್ನು ಕಾಣಬೇಕೆಂದು ಹೇಳಿ ಕಳುಹಿಸಿರುವಾಗ, ನಾನು ಸಮಸ್ತ ಪರಿವಾರದೊಡನೆ ಅವನನ್ನು ಕಾಣಲು ಹೋದರೆ ನನ್ನನ್ನು ಅಣ್ಣದೇವನೆಂದು ಅಣಕಿಸುವುದಿಲ್ಲವೇ ಹೇಳು? ಭಯಪಡಬೇಡ, ನೀನು ಕಿತ್ತೂರ ವೀರನಲ್ಲವೇ? ಧೈರ್ಯವಾಗಿ, ಆದಷ್ಟು ಬೇಗ ಬಂದು ಬಿಡುತ್ತೇನೆ. ಕಿತ್ತೂರ ತಾಯಿ, ನಿನ್ನ ಮಕ್ಕಳು ಅನ್ಯರ ಹಂಗಿನಲ್ಲಿ ಬಾಳದಂತೆ ಅನುಗ್ರಹಿಸಮ್ಮ. ಅಲ್ಲಯ್ಯ, ಇಷ್ಟೊತ್ತು ನೀವೆಲ್ಲ ಯಾವ ಹೋಗಿದ್ರಿ? ಎಲ್ಲಿಗಿಲ್ರಿ, ದಾರಿಯಾಗ ಕೆಲವು ಮಂದಿ ಏಕನಾಥ ಕಿಂಡಿ ಹಿಡ್ಕೊಂಡು ಹಾಡ್ಕೋತಾ ಹೋಗ್ತಿದ್ರು. ಎಲ್ಲಿಗಪ್ಪ ಅಂತ ಕೇಳಿದ್ವಿ. ಶಿವನ ಗುತ್ತಿ ಅರಸೋರು ಅವ್ರ ಮಗಳು ವಿರುವ ಅನ್ನೋ ಆಕೆನು ಕವಿತ್ವ ಹಾಡ್ತಾರೆ, ಊರು ಮುಂದಿನವನದಾಗೆ ಅಂದ್ರು. ಹಾಗೇನು? ಆಕೆ ಬಲು ಚಲುವೆ ಎಂದು ಕೇಳಿದ್ದೇನೆ. ನಾವು ಅಲ್ಲಿಗೆ ಹೋಗೋ ನಡಿ. ಚೀಚಿ ಚೀಚಿ, ನೀವ್ ಹಿಂಗ್ ಹೋಗೋದುಂಟೇನ್ರಿ? ನೀವು ಕವಿಗಳಂಗ ಮಾರ್ವೇಡ್ತಾಗ ಹೋಗ್ಬೇಕ್ರಿ. ನೀವು ನೀವೆಲ್ಲ ಅಲ್ಲೇ, ನಾವು. ಹಾಗಾದ್ರೆ ನಡೀರಿ, ಹೋಗೋಣ. ದೇವರೆಲ್ಲಿಗನೆಂದು ಯಾರು ತೋರಿಸರು? ದೇವರು ದೇವರು ದೇವರೆಂಬುವರು, ದೇವರೆಲ್ಲಿಗನೆಂದು ಯಾರು ತೋರಿಸರು? ಏನೇನೋ ಕಟ್ಟುಕತೆ ಹೇಳಿ ಹೋಗುವರು, ಏನೇನೋ ಕಟ್ಟುಕತೆ ಹೇಳಿ ಹೋಗುವರು. ನನ್ನಂತೆ ಕೋಟಿ ಜನ ಪ್ರಶ್ನೆ ಕೇಳುವರು. ಸಂದೇಹ ನೀಗುವರು ಮುಂದೆ ಬರ್ರಣ್ಣ, ಸಂದೇಹ ನೀಗುವರು ಮುಂದೆ ಬರ್ರಣ್ಣ. ಒಳ್ಳೆ ಸವಾಲ್ ಹಾಕ್ತಾರೆ, ಜವಾಬ್ ಕೊಡೋರು ಯಾರು ಮುಂದೆ ಬರ್ರಪ್ಪ. ಆಗ್ಲಪ್ಪ. ಸೂರ್ಯ ಚಂದ್ರರ ಚಲನ ನಿಲ್ಲೆಂದು ಹೇಳಿ ಬಾ, ಸೂರ್ಯ ಚಂದರ ಚಲನ ನಿಲ್ಲೆಂದು ಹೇಳಿ ಬಾ ಸಾಗರ ಮಧ್ಯದ ನದಿ ನೀರನ್ನು ನೀನೆತ್ತಿ ಬಾ ಸಾಗರ ಮಧ್ಯದ ನದಿ ನೀರನ್ನು ನೀನೆತ್ತಿ ಬಾ ಮಲ್ಲಿಗೆ ಹೂವಿನ ಕಂಪನು ನೀನು ಮುಟ್ಟಿ ಬಾ ಮಲ್ಲಿಗೆ ಹೂವಿನ ಕಂಪನು ನೀನು ಮುಟ್ಟಿ ಬಾ ನಿನ್ನ ದೇವರ ನಿನಗೆ ತಂದು ತೋರುವೆನು ತೋರುವೆನು ಮಗಳೇ ನೀನು ಅವರಿಗೊಂದು ಸವಾಲು ಹಾಕುವ ನಾನೀರಲಿರುವಾಗ ನನಗೆ ಮಿತ್ರ ನಾನೀರ ಮೇಲೆ ಬರೆ ನನಗೆ ಶತ್ರು ನಾನೀರಲಿರುವಾಗ ನನಗೆ ಮಿತ್ರ ನಾನೀರ ಮೇಲೆ ಬರೆ ನನಗೆ ಶತ್ರು ಹಗಲೆಲ್ಲ ನಗುವಿನಲ್ಲಿ ತೇಲಿಸುವನು ಹಗಲೆಲ್ಲ ನಗುವಿನಲ್ಲಿ ತೇಲಿಸುವನು ಮಗ ಹುಚ್ಚಿ ಇರುಳೆಲ್ಲ ಅಳುವೆ ನಾನು ನಾನಾರು ಅವನಾರು ಹೇಳು ಜಾಣ ನಾನಾರು ಅವನಾರು ಹೇಳು ಜಾಣ ನನ್ನ ಮಗಳು ಸವಾಲಿಗೆ ಏನು ಉತ್ತರ ಹೇಳ್ತೀಯಪ್ಪ ನಿನ್ನಂತೆ ಮೊಗವಿರುವುದೊಂದು ಹೂವು ಆ ಹೂವ ತಳದಂತೆ ನಿನ್ನ ಕಣ್ಣು ನಿನ್ನಂತೆ ಮೊಗವಿರುವುದೊಂದು ಹೂವು ಆ ಹೂವ ತಳದಂತೆ ನಿನ್ನ ಕಣ್ಣು ನೀರಿನಲ್ಲಿ ನೇಸರನು ಅದಕ್ಕೆ ಮಿತ್ರ ನೀರ ಹೊರಗಿರೆ ಅವನೇ ಅದಕ್ಕೆ ಶತ್ರು ನೀರಿನಲ್ಲಿ ನೇಸರನು ಅದಕ್ಕೆ ಮಿತ್ರ ನೀರ ಹೊರಗಿರೆ ಅವನೇ ಅದಕ್ಕೆ ಶತ್ರು ಕಮಲೆ ಎನ್ನುವ ಹೆಸರು ನಿನಗೆ ಗೊತ್ತೇ ಕಮಲೆ ಎನ್ನುವ ಹೆಸರು ನಿನಗೆ ಗೊತ್ತೇ ಗೊತ್ತು ಇದೇನು ಹೇಳಿ ನೋಡೋಣ ಹೇಳಿ ನೋಡೋಣ ಕಣ್ಣಿಲ್ಲ ಕಾಲಿಲ್ಲ ಆದರೂ ಚಲಿಸುತ್ತಿದೆ ಉಂಡ ಕೂಡಲೇ ಹುಬ್ಬಿ ಗೋಟಾಳೆ ಮಾಡುವುದು ಹಸಿವಿನೊಂದಿಗೆ ಕುಣಿದು ತಾಳ ಹಾಕುವುದು ಉಂಡ ಕೂಡಲೇ ಹುಬ್ಬಿ ಗೋಟಾಳೆ ಮಾಡುವುದು ಹಸಿವಿನೊಂದಿಗೆ ಕುಣಿದು ತಾಳ ಹಾಕುವುದು ಹಾಲೂಟ ಹೋಳಿಗೆಗೆ ಹಗಲೆಲ್ಲ ಕಾಯುವುದು ಹಾಲೂಟ ಹೋಳಿಗೆಗೆ ಹಗಲೆಲ್ಲ ಕಾಯುವುದು ಹುಟ್ಟಿನೊಂದಿಗೆ ಬೆನ್ನ ಅಂಟಿ ಬಂದಿಕುದು ಹೊಟ್ಟೆ 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 ಅಲ್ಲೇನು ಹೊಟ್ಟೆಲ್ಲ ಇಲ್ಲಿ ಕೇಳು ಹಾಳು ಅರಸನ ಕಣ್ಣ ಬಾಧೆ ತಬ್ಬುವುದು ಕಲ್ಲು ಹಾಸಿಗೆ ಒಂದು ಲೆಕ್ಕಕ್ಕೆ ತರದು ಆಲುವರಸನ ಕಣ್ಣ ಬಾತೆ ತಬ್ಬುವುದು ಕಲ್ಲು ಹಾಸಿಗೆ ಒಂದು ಲೆಕ್ಕಕ್ಕೆ ತರದು ಕೆಚರಿಕೆ ತಪ್ಪಲದು ಗೊರಕೆ ಹೊಡೆಯುವುದು ಸ್ವಚ್ಛಮನದವರೊಡನೆ ಸರಸವಾಡುವುದು ನಿದ್ದೆ ಸರಸವಾಡುವುದು ನಿದ್ದೆ ಸರಸವಾಡುವುದು ನಿದ್ದೆ 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 ಇವರೆಲ್ಲೋ ಊಟ ನಿದ್ದೆಗಳಲ್ಲಿ ರಸಿಕರೆಂದು ತೋರುತ್ತದೆ ಏಕೆ ಸೋತು ಹೋದ್ರೇನು ಸೋಲು ನನ್ನಲ್ಲಿ ನಿನ್ನಲ್ಲಿ ಎಲ್ಲರಲ್ಲಿ ಹುದು ಒಂದೇ ಹೆಸರಿನ ಒಡವೆ ರೂಪ ಹಲವು ನನ್ನಲ್ಲಿ ನಿನ್ನಲ್ಲಿ ಎಲ್ಲರಲ್ಲಿ ಹುದು ಒಂದೇ ಹೆಸರಿನ ಒಡವೆ ರೂಪ ಹಲವು ಮಾನವನ ದೇವತೆಯ ಮಾಡುವುದು ಕೆಲವು ಮಾನವನ ದೇವತೆಯ ಮಾಡುವುದು ಕೆಲವು ವಿಶ್ವ ಸೃಷ್ಟಿಯ ನಿಲುವೆ ಪ್ರೇಮಮಯವು ವಿಶ್ವ ಸೃಷ್ಟಿಯ ನಿಲುವೆ ಪ್ರೇಮಮಯವು ಎಂತಹ ಉದಾತ್ತವಾದ ಉತ್ತರ ಸರಸ್ವತಿಯ ವರಪುತ್ರರೇ ನೀವು ಅಲ್ಲವೇ ಯಾವ ಕಡೆಯವರು ಮೈಸೂರಿನವರು ಪಯಣ ದೇಶ ಪರ್ಯಟನೆ ಉದ್ದೇಶ विद्यार्जने ज्ञानार्जने इत्यादि इत्यादि बन्नी ಒಂದೆರಡು ದಿನ ನನ್ನ ಮನೆಯಲ್ಲಿದ್ದು ಹೋಗುವುದಂತೆ ಅದಕ್ಕೇನಂತೆ ಒಳ್ಳೆ ಹಾಲು ಹೋಳಿಗೆ ಊಟ ಹಚ್ಚಿಬಿಟ್ರೆ ಹಾಗೆ ಆಗಲಿ ಬನ್ನಿ ಇನ್ನೇನಪ್ಪ ಮಾತಾಡಿದ್ರೆ ಹಾಲು ಉಕ್ತದೆ तो चंद्र नेत्ति म्याग बंदाने तुम्बा उंडेव्री अरसर मने हालू होळगी कण तुम्बा निद्रे तंदयत्रि ओंदिष्ट हांग आट हाक्तीव्री नानु हागे होरळाड्तीनि री कण्णिल्ल कालिल्ल आदरू चलिसुत्तिदे कण्णिल्ल कालिल्ल आदरू चलिसुत्तिदे प्रश्नेगे उत्तर आगले हेळि आयतल्ल निद्दे बरलिल्ल आ उत्तरक्किंत ಒಳ್ಳೆ उत्तर ಸಿಕ್ಕಲಾರದೆ ಎಂದು ಯೋಚನೆ ಮಾಡ್ತಾ ಇದ್ದೆ ನೀವು ವರ ಕವಿಗಳು ಸರಸ್ವತಿಯೇ ಬೇಕೆಂದರೂ ಎದುರಿಗೆ ಬಂದು ಬಿಡುತ್ತಾಳೆ ಇದು ಪ್ರತ್ಯಕ್ಷವಾಗಿ ಬಂದೇ ಬಿಟ್ಟಿದ್ದಾಳಲ್ಲ निद्दे बरलिल्ल अय्यो पाप एको वरकविगळु हाडुवाग सरस्वतिगे निद्देयादरू हेगे बंदितु हागादरे अवळ अनुग्रह अनुग्रह माडबेकादवरु नीवु आ रूपलक्ष्मी तपस्सु माडिद चलुवे निन्न हृदयदल्लि ननगे स्थळ कोडुविया हृदयदल्लेल्ल तुम्बिकोंडु मत्ते नन्नन्ने केळुविया ನನ್ನ ಕಣ್ಣುಗಳಲ್ಲಿ ನೆನೆದಂತ ಹೆಣ್ಣೆ ಇದಕ್ಕೂ ಉತ್ತಮ ಕಣ್ಣುಗಳಿದ್ದರೆ ಅದರಲ್ಲೂ ನಿನ್ನನ್ನು ಬಚ್ಚಿಟ್ಟುಕೊಳ್ಳುತ್ತಿದ್ದೆ ಅದು ನೋಡಿ ಪ್ರೇಮ ಚಂದಿರ ಒಂದು ಘಳಿಗೆಯೂ ನಿಲ್ಲದೆ ಹೋಗುತ್ತಲೇ ಇದ್ದಾನೆ ನೋಡಿದಿರಾ ಆಕಾಶವನ್ನು ಚಂದ್ರನು ಬಿಟ್ಟರು ನಾನು ಮಾತ್ರ ನಿನ್ನನ್ನು ಬಿಡುವುದಿಲ್ಲ ನಾಳೆ ನೀವು ಊರಿಗೆ ಹೋಗುವಿರಂತೆ ಹೋದರೆ ದಿನವೂ ಇಲ್ಲೇ ಇದೇ ಹೊತ್ತಿಗೆ ಬರುತ್ತೀನಿ ಕೆಲವೇ ದಿನಗಳಲ್ಲಿ ನಿಮ್ಮ ತಂದೆಗೆ ಹೇಳಿ ನಿನ್ನನ್ನು ನನ್ನ ಮನೆಗೆ ತುಂಬಿಕೊಂಡು ಬಿಡುತ್ತೇನೆ ವೀರ ಬಿಡಿ ಬಿಡಿ ಯಾರಾದರೂ ನೋಡಿದ್ರೆ ಏನು ಗೊತ್ತೇ ಅಯ್ಯೋ ನನಗೆ ಯಾಕೋ ತುಂಬಾ ಭಯವಾಗುತ್ತೆ ಬಿಡಿ ಬಿಡಿ ವೀರಶಿಗೆ ಪರಾರ್ಥ ಚೋರಗೆ ಗುರು ವಿದ್ಯಾರ್ಥಿಗೆ ತೆರೆಜನ ಕೊಲೆ ಪಾತಕಿಗೆ ಸರಗುತ್ತನಿಸಿದ ವಿಷಯೋಳ್ ಭಾರತ ನಿದ್ರೆ ಸೇರದುವಾಗ ಓರದು ಭಯವ ಕಟ ಕಟ ಬಿಡಿ ಬಿಡ್ರಿ 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 ನಿಮ್ಮಿಂದ ನಮಗೂ ನಿದ್ರೆ ಹೋಗು ಖಂಡವಲ್ಲ ಕಣ್ಣಿ ಆದರೂ ಅರ್ಥನ ಇರುವಿಕೆ ತಿಳಿಯಲಿಲ್ಲವೆಂಬುದು ಅವಮಾನಕರವಾಗಿದೆ ಮಂತ್ರಿಗಳೇ ಇದರಲ್ಲಿ ಪಾಟೀಲ ಅಲ್ಲಪ್ಪ ಗೌಡನ ಕೈವಾಡವಿರಬಹುದೇನೋ ಎಂದು ಇದುವರೆಗೂ ಪ್ರಯತ್ನಿಸಿದೆ ಆದರೆ ಬಾಜಿರಾಯರು ದೇಸಾಯರನ್ನು ಗುಪ್ತ ಸ್ಥಾನದಲ್ಲಿ ಬಚ್ಚಿಟ್ಟಿದ್ದಾರೆಂದು ಮೊನ್ನೆ ತಾನೇ ವರ್ತಮಾನ ಬಂತು ದೇಹುಗಾರರನ್ನು ಕೊನೆಗೂ ಕಳುಹಿಸಿದ್ದೇನೆ ಸೂತ್ರವಿಲ್ಲದ ಪಡೆದಂತೆ ಈ ರಾಜ್ಯ ನಾಯಕನಿಲ್ಲದೆ ಪರಿಕರಿಸುತ್ತಿದೆ ರುದ್ರವನ ಕೊರಗು ದಿನೇ ದಿನೇ ಹೆಚ್ಚುತ್ತಿದೆ ಆದರೆ ಚೆನ್ನವ್ವ ಪತಿಯ ಅಗಲಿಕೆಯ ದುಃಖವನ್ನು ತನ್ನ ಮಗ ಬಾಳಾ ಸಾಹೇಬನ ಪುತ್ರವಾತ್ಸಲ್ಯದ ಮೋಹದಲ್ಲಿ ಮರೆಯಲೆತ್ತಿಸುತ್ತಿದ್ದಾಳೆ ಆದರೂ ಅವಳ ಧೈರ್ಯಶ್ರೀ ಒಂದೇ ಇಂದು ಕಿತ್ತೂರನ್ನು ರಕ್ಷಿಸುತ್ತಿದೆ ನಿಜ ಗುರುಗಳೇ ನಿಜ ನಾವು ಚೆನ್ನಮ್ಮ ರಾಣಿಯವರನ್ನು ನೋಡದೆ ಹೋಗುವುದಿಲ್ಲ ನಮ್ಮ ಹಳ್ಳಿಗೆ ಬೆಂಕಿ ಬಿಟ್ಟು ನಾವು ತುಂಬಾ ನೊಂದಿದ್ದೇವೆ ಒಂದಿದ್ರೆ ಬೆಂಕಿನಲ್ಲಿ ಸಾಯ್ಬೇಕಾಗಿತ್ತು ಇಲ್ಲಿ ಹಾಕೊಂಡ್ರು ನಮ್ಮ ಪ್ರಾಣ ಹಿಡಿದಕ್ಕೆ ಹೋಗಿ ಮಲ್ಲಪ್ಪ ಶೆಟ್ಟರೆ ಇದೇ ಏನು ಅರಮನೆಯ ಕಾರಭಾರಿಗಳ ಕರ್ತವ್ಯ ಈ ಹುಡುಗನ ಮೈಯಿಂದ ಬೀಳುವ ರಕ್ತ ಅರಮನೆ ಆಯುಷನ್ನೇ ಅಳಿಸಿಬಿಡುತ್ತದೆ ಪ್ರಜೆಗಳ ಬೆವರು ರಕ್ತಗಳಿಂದ ಕಟ್ಟಿದ ಈ ಅರಮನೆ ಈ ಐಶ್ವರ್ಯ ಅವರ ಕಷ್ಟ ಕಾರ್ಪಣ್ಯಗಳಿಗೆ ನೆರವಾಗುವುದೆಂದು ಬಂದಿದ್ದಾರೆ ನನ್ನ ಬಂಧುಗಳು ದಾನಕ್ಕೆ ಅಂತ ಒಂದ್ಸಾರಿ ಕೈ ನೀಡಿದ್ರೆ ಸಾಕು ಭಕ್ಸ ಬರಿದಾಗೋರ್ಗೂ ಬಿಡೋದಿಲ್ಲ ಈ ಜನ ನಾವು ಎಚ್ಚರವಾಗಿರ್ಬೇಕು ರಾಣಿಯವರೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದಂತೆ ನಮ್ಮನೇನು ಹೋಗುತ್ತದೆ ಕೊಡಿ ಅವರು ಬೇಡುವ ಸಹಾಯವನ್ನು ತಾಯಿ ನಾವು ಹಸುವಿನೊಂದಿಗೆ ಇನ್ನೂ 4-6 ದಿನ ಹೋರಾಡಬಲ್ಲೆವು. ಆದರೆ ನಿತ್ಯ ಪೂಜಿಸುವ ಮಸೀದಿ ಬೆಂಕಿ ಪಾಲಾಗಿ ಹೋಗಿದೆ. ಅದರ ಉದ್ಧಾರವಾಗಬೇಕು ತಾಯಿ. ಜೀವನದ ಕೊನೆಯ ಉಸಿರಿನಲ್ಲಿ ನಮ್ಮ ಪ್ರಜೆಗಳಿಗೆ ದೇವರು ಧರ್ಮಗಳಲ್ಲಿ ಶ್ರದ್ಧೆ ಇರುವುದರಿಂದಲೇ ಕಿತ್ತೂರು ಇನ್ನೂ ತೊಳಗಿ ಬೆಳೆಯುತ್ತದೆ. ಕಾರ್ಭಾರಿಗಳೇ, ನನ್ನ ಖಾಸಾ ಬೊಕ್ಕಸದಿಂದ ಈ ಮುದುಕರಿಗೆ 10,000 ಹೊನ್ನು ಕೊಡಿ. ಇಲ್ಲ, ನಾನೊಂದು ಕಿಲುಬು ಕಾಸನ್ನು ಕೊಡುವುದಿಲ್ಲ. ಕೊಡುವುದಿಲ್ಲ ಅಂದರೆ ಕಾರ್ಭಾರಿಗಳ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೊರಟು ಹೋಗಿ. ತಡೆಯಿ, ನಾನೇ ತಂದು ಕೊಡುತ್ತೇನೆ. ಚೆನ್ನಮ್ಮ ರಾಣಿಗೆ ಜಯ, ಚೆನ್ನಮ್ಮ ರಾಣಿಗೆ ಜಯ. ಕಾರ್ಭಾರಿಗಳ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋಗುವಂದ್ರಿ. ಅರಮನೆಯ ಆಚಾರ ವಿಚಾರ ತಿಳಿದೇ ಮಾಡೋ ಕೆಲಸದಿಂದ ದೊಡ್ಡ ವಿಪತ್ತೇ ಒದಗುತ್ತಾಯಿ. ಇನ್ನೊಂದು ದೇವರನ್ನು ದ್ವೇಷಿಸುವ ಧರ್ಮ ಆಚಾರಗಳು ಈ ಜಗತ್ತಿನಲ್ಲಿ ಎಂದೂ ನಿಲ್ಲುವುದಿಲ್ಲ. ಚೆನ್ನಮ್ಮನಂತಹ ನ್ಯಾಯ ದೇವತೆಯ ಮೇಲೆ ದೂರು ಹೇಳುವ ನಿಮ್ಮಂಥವರ ನಾಲಿಗೆ ಕೊಳೆತು ಹೋಗುತ್ತದೆ. ಹೋಗಿ, ಈ ಅರಮನೆಯಲ್ಲಿ ಅವಳು ಆಡಿದ್ದೇ ನ್ಯಾಯ, ಮಾಡಿದ್ದೇ ತೀರ್ಮಾನ, ಅವಳ ಮಾತೆ ಕಡೆಯ ನಿರ್ಧಾರ. ಹೋಗಿ. ಶೆಟ್ರೆ, ನಾವು ನಿರ್ಧಾರಕ್ಕೆ ಬಂದೇ ಬಿಡಬೇಕು. ಇನ್ನು ಉಳಿದಿರೋದು ಒಂದೇ ರೀ, ಚೆನ್ನಮ್ಮಲ್ಲಿ ಇಲ್ಲ ಅನ್ಸೋದೇ ಕಡೆ ನಿರ್ಧಾರ. ಅದು ಬ್ಯಾಂಕ್ ಎಲ್ಲಿ? ಬರ್ರಿ, ಹೇಳ್ತಾನ. ಏನ್ ಹುಡುಕ್ತಿದ್ದೀರಿ? ಔಷಧಿ ಬೆಳ್ಳಿ ಡಬ್ಬಿ ಆಗಿಟ್ಟಿದ್ದೆ. ಈಗ ಇಲ್ಲಿದೆ. ನೀ ಯಾಕೆ ಮುಟ್ಟಿದ್ದಾನ? ಇದನ್ನು ಮುಟ್ಟ ಮಂದಿ ಬೇರೆ ಅದಾರ. ಇದು ವಿಷ. ವಿಷ ಅಲ್ಲ ಶೆಟ್ರೆ. ಓಹ್, ಶರಣ್ರಿ ಒಗಟ್ರಾರ. ಶರಣ್ರಿ, ಶರಣು ಕೊಡ್ರಿ, ಕೊಡ್ರಿ. ಏನಾದ್ರೂ ಉಪಾಯ ಬಳಿತೇನ್ರಿ ರಾಯರ. ನೋಡ್ರಿ, ಇದರಾಗಿರೋದು ಒಂದೇ ತೊಟ್ಟು ಕೈಲಾಸ ಮುಟ್ಟಿಸ್ತದ. ಹೇಳ್ರಿ, ಇದನ್ನು ಯಾವ ಸ್ಥಾನದಲ್ಲಿ ಮುಟ್ಟಿಸಬೇಕೋ ಅಲ್ಲಿ ಮುಟ್ಟಿಸ್ಬಿಡ್ತೀವಿ. ನೋಡ್ರಿ, ಇದನ್ನು ತಗೊಂಡು ಹೋಗಿ ಮಹಾಂತವನ್ ಕೈಗೆ ಕೊಡ್ರಿ. ನಾಳೆ ಹಾಂಗಿದ್ರು ಗೌರಿ ಹುಣ್ಣಿಮೆ, ಇದನ್ನ ಪರಡಿ ಪಾಯಸ್ತಾಗಿ ಬೆರೆಸಿ ಅಷ್ಟೇ ತಾನೆ ಅಂದ್ರೆ ಗೋಪಾಲ. ಬೇರೆಯವ್ರು ತೋಡಿರೋ ಗುಳಿಲಿ ನೀವು ಬಿದ್ದೀರಿ. ಮತ್ತ ಶೆಟ್ರೆ, ಮೀನಿನ ಮರಿಗೆ ಇದಕ್ಕೆ ಖಾಲಿ ಕೊಟ್ಟಿರೇನ್ರಿ? ಬರ್ತೀನಿ ಶರಣು. ಇದನ್ನು ಪರಡಿ ಪಾಯಸದಲ್ಲಿ ಬೆರೆಸಿ ನಿನ್ನ ಪಾಲಿನ ಕರ್ತವ್ಯವನ್ನು ಪೂರ್ಣ ಮಾಡು. ಇದು ಯಾವ ಕಾರಣದಿಂದಲೂ ಸಿಕ್ಕುಬೀಳಬಾರದು. ಜೋಕೆ ಸಮಯಕ್ಕೆ ತಕ್ಕಂತೆ ವರ್ತಿಸಬೇಕು. ಜಾಗ್ರತೆ. ಏನೇನೋ ಮಾಡಿತು ಕಣ್ಣು, ಅದು ಏನೆಂದು ನಾವ್ಯಾರ ಕೇಳೋನು. ಸನ್ನೆ ಏನೇನೋ ಮಾಡಿತು ಕಣ್ಣು, ಅದು ಏನೆಂದು ನಾವ್ಯಾರ ಕೇಳೋನು. ಸನ್ನೆ ಏನೇನೋ ಮಾಡಿತು ಕಣ್ಣು. ಬೇಲಿಯ ಕಣ್ಣ, ಒಳ ಸಂಚಲಿ ಏನೇನು ಬಣ್ಣ. ತಲೆ ಮಿಂಚಿನ ಬೇಲಿಯ ಕಣ್ಣ, ಒಳ ಸಂಚಲಿ ಏನೇನು ಬಣ್ಣ. ಅದು ಏನೆಂದು ನಾವ್ಯಾದ ಕೇಳೋಣು. ತನ್ನೆ ಏನೇನು ಮಾಡಿತು ಕಣ್ಣು. ಕಾಮಿನಿ ಕಣ್ಣೆ ಜತೆ ನಿಂತಾಗ ಮಾತೆಲ್ಲ ಸೊನ್ನೆ ಅತಿ ಲಾವಣ್ಯ ಕಾಮಿನಿ ಕಣ್ಣೆ ಜತೆ ನಿಂತಾಗ ಮಾತೆಲ್ಲ ಸೊನ್ನೆ ನಾವ್ಯಾರ ಕೇಳೋಳು ತನ್ನೆ ಏನೇನು ಮಾಡಿತು ಕಣ್ಣು ನುಡಿ ಮುತ್ತಾಗೆ ಕಟ್ಟಿದೆ ಎಲ್ಲೆ ಮುಡಿ ಮಂದಾದ ಮಲ್ಲಿಗೆ ಮಾಲೆ ನುಡಿ ಮುತ್ತಾಗೆ ಕಟ್ಟಿದೆ ಎಲ್ಲೆ ಮುಡಿ ಮಂದಾದ ಮಲ್ಲಿಗೆ ಮಾಲೆ ಸನ್ನೆ ಏನೇನು ಮಾಡಿತು ಕಣ್ಣು ಅದು ಏನೆಂದು ನಾವ್ಯಾರ ಕೇಳೋನು ಸನ್ನೆ ಏನೇನು ಮಾಡಿತು ಕಣ್ಣು ಅದು ಏನೆಂದು ನಾವ್ಯಾರ ಕೇಳೋನು ಸನ್ನೆ ಏನೇನು ಮಾಡಿತು ಕಣ್ಣು ವೀರ ವೀರ ಕನಸು ಕಾಣುತ್ತಿದ್ದೆಯಾ? ಪ್ರೇಮ ಸಂದೇಶವನ್ನು ತರುವ ಕನಸನ್ನು ಹೇಗೆ ಬಿಟ್ಟಿರಲಿ? ಯಾರ ಪ್ರೇಮ ಸಂದೇಶ? ನನ್ನ ಹೃದಯ ಹೊಕ್ಕು ಕಾಡುತ್ತಿರುವ ಈ ಕಳ್ಳನ ಸಂದೇಶ. ಏನಂದ್ರೆ? ವೀರ ವೀರ, ಹಾಗಾದರೆ ನಿನ್ನ ಪ್ರಿಯತಮ ಕಳ್ಳನೇ ವೀರ ಅಲ್ಲವೇ? ನೀವೇ ಹೇಳಿ. ನನ್ನ ಮನಸ್ಸಿನ ಶಾಂತಿಯನ್ನು ಕದ್ದುಕೊಂಡು ಕಳ್ಳನೆಂದು ಮತ್ತೇನೆಂದು ಕರೆಯಲಿ? ನಿನ್ನ ಮನಸ್ಸಿನಲ್ಲೇ ನನ್ನನ್ನು ಕಟ್ಟಿ ಹಾಕಿ ಮತ್ತೆ ನನ್ನನ್ನೇ ಕಳ್ಳನೆಂದು ಹೇಳುವೆಯ ವೀರ? ಅದು ನಕ್ಷತ್ರಗಳೆಲ್ಲ ಬೇರೆ ಚಂದ್ರನ ಉದಯವಾಯಿತೆಂದು ನಿನ್ನ ಮಗವನ್ನೇ ನೋಡುತ್ತೇವೆ. ಆ ಚಂದ್ರ ನಾಚಿ ತನ್ನ ಮುಖವನ್ನು ಮೋಡಗಳಲ್ಲಿ ಮರೆಮಾಡಿಕೊಳ್ಳುತ್ತಿದ್ದಾನೆ. ನಿಮ್ಮ ಕವಿತಾ ಪ್ರೌಢಿಮೆ ಸಾಕು. ತಂದೆಯವರಿಗೆ ವಿಷಯ ತಿಳಿಸಿ ಬೇಗನೆ ಮದುವೆ ಮಾಡಿಕೊಂಡು ಬಿಡಬೇಕು ಅಲ್ಲವೇ ವೀರ? ನನ್ನ ಹಸುವಿನ ಸಂಕಟ ನಿಮಗೆ ಗೊತ್ತಿದ್ದರೆ ಈ ರೀತಿ ಬೇರೆ ಬೇರೆ ಮಾತನಾಡಿ ಕಾಲ ನೂಕುತ್ತಿರಲಿಲ್ಲ. ಹೌದೇನು? ಅಯ್ಯೋ ಪಾಪ, ನೋಡಿ ನಿಮ್ಗೆಂತ ಹಣ್ಣು ಹಾಲು ತಂದಿಟ್ಟಿದ್ದೀನಿ. ನಾನ್ ಕೇಳಿದ್ದು ಆ ಹಾಲು ಹಣ್ಣು ಅಲ್ಲ. ಮತ್ತೆ? ಅಯ್ಯೋ, ನನ್ನ ಹಸುವಿನ ಸಂತಾನೆ ನಿನಗೆ ಗೊತ್ತಾಗಿಲ್ಲ. ಬಾಯ್ಲಿ. ಓಹ್, ಮಂತ್ರಿಗಳು ಬನ್ನಿ. ಮಂತ್ರಿಗಳೇ, ಅರಸನಿಲ್ಲದೆ 6 ವರ್ಷ ಅರಮನೆ ಕಣ್ಣೀರುಡುತ್ತಾ ಅನಂತ ಯಾತನೆಗಳನ್ನು ಅನುಭವಿಸಿದೆ. ಅದು ನನಗಷ್ಟಾಗಿ ಭೀವಿಲ್ಲ. ಆದರೆ ಇಂದು ಪ್ರತಿದಿನವೂ ಕಾಣುತ್ತಿದ್ದ ಧ್ರುವತಾರ ನನಗೆ ಗೋಚರಿಸಲಿಲ್ಲ. ಇದು ಯಾವುದೋ ಅಶುಭ ಸಂಕೇತವೆಂದೇ ನನಗನಿಸುತ್ತದೆ. ಹೌದು ಗುರುವೆ, ಇತ್ತೀಚೆಗೆ ಪ್ರಭುಗಳ ಕ್ಷೇಮ ಸಮಾಚಾರವೂ ತಿಳಿದಿಲ್ಲ. ರಾಣಿಯರೂ ಭೀತಿಗೊಂಡಿದ್ದಾರೆ. ನಾನೇನು ಮಾಡಬೇಕೆಂಬುದೇ ತಿಳಿಯದಾಗಿದೆ. ಮಂತ್ರಿಗಳೇ, ನೀವೇ ಪುಣೆಗೆ ಹೋಗಿ ಬಾಜಿರಾಯನನ್ನು ಕಂಡು ಅರಸರ ವಿಷಯ ಏನು ತಿಳಿದುಕೊಂಡು ಬನ್ನಿ. ಗುರುಚಿತ್ತ. ಹರ ನಮಃ ಪಾರ್ವತಿ ಪದೇ ಹರ 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 ಮಹಾದೇವ. ಯಾರಿವರು? ನಾನು ಅಂದೇ ಹೇಳಿದ್ನಲ್ರಿ, ಇವರು ಕೈಲಾಸದಲ್ಲಿ 5 ವರ್ಷ ಅನ್ನ ನೀರು ಇಲ್ಲದೆ ಖುದ್ದ ಇವನ್ನೇ ಕಂಡು ಬಂದಿರುವ ಕಾಲಜ್ಞಾನಿಗಳು. ಕಾಲಜ್ಞಾನಿಗಳೇನು? ಯಾರೇನ್ರಿ? ಐನವರ ಹಿಂಗ ಬರ್ರಿ. ಶಂಭೋ ಏನವರ, ನಮ್ಮ ಅರಮನೆಯಾಗ ಚೆನ್ನವನಿಗೆ ಎದುರಾಗಿ ಎಷ್ಟೋ ಮಂದಿ ದ್ರೋಹ ಮಾಡ್ಲಿಕ್ಕೆ ನಿಂತಾರ. ಅವ್ರಿಗೆ ಏನಾಗ್ತದೆ ಹೇಳಿ? ಮತ್ತೆ ಯಪ್ಪ, ನೀ ಆಡುವುದು ತಪ್ಪು. ಚೆನ್ನವನೇ ಈ ರಾಜ್ಯಕ್ಕೆ ಕಂಟಕ ಆಗವಳ. ಆಕೆಯಿಂದನೇ ಸ್ವಾಮಿನಿಷ್ಠ ಸರ್ದಾರರು ಜನಗಳ ಕಣ್ಣಿಗೆ ದ್ರೋಹಿಗಳ ಕಾಣಿಸ್ತಾರ. ಆಹಾ, ಅವ್ರು ಹೇಳೋದ್ 100ಕ್ಕೆ 100 ಖರೆ ನೋಡ್ರಿ. ಐನವರ, ನಾನೊಂದು ಮನಸ್ಸಾಗಿ ಎಣಿಸೀನಿ. ಅದು ಈ ರಾಜ್ಯದ ಕೆಡಿ ಕಾರಣಗಳಾದ ಶ್ರೀರಾಣಿನ ಹ್ಯಾಂಗ ಮುಗಿಸೋದು ಅಂತ ಅಲ್ಲೇನು? ಹೌದ್ರಿ, ನಿಮ್ಮಂತ ಐನವರುಗಳು ನನ್ನ ಬೆನ್ನ ಹಿಂದೆ ನಿಂತ್ರೆ ದೇಶ ಉದ್ಧಾರವಾಗ್ತದ್ರಿ. ಅದಕ್ಕೆ ಅಲ್ಲೇನ್ರಪ್ಪ ನಾವು ಬಂದಿರೋದು. ದೇಶ ಉದ್ಧಾರವಾಗಬೇಕಾದ್ರೆ ನಮ್ಮಂತ ಸಾಧುಗಳು ಯಾವಾಗ ಇಂಥವರ ಬೆನ್ನೇ ಕಾಯಬೇಕು ನೋಡ್ರಿ. ಹೌದು, ಆ ಎಂದ್ ಎಲ್ಲಿಗೆ ಬರ್ಬೇಕ್ರಪ್ಪ? ಎಂದ್ ಎಲ್ಲಿಗೆ ಬರೋದೇನ್ರಿ ಹೇಳೀರ? ಇವರು ಇವತ್ತಿಂದ ನಮ್ಮನೆಗೆ ಇದ್ದು ಬಿಡ್ಲಿ, ಅಲ್ಲೇನ್ರಿ? ಅಂದ್ರೆ ನಮ್ಮ ಎಲ್ಲಾ ಕೆಲಸಕ್ಕೂ ಚಲೋ ಆಗ್ತದೆ. ಜಯ ನಮ ಪಾರ್ವತಿ ಪದೇ ಹರ ಹರ ಮಹಾದೇವ. ಪ್ರಭು ಪ್ರಭು ಯಾರು ಯಾರು ಗುರುಸಿದ್ದೇನವರೇ? ಹೌದು ಪ್ರಭು, ನಾನು ಪಾಪಿ. ಮೊದಲೇ ಬಂದಿದ್ರೆ ನಿಮಗೆ ದುರವಸ್ಥೆ ಒದಗುತ್ತಿರಲಿಲ್ಲ. ಅಂದರೆ ಮರಾಠರಿಗೆ ಕಪ್ಪ ಕೊಡಲು ಒಪ್ಪಿಬಿಟ್ಟಿರಾ? ಬೇಡ ಬೇಡ, ನಾನು ಜೀವಿಸಿರುವವರೆಗೂ ಕಿತ್ತೂರ ತಾಯಿಯನ್ನು ಕಂಡವರ ಹಂಗಿನಲ್ಲಿಡುವುದಿಲ್ಲ, ಕಂಡವರ ಹಂಗಿನಲ್ಲಿಡುವುದಿಲ್ಲ. ನನಗೂ ಆ ಆಸೆ ಇಲ್ಲ ಧಣಿಯವರೇ. ಅಳುತ್ತಿರುವಿರಾ ಗುರುಸಿದ್ದೇನವರೇ? ನಾನು ಹೀಗಾಗಿರುವೆನಲ್ಲ ಎಂದು ಅಳುತ್ತಿರುವಿರಾ? ಅಳಬೇಡಿ ಅಳಬೇಡಿ, ನಾನು ಎಲ್ಲಿದ್ದರೂ ಕಿತ್ತೂರು ಸ್ವತಂತ್ರವಾಗಿದೆ. ನಾನು ಕಿತ್ತೂರಿನ ನಿರಂಕುಶ ಪ್ರಭು, ನಾನು ಕಿತ್ತೂರಿನ ನಿರಂಕುಶ ಪ್ರಭು. ಹೌದು ಪ್ರಭು ಹೌದು. ಆದರೆ ಆದರೆ ಗುರುಸಿದ್ದೇನವರೇ, ಒಂದು ಬಾರಿ ಸಾಯುವ ಮೊದಲು ನನ್ನ ಕನ್ನಡಮ್ಮನನ್ನು ಕಣ್ತುಂಬ ಕಾಣಬೇಕೆಂಬ ಆಸೆ, ಕಿತ್ತೂರ ಮಣ್ಣಿನಲ್ಲಿ ಮೈಯನ್ನೆಲ್ಲ ಹತ್ತಬೇಕೆಂಬ ಆತುರ, ಆ ನನ್ನ ತಾಯಿಯ ಮಡಿಲಿನಲ್ಲಿ ಕ್ಷಣಕಾಲ ನಿಶ್ಚಿಂತೆಯಿಂದ ನಿತ್ಯ ಮಾಡಬೇಕೆಂಬ ಹಂಬಲ. ಏನು ಮಾಡಲಿ ಗುರುಸಿದ್ದೇನವರೇ? ಈ ಹಾಡು ಸಂಕೋಲೆಗಳು ನನ್ನ ಆಸೆಗಳನ್ನೆಲ್ಲ ಮಣ್ಣುಗೂಡಿಸುತ್ತಿವೆ. ಉದಾಹರಣೆ, ದೇಶ ಇವರು ಎಲ್ಲ ಷರತ್ತುಗಳಿಗೂ ನಾವು ಒಪ್ಪಿದ್ದೇವೆ. ದೇಶ ಇವರನ್ನು ಕಿತ್ತೂರಿಗೆ ಕರೆದ ಮುನ್ನ ಅವರನ್ನು ಕಂಡು ಹೋಗುವನೆ ಅಂತ ಹೇಳಿಬಿಡಿ. ಹೋಗಿ, ದೇಶ ಇವರ ಪರಿಸ್ಥಿತಿಯನ್ನು ತಿಳಿಸಿ ಆದಷ್ಟು ಬೇಗ ಅರಮನೆಯವರನ್ನ ಕರೆದುಕೊಂಡು ನಮ್ಮನ್ನು ಮಾರ್ಗದಲ್ಲಿ ಸಂಧಿಸಿ ಹೋಗು. ದೋಡಿತಾ ಬಂದಿದೆ ಅಹೋರಾತ್ರಿ ನಿಲದೋಡಿತಾ ಬಂದಿದೆ. ಕರುನಾಡ ವೀರಮಣಿಯ ತಂದಿದೆ ಅಹೋರಾತ್ರಿ ನಿಲದೋಡಿತಾ ಬಂದಿದೆ. ನಾಡ ನೂರಾರು ಸಂಗ್ರಾಮದೆ ಈ ಜೀವ ಹೋರಾಡಿ ಬೆಂಡಾಗಿದೆ, ಈ ಜೀವ ಹೋರಾಡಿ ಬೆಂಡಾಗಿದೆ. ಸದಾ ಬಂಧನ ವಿಶಾಲಿಂಗನ ಅದೇ ಹಾಗೆ ಭೋಗ ಅದೇ ಯಾಗ ಯೋಗ ಅಹೋರಾತ್ರಿ ನಿಲದೋಡಿತಾ ಬಂದಿದೆ. ಇದೇ ನೋಡು ಆನಂದ ಈ ಮಣ್ಣಲಿ, ಸದಾ ಶಾಂತಿ ತಾಯ್ನಾಡ ಸೇವೆಯಲಿ. ಇದೇ ನೋಡು ಆನಂದ ಈ ಮಣ್ಣಲಿ, ಸದಾ ಶಾಂತಿ ತಾಯ್ನಾಡ ಸೇವೆಯಲಿ. ಮಹಾನಂದದ ಇಹ ಸಂಪದ ಅದೇ ಹಾಗೆ ಭೋಗ ಅದೇ ಯಾಗಯೋಗ ಅಹೋರಾತ್ರಿ ನಿಲದೋಡಿತಾ ಬಂದಿದೆ. ಪ್ರಭು ಪ್ರಭು ನನ್ನ ಕಿತ್ತೂರು ಬಂದಿದೆ, ನನ್ನ ತಾಯಿನಾಡು ಬಂದಿದೆ. ಹೌದು ಪ್ರಭು, ನಾವು ಈಗ ಕಿತ್ತೂರು ಎಲ್ಲೇ ಇದ್ದೇವೆ. ಅದು ನೋಡಿ ಅರಭಾವಿ ಸ್ವಾಮಿಗಳ ಮಠ ಕಾಣುತ್ತಿದೆ. ಪ್ರಭು, ಅರಭಾವಿ ಮಠದ ಸ್ವಾಮಿಗಳು ತಮ್ಮ ಆಗಮನವನ್ನು ತಿಳಿದು ಪಾರ್ವತ್ಕ ಪ್ರಸಾದವನ್ನು ಕಳುಹಿಸಿದ್ದಾರೆ. ನಾನೆಂಥ ಅದೃಷ್ಟಶಾಲಿ. ಕೊಡಿ ಕೊಡಿ, ನನ್ನ ಕೊನೆಯುಸಿರು ಹೋಗುವ ಮುಂಚೆ ಈ ಪವಿತ್ರ ಜಲವನ್ನು ಕುಡಿದು ನನ್ನ ಜನ್ಮ ಪಾವನ ಮಾಡಿಕೊಳ್ಳುತ್ತೇನೆ. ಅಶುಭವನ್ನು ಆಡಬೇಡಿ ಪ್ರಭು. ಅದು ಬಂದಿತು. ಬಂದರೆ ಬಂದರೆ ನಮ್ಮ ಭಾಗ್ಯಲಕ್ಷ್ಮಿಯರು ಬಂದರೆ. ರುದ್ರ, ಚೆನ್ನ, ನಾನು ಶಿವನ ಸಾನ್ನಿಧ್ಯವನ್ನು ಸಮೀಪಿಸುತ್ತಿದ್ದೆ. ಇದುವರೆಗೂ ನನ್ನ ಕಿತ್ತೂರನ್ನು ಸ್ವತಂತ್ರವಾಗಿ ಕಾಯ್ದುಕೊಂಡು ಬಂದಿದ್ದೇನೆ. ಆ ನನ್ನ ತಾಯಿಯನ್ನು ಕಂಡವರ ಮಡಿಲಲ್ಲಿ ಹಾಕಬೇಡಿ, ಕಂಡವರ ಮಡಿಲಲ್ಲಿ ಹಾಕಬೇಡಿ. ಬಾಬಾ, ನೀವು ಬಹಳವಾಗಿ ದಣಿದಿದ್ದೀರಿ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಹೌದು ಬಾಬು, ವಿಶ್ರಾಂತಿಗಾಗಿಯೇ ನನ್ನ ತಾಯಿಯ ಮಡಿಲನ್ನು ಹಂಬಲಿಸುತ್ತಾ ಬಂದೆ. ಆ ನನ್ನ ತಾಯಿ ಕೃಪೆ ನನ್ನ ಮೇಲೆ ಸಂಪೂರ್ಣವಾಗಿದೆ. ಚೆನ್ನ, ಕಿತ್ತೂರಿನ ರಕ್ಷಣೆ ಭಾರ ನಿನ್ನದು, ಬಾಪುವಿನ ರಕ್ಷಣೆ ಭಾರ ನಿನ್ನದು. ರುದ್ರ, ಮಲ್ಲ ಸರ್ಜ ಭೂಪರಾಗಲಿಕೆಯಿಂದ ನಾವೆಲ್ಲರೂ ಶೋಕ ಸಾಗರದಲ್ಲಿ ಮುಳುಗಿದ್ದೇವೆ, ನಿಜ. ಆದರೆ ಈ ಸಿಂಹಾಸನವನ್ನು ಆದಷ್ಟು ಬೇಗ ತುಂಬದಿದ್ದರೆ ಕಿತ್ತೂರನ್ನು ನುಂಗಲು ಹೊಂಚು ಹಾಕುತ್ತಿರುವ ಶತ್ರುಗಳಿಗೆ ನಾವಾಗಿ ಆಸ್ಪದ ಕೊಟ್ಟಂತಾಗುತ್ತದೆ. ರುದ್ರವ ತಾಯಿ, ಈಗ ಇದು ನಿನ್ನ ರಾಜ್ಯ. ಕಣ್ಣೀರು ಒರೆಸಿಕೊಂಡು ವೀರ ಪತ್ನಿಯಂತೆ ಮುಂದೆ ಮಾಡಬೇಕಾದ ಕಾರ್ಯಗಳನ್ನು ಗಮನಿಸಬಾ. ನನ್ನ ರಾಜ್ಯ ನನ್ನ ಪ್ರಭುವಿನೊಂದಿಗೆ ಹೊರಟು ಹೋಯಿತು. ಇನ್ನು ಅವರ ಸ್ಮರಣೆ ಬಿಟ್ಟು ಬೇರೇನೂ ನನ್ನಿಂದ ಸಾಧ್ಯವಿಲ್ಲ ಗುರುಗಳೇ. ಲೋಕ ಕಲ್ಯಾಣಕ್ಕಾಗಿ ಶಿವ ಕಾಲಕೂಟವನ್ನೇ ಅಮೃತದಂತೆ ಕುಡಿಯಲಿಲ್ಲವೇ? ತಾಯಿ, ನಾವಿಂದು ಕರ್ತವ್ಯದ ಬಂದಿಗಳು. ಚೆನ್ನವರಾಣಿ, ನೀನಾದರೂ ನಿನ್ನ ಅಕ್ಕನ ಪ್ರತಿನಿಧಿಯಾಗಿ ಮುಂದಿನ ರಾಜ್ಯಾಭಿಷೇಕಕ್ಕೆ ಅನುಜ್ಞೆ ಕೊಡವ. ರಾಜ್ಯದ ಉತ್ತರಾಧಿಕಾರಿಯಾಗಿ ಬಾಪು ಇದ್ದಾನೆ. ಅವನನ್ನು ರಾಜನ್ನಾಗಿರಿಸಿಕೊಳ್ಳಲು ಪ್ರಜಾಕೋಟಿ ಇದೆ. ರಾಜನ್ನಾಗಿ ಮಾಡಲು ನೀವಿದ್ದೀರಿ. ಅಂದ ಮೇಲೆ ನಾನಿಷ್ಟವಳು. ಗುರುಗಳೇ, ಬಾಪುವಿಗೆ ಪಟ್ಟ ಕಟ್ಟುವ ಮೊದಲು ಮದುವೆ ಆಗಬೇಡವೇ? ಅದಕ್ಕೇನು ಆಲಸ್ಯವಿಲ್ಲ ತಾಯಿ. ಶಿವನ ಗುತ್ತಿ ಅರಸನ ಮಗಳು ವೀರಮನೆಂದು ಅಂದೇ ತೀರ್ಮಾನವಾಗಿಲ್ಲವೇ? ಹಿಂದೆ ಶರಣಯ್ಯನನ್ನು ಕಳುಹಿಸಿ ಅವರನ್ನು ಕರೆಸಿದರಾಯಿತು. ನೀವು ಬಹಳ ಅದೃಷ್ಟಶಾಲಿಗಳು ದೇಶಾಯಿರೇ. ನಿಜ, ನನ್ನ ಮಗಳು ಕಿತ್ತೂರ ರಾಣಿಯಾಗುವ ಸುಯೋಗವನ್ನು ಶಿವ ಕಲ್ಪಿಸುತ್ತಾನೆಂದು ನಾನು ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ವೀರವ್ವ, ವೀರವ್ವ, ಏನಪ್ಪಾಜಿ? ಬೇಗನೆ ಕಿತ್ತೂರು ಪಯಣಕ್ಕೆ ಸಿದ್ಧ ಮಾಡಿಕೊಳ್ಳುವ. ಅದೇನಪ್ಪಾಜಿ ಅಷ್ಟೊಂದು ಅವಸರ? ಹಾ, ನಾಳೆ ಕಿರಿ ದೇಸಾಯರಿಗೆ ಪಟ್ಟ ಕಟ್ತಾರಂತೇನು? ನಿಜ, ಅದಕ್ಕೂ ಮೊದಲು ನಿನ್ನ ಕಿತ್ತೂರು ದೇಸಾಯಿನಿಯನ್ನಾಗಿ ಮಾಡ್ಕೋತಾರಂತೆ. ಅಪ್ಪಾಜಿ, ನಿಮಗೆ ನಾನು ಅಂದೇ ಹೇಳಲಿಲ್ಲೇನು? ನಾನು ಆ ಮೈಸೂರು ಕವಿಯನ್ನೇ. ಏನಂದೆ? ಯಾರಾದರೂ ಹುಚ್ಚು ಅಂದಾರು. ಇಲ್ಲಿ ಕೂಳಿಲ್ಲ, ನಿಲ್ಲಿಗೆ ನೆರಳಿಲ್ಲ, ಅಂಥವನ್ನ ನಾನು ಅರಿಯನ್ನು ಮಾಡ್ಕೊಳ್ಳೇನು? ಹೌದ್ರಿ ದೇಸಾಯಿ, ಅವ್ನ ಮಾತೆಲ್ಲ ಬರೀ ಸುಳ್ಳೇ ಸುಳ್ಳು ನೋಡ್ರಿ. ಅದಕ್ಕೆ ಮತ್ತೆ ಅವನ ಗೆಳತರ ಬಿಟ್ಟುಬಿಟ್ಟು ಕಿತ್ತೂರು ಅರಮನೆಯ ಸೇರಿಬಿಟ್ಟನ್ರಿ. ಸಾಕು, ನಿಮ್ಮಂತಹ ಗೆಳೆಯರಿದ್ರೆ ಎಣ್ಣೆ ಬೆಂಕಿಂತ ಊರನ್ನೇ ಉರಿಸ್ಬಿಡ್ತೀರಿ. ವೀರಾ, ನಮ್ ಒಳ್ಳೇದಕ್ಕೆ ಅಂತ ಹೇಳಕ್ ಬಂದ್ರನ್ನ ಇಂಥ ಮಾತನ್ನು ಚಂದಲ್ಲ ನೋಡು. ಅಪ್ಪಾಜಿ, ನನ್ ಮಾತು ಸ್ವಲ್ಪ ಕೇಳಿ. ನೀನ್ ಏನ್ ಹೇಳಿದ್ರು ನಾನು ಕೇಳೋದಿಲ್ಲ. ನಿನ್ನ ಮದುವೆ ಕಿತ್ತೂರು ದೇಸಾರೊಂದಿಗೆ ಆಗಲೇಬೇಕು. ಬರೀ ಶರಣಯ್ಯನವರೇ, ಇವಳು ಯಾವಪ್ಪಲ್ಲ ನಾನು ನೋಡ್ತೇನೆ. ಅಪ್ಪಾಜಿ, ಅಪ್ಪಾಜಿ, ವನದೇವತೆ ಪರಿಮಳದ ಬಾಗಿನವನ್ನು ಹಿಡಿದು ಕಾದಿದ್ದಾಳೆ. ವೀರಾ, 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 ಒಂದು ಹೆಣ್ಣಿನ ದುಃಖ ಗಂಡಸಿಗೆ ಪರಿಹಾಸ್ಯದ ಆಟದ ವಸ್ತುವಲ್ಲವೇ? ಎಷ್ಟು ದಿನಗಳ ನಂತರ ನಿಮ್ಮ ಭೇಟಿ. ಇದು ಬಂದಿದ್ದೇನಲ್ಲ, ಇನ್ನೂ ಈ ಕಣ್ಣೀರೇಕೆ? ನನ್ನನ್ನು ಕೊಂದು ಬಿಡಿ, ಇಲ್ಲವೇ ಹಿಂದೆ ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ. ಏಕೆ ವೀರಾ, ಏನಾಯಿತು? ತಂದೆಯವರು ಕಿತ್ತೂರ ಅರಸರಿಗೆ ನನ್ನಲ್ಲ. ಓಹೋ, ದೊಡ್ಡ ಸಂಬಂಧ ಸಿಕ್ಕಿದೆ ಎಂದು ಈ ಪೀಠಕ್ಕೆ. ಇದು ನೋಡಿ, ನಿಮ್ಮ ಈ ಚುಚ್ಚು ಮಾತು ಪರಿಹಾಸಗಳನ್ನು ಸಾಕು ಮಾಡಿ. ಬಾಳಿದರೆ ನಿಮ್ಮೊಂದಿಗೆ, ಇಲ್ಲವೇ ಕೆರೆಯೋ ಬಾವಿಯೋ. ಹಾ ಹಾ, ವೀರ ಆತ್ಮಹತ್ಯೆಗೂ ಸಿದ್ಧವಾಗಿ ಹೋದ್ಯಾ? ಇನ್ನೇನು ಮಾಡಲಿ ಹೇಳಿ, ನೀವೀಗ ಬರದಿದ್ರೆ ನಾನು ನನ್ನ ಹೆಣವನ್ನು ನೋಡುತ್ತಿದ್ದೆ. ವೀರ, ಇಷ್ಟೊಂದು ಹಠಮಾರಿತನ ಹೆಣ್ಣು ಮಕ್ಕಳಿಗೆ ಒಳ್ಳೆಯದಲ್ಲ ನೋಡು. ಕಿತ್ತೂರು ದೇಶಾರಣಿ ಆಗುವ ಸುಯೋಗವನ್ನು ಒದಗಿಸಿದ ತಂದೆಗೆ ತನ್ನ ಮಗಳ ಭವಿಷ್ಯದ ಯೋಚನೆ ಇರುವುದೇ ಇಲ್ಲವೇನು? ಹೆಣ್ಣು ತನ್ನ ಗಂಡನನ್ನು ಆರಿಸಿಕೊಳ್ಳುವುದು ಒಂದೇ ಸಾರಿ. ಅತ್ತ ತಂದೆ ಅದನ್ನು ಒಪ್ಪುವುದಿಲ್ಲ, ಇತ್ತ ಪ್ರೀತಿಸಿದವನು ಕೈ ಹಿಡಿಯೋದಿಲ್ಲ. ಹಾಗಾದ್ರೆ ನೀನು ಕಿತ್ತೂರು ದೇಸಾಯರನ್ನು ಮದುವೆಯಾಗುವುದಿಲ್ಲವೇ? ಇಲ್ಲ ಇಲ್ಲ ಇಲ್ಲ. ಹೆಣ್ಣನ್ನ ಮುತ್ತು ರತ್ನಗಳಿಂದ ಮೆರೆಸಿದರೆ ಹೃದಯ ಬೆರೆತ ಎರಡು ಜೀವಗಳಿಗೆ ಮದುವೆ ಆದ ಹಾಗಾಯ್ತೇನು? ಬಲವಂತವಾಗಿ ಒಂದು ಹೆಣ್ಣನ್ನ ಮದುವೆ ಮಾಡ್ಕೊಳ್ತೀನಿ ಅನ್ಲಿಕ್ಕೆ ನಾಚಿಕೆ ಆಗ್ಲಿಲ್ಲ ಅವರಿಗೆ? ದೇಸಾಯರಂತೆ ದೇಸಾಯರು. ವೀರ ವೀರ, ನನ್ನ ಮಾತು ಸ್ವಲ್ಪ ಕೇಳು. ಬಾಪು ಸಾಹೇಬ್ರ, ಬಾಪು ಸಾಹೇಬ್ರ, ಬಾಪು ಸಾಹೇಬ್ರ. ಏನು ಹಾಗೆಲ್ಲ ಕರಿಬೇಡವು. ಅಲ್ಲಪ್ಪ, ಯಾರು ಇಲ್ದೇ ಇರೋವಾಗ್ಲೂ ನಿಮ್ಮನ್ನು ಕವಿ ಅಂತಲೇ ಕರಿಬೇಕೇನ್ರಿ? ಹ್ಮ್, ಹಿಂಗೆಲ್ಲ ಆಡಿದ್ರು ನೋಡ್ರಿ, ಮತ್ತ ವೀರವ್ಗೆ ಹೇಳೇ ಬಿಡ್ತೀನಿ, ಈ ಕವಿನೇ ಕಿತ್ತೂರು ದೇಸಾಯರು ಶಿವಲಿಂಗರ ಹತ್ರ ಸರ್ಜರು. ಸುಮ್ಮನಿರಪ್ಪ ಅಂದ್ರೆ ಯಾಕೆ ಎದುರ್ಕೋತೀರಿ ಬಾಪು ಸಾಹೇಬ್ರ? ಅವರಪ್ಪ ಒಂದೇ ಮಾತನಾಗ ಅವಳು ಬಾಯಿ ಮುಚ್ಚಿಬಿಟ್ರು ನೋಡ್ರಿ. ಮತ್ತ ಅಂದ್ರೆ ಆಕೆ ಕಿತ್ತೂರು ದೇಸಾಯ ಮದುವೆ ಒಪ್ಪದೇನು? ಒಪ್ಪದಿದ್ರ ಒಪ್ಪ ಬಿಡ್ಬೇಕಲ್ರಿ. ಅವ್ರು ಕೂಡಾನೇ ನಿನ್ನ ಮದುವೆ ಇಂತ ಖಡಾ ಖಂಡಿತ ಅಂತ ಹೇಳ್ಬಿಟ್ರು ನೋಡ್ರಿ. ಮತ್ತ ವೀರ ಕವಿರಾಜ್ರೆ, ಕವಿರಾಜ್ರೆ, ನಾನು ನನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಬಿಟ್ಟೆ. ವೀರ ವೀರ, ನಾವಿಬ್ರು ಹಿಂದೆ ಎಲ್ಲಾದ್ರೂ ಹೊರಟೋಗೋಣ. ಇಲ್ಲ ಇಲ್ಲ, ನಾನು ನನ್ನ ತಂದೆ ಮಾತು ಮೀರುವುದಿಲ್ಲ. ಕಿತ್ತೂರು ದೇಸಾಯರನ್ನೇ ಮದುವೆ ಆಗುತ್ತೋ. ಯವ ಯವ ಯವ, ಹೋಗ್ಬೇಡಿ ಕಣವ, ಹೋಗ್ಬೇಡಿ. ಇವರೇ ಕಿತ್ತೂರು ದೇಸಾಯರು. ಇವರು ಕಿತ್ತೂರು ದೇಸಾಯರೇ? ನಾನ್ ನಂಬೋದಿಲ್ಲ. ಅಯ್ಯೋ ನಂಬ್ರವ, ನಿಮ್ಮ ಅಣಿಗೂ ನನ್ನ ಅಣಿಗೂ ಗುರುತಿದ್ದೇಶ್ವರ ಅಣಿಗೂ ಎಲ್ಲರ ಅಣಿಗೂ ಇವರೇ ಕಂಡ್ರವ ಕಿತ್ತೂರು ದೇಸಾಯರು. ದೇಸಾಯರೇ, ಇನ್ನು ಮುಂದೆ ಈ ಹುಡುಗಾಟಿಗೆ ಬೇಡಿ. ಆಗ್ಲಿ ದೇಸಾಯಣಿಯವರೇ. ಶರಣು. ಕನ್ನಡ ತಾಯಿಯ ಮಕ್ಕಳೇ, ಕಿತ್ತೂರ ಕಡೆಗಲಿಗಳೇ, ನಿಮ್ಮೆಲ್ಲರ ಅನುಮತಿಯಂತೆ ಶಿವಲಿಂಗ ರುದ್ರ ಸರ್ಜರನ್ನು ದೇಸಾಯರನ್ನಾಗಿಯೂ ವೀರವ್ವ ತಾಯಿಯನ್ನು ದೇಸಾಯಿಣಿಯರನ್ನಾಗಿಯೂ ಮಾಡಿದ್ದೇವೆ. ಶಿವಲಿಂಗ ರುದ್ರ ಸರ್ಜರಿಗೆ, ವೀರವ್ವ ತಾಯಿಗೆ. ಏ ಬೀಜವನ್ನು ಬಿತ್ತಿ ಕರುಣೆಯ ಜಲವನ್ನೆರೆದು ಪ್ರಜೆಗಳ ಪ್ರೇಮದ ಬೆಳೆಯನ್ನು ಬೆಳೆದುಕೊಳ್ಳುವ ಪ್ರಭುವಾಗು. ಮಿಸ್ಟರ್ ವೆಂಕಟರಾಯರೇ, ಈ ಕಪ್ಪು ಬಣ್ಣದ ರಾಜ್ಯವೆಲ್ಲ ನಮ್ಮದಾಗಿ ಹೋಯಿತು. ಇನ್ನು ಉಳಿದಿರುವುದು ಮರಾಠ ಮತ್ತು ಕಿತ್ತೂರು ಎರಡೇ. ಹಿಂಗೇನ್ರಿ? ನಮ್ಮ ಸರ್ಕಾರವು ನ್ಯಾಯವಾಗಿರುವವರ ಸಂತೆಗೆ ಯಾವಾಗಲೂ ಹೋಗುವುದಿಲ್ಲ. ಗೊತ್ತೇ? ಗೊತ್ತಿಲ್ಲೇನ್ರಿ? ಈಗ ನಾನಿದ್ದೀನಿ, ನನ್ನ ಮೇಲೆ ಸಂತೆ ತಕರಾರು ನಿಮ್ಮದು ಏನದು ಹೇಳಿ ನೋಡೋಣ. ಸಾಹೇಬ್ರ, ನ್ಯಾಯಕ್ಕೆ ಅಂದ್ರೆ ಮೊದಲು ನಿಮ್ಮ ಹೇಳಬೇಕು ನೋಡಿ. ವೆರಿ ಗುಡ್, ವೆರಿ ಗುಡ್. ಅಂದಾಗ ಸಾಹೇಬ್ರ, ನಮ್ಮ ಶಿವಲಿಂಗರುದ್ರ ಸರ್ಜರಿಗೆ ನಿನ್ನ ತಾನೇ ಪಟ್ಟಾಗಟ್ಟಾರೆ ಅಂತ ನಮ್ಮ ಶೆಟ್ರ ಪತ್ರದಲ್ಲಿ ಬರೆದಾರೆ. ಅವಾಗ ಗದ್ದಿಗೆ ಹತ್ತಿದ ಕೂಡಲೇ ಕಿತ್ತೂರಿನ ಕತ್ತಿ ರಕ್ತದ ಹೊಳೆಯಲ್ಲಿ ಈಜಾಕ ನೋಡಿ. ಮತ್ತೆ ಏಕೆ ಈಜೋಡುತ್ತಾರೆ? ಮತ್ತೇನ್ರಿ, ನನ್ನ ತಂದೆ ತಾಯಿಗೆ ಪೇಷ್ಟಗಳೇ ಕಾರಣ ಅಂತ ಸುಮ್ಮನೆ ಅವ್ರ ಮೇಲೆ ಅನುಮಾನ ಪಡ್ತಾನೆ. ನಮ್ಗೆ ಪೇಷ್ಟಗಳು ಅಂದ್ರೆ ಉರಿಯೋ ಬೆಂಕಿನಲ್ಲಿ ಉಪ್ಪಾಗಿ ಕಟ್ಬಿಡ್ತಾನ್ರಿ. ಸಾಹೇಬ್ರ, ನಾವು ನಿಮಗೂ ಪೇಷ್ಟಗಳಂದ್ರೆ ಒಂದು ಇದೇ ಸಮಯ ನೀವು ನಮ್ಮ ದೊರೆ ಜೊತೆ ಕೊಂಡು ಮೊದಲು ಪೇಷ್ಟೇರ್ನ. ಐಡಿಯಾ ಐಡಿಯಾ. ಬನ್ನಿ ವೆಂಕಟರಾಯರೇ, ನಾವು ಈಗಲೇ ನಿಮ್ಮ ದೊರೆಗಳನ್ನು ನೋಡಿಕೊಂಡು ಬರೋಣ. ಅಲ್ಲಿ ಹೋದ್ರೆ ನಾನು ತಲೆ ಉಳಿದಿತ್ತೇನ್ರಿ. ಹೆದರಿಕೊಳ್ಳಬೇಡಿ, ಹೆದರಿಕೊಳ್ಳಬೇಡಿ, ನಾವು ನಿಮ್ಮ ತಲೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ಅಯ್ಯೋ, ಅಲ್ಲಿ ಸಾಲ ಸ್ಥಳ ಇಲ್ಲ ಅಂತ ಇಲ್ಲಿ ಬಂದೇನ್ರಿ ಸಾಹೇಬ್ರ, ಅಂತೂ ನಿಮ್ಮನ್ನು ನಂಬಿದವ್ರಿಗೆ ಇದೇ ಗತಿ ಏನ್ರಿ? ಮನ್ಹೋ ಸಾಹೇಬ್ರ ಕಡೆಯಿಂದ ಈ ಒಪ್ಪಂದದ ಪತ್ರ ತಂದ್ರವ್ರು ಇವರೇ ನೋಡ್ರಿ. ನಾಳೆ ನಮ್ಮ ಜೊತೆ ಕೂಡ್ಕೊಂಡು ದೇಶದ ಜೊತೆಗೆ ಯುದ್ಧ ಮಾಡಿದ್ರು ಅವ್ರು ತಯಾರಾದಾರ್ರಿ. ನೀವು ಒಪ್ಪಿ ಈ ಒಪ್ಪಂದಕ್ಕೆ ಸಹಿ ಮಾಡಿಬಿಟ್ರೆ ನಾಳೆ ಅವ್ರ ದಂಡು ತಯಾರಿರ್ತದ ನೋಡ್ರಿ. ಮಾತ್ರ ಆಗಲಿ, ಸಿಂಹಾಸನವೇರಿದ ಕೂಡಲೇ ಶತ್ರು ನಾಶವ, ಅದು ತಂದೆಯ ಸಾವಿನ ಪ್ರತೀಕಾರಕ್ಕೆ ಯುದ್ಧ ಅಗತ್ಯವಾದ. ನೀವು ಒಪ್ಪಂದಕ್ಕೆ ಸಹಿ ಮಾಡಬೇಡಿ ಪ್ರಭು. ಕುತಂತ್ರ ಯಾವ ಒಳ್ಳೆ ಕೆಲಸ ಅಂದ್ರೂ ಹಿಂಗೆ ಅಟ ಮಾತಾಡ್ತಿರ್ತಾರೆ ನೋಡ್ರಿ ಒಡೆಯರೇ. ಇದೇ ದೇಸಾಯರು ಪೇಟುಗಳ ಕೈಗೆ ಸಿಕ್ಕಿ ಅರ್ಧ ಜೀವ ಆಗಿ ಅಗಾಲವನ್ನು ಸುತ್ತಾಗೋದಕ್ಕೆ ಇವರೇ ಕಾರಣ ನೋಡಿ. ಮಂತ್ರಿಗಳೇ, ನಾನು ನಿಮ್ಮ ಸಲಹೆಯನ್ನು ಕೇಳಿದಾಗ ಮಾತ್ರ ನಿಮ್ಮ ಅಭಿಪ್ರಾಯವನ್ನು ಕೊಟ್ಟರೆ ಸಾಕು. ಪ್ರಭು, ಕಿತ್ತೂರಿನ ದೇಶಗತಿ ಅದನ್ನು ಕಾಪಾಡುವ ಜವಾಬ್ದಾರಿ ನಮಗೆ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ಸುಮ್ಮನಿರಿ. ಈ ಉದ್ಧಟತನ ಒಳ್ಳೆಯದಲ್ಲ ಬಾಪು. ಕುಂಪಣಿಯವರ ಸ್ನೇಹದಲ್ಲಿ ಎಚ್ಚರಿಕೆ ಬಾಪು. ರಾಜಕಾರಣಗಳಲ್ಲಿ ನಿಮ್ಮಂಥವರ ಸಲಹೆ ಅಗತ್ಯವಿಲ್ಲ. ತಾಯಿ ತಾಯಿ, ಅನರ್ಥವಾಗಿ ಹೋಯಿತು. ಮಹಾರಾಜರು ಮಂತ್ರೋವಿನೊಡನೆ ಒಪ್ಪಂದ ಮಾಡಿಕೊಂಡು ಪೇಶಿಯವರೊಂದಿಗೆ ಯುದ್ಧ ಮಾಡಲು ನಮ್ಮ ಸೈನ್ಯ ಕಳುಹಿಸಲಿದ್ದಾರೆ. ಏನು, ನಮ್ಮ ಮನೆಯನ್ನು ಸುಡಲು ಬಂದ ಕೊಳ್ಳಿಗೆ ನಾವೇ ಎಣ್ಣೆ ನೆರೆಯುವುದೇ? ಕೂಡಲು ನಾನು ಬದುಕಿರುವವರೆಗೂ ಈ ಕಾರ್ಯ ಸಾಧ್ಯವಿಲ್ಲ. ಆ ಮಲ್ಲಪ್ಪ ಶೆಟ್ಟಿಯ ವಂಚನೆಯ ಒಳಸಂತಿನಿಂದ ಅರಸರೆಂದು ಕುರುಡರಾಗಿದ್ದಾರೆ ತಾಯಿ. ಅರಸು ಇನ್ನೂ ಚಿಕ್ಕವನು. ಅವನ ತಪ್ಪು ನೆಪ್ಪುಗಳನ್ನು ತಿದ್ದಿ ತೋರುವುದು ಹಿರಿಯರಾದ ನಿಮ್ಮ ಕರ್ತವ್ಯವಲ್ಲವೇ ಮಂತ್ರಿಗಳೇ? ಅಂತರಂಗ ಯುದ್ಧರಂಗವಾದಾಗ ವಿವೇಕ ತೀರ್ಮಾನಗಳು ತಾಳಮೇಳವಿಲ್ಲದೆ ಕುಣಿಯುತ್ತವೆ ತಾಯಿ. ಅರಸನು ಇಂದು ಸರ್ವತಂತ್ರ ಸ್ವತಂತ್ರನಂತೆ ಮಾತನಾಡುತ್ತಿದ್ದಾನೆ. ನಿಮ್ಮ ಮಾತನ್ನು ಮಾನಿಸಲಿಲ್ಲವೇ ಗುರುಗಳೇ? ಅವನಿಂದು ಶಿವನ ಮಾತನ್ನು ಲೆಕ್ಕಿಸುವುದಿಲ್ಲ ತಾಯಿ. ಅವನ ತರ್ಕದ ಕುಚಕ್ರದಲ್ಲಿ ಎಲ್ಲಿ ಕಿತ್ತೂರು ಮಣ್ಣು ಪಾಲಾಗಿ ಬಿಡುವುದು ಎಂದು ಭೀತಿ ಆವರಿಸಿದೆ. ಅಮ್ಮ, ತಂದೆಯ ಸಾವಿನ ಪ್ರತೀಕಾರಕ್ಕೆ ಇವರೆಲ್ಲರೂ ನನ್ನನ್ನು ಆಕ್ಷೇಪಿಸುತ್ತಿದ್ದಾರೆ. ನನಗೆ ಉದ್ಧಟನೆಂಬ ಪಟ್ಟವನ್ನು ಕಟ್ಟಿದ್ದಾರೆ. ಬಾಪು, ಈ ಬಯಕೆ ಯಾವ ದುರ್ದೈವದ ಪ್ರೇರಣೆ ಬಾಪು? ಚಿಕ್ಕಮ್ಮ, ನಾನಿಂದು ಕಿತ್ತೂರಿನ ಅರಸು, ಹಾಲು ಕುಡಿಯುವ ಹಗುಳೆ ಎಲ್ಲ. ಕರ್ತವ್ಯದ ಹೆಬ್ಬಾಗಿಲು ತೆರೆದಿರುವಾಗ ಕನ್ನಗಿಂಡಿಯಿಂದ ಹಾರಿಕೊಳ್ಳುವೆಯ ಬಾಪು? ಪೇಶ್ವರೊಡನೆ ನೀನೇ ಯುದ್ಧ ಮಾಡದೆ ಇಂಗ್ಲಿಷರಿಗೆ ಸಹಾಯ ಮಾಡುವುದು ಯಾವ ರಾಜನೀತಿ? ಮೋಸ ವಂಚನೆಯ ಸುಳಿಯಲ್ಲಿ ಸಿಕ್ಕಿ ದುರಂತ ಮರಣ ಹೊಂದಿದ ತಂದೆಯ ಋಣ ತೀರಿಸುವ ರಾಜನೀತಿ. ಇಂಗ್ಲಿಷರಿಂದು ಪ್ರಬಲರಾಗಿದ್ದಾರೆ ಚಿಕ್ಕಮ್ಮ, ಪ್ರಬಲರಾಗಿದ್ದಾರೆ. ನಾವು ಅವರಿಗೆ ಸಹಾಯ ಮಾಡಿದರೆ ಸುಲಭವಾಗಿ ನಮ್ಮ ಶತ್ರುಗಳ ಹೇಳ ಹೆಸರಿಲ್ಲದಂತಾಗುತ್ತದೆ. ನಾಳೆ ಅವರು ನಿನ್ನನ್ನು ಉಳಿಸುವರೆಂಬುದು ಯಾವ ನಂಬಿಕೆ? ನಾವು ಅವರೊಡನೆ ಮಾಡಿಕೊಂಡಿರುವ ಒಪ್ಪಂದ ಬಾಪು. ನಿನ್ನೊಬ್ಬನ ದುಡುಕಿನ ಪ್ರತಿಫಲವಾಗಿ ಇಡೀ ಕಿತ್ತೂರೆ ಕಣ್ಣೀರಿನಲ್ಲಿ ಕೈ ತೊಳೆಯಬೇಕಾದಿತ್ತು. ಕುಂಪಣಿಯವರು ಭೇದೋಪಾಯದಿಂದ ಇಡೀ ಭಾರತವನ್ನೇ ಆಕ್ರಮಿಸಲು ಹೊರಟಿರುವ ಸಂಚುಗಾರರು. ಭಾರತ ಮಾತೆಯ ಮಕ್ಕಳಾದ ನಾವು ಹೊಡೆದಾಡಿ ಮೂರನೆಯವರ ಕೈಯಲ್ಲಿ ಸಿಕ್ಕಿ ಬೀಳುವುದು ನಾನು ಒಪ್ಪುವುದಿಲ್ಲ. ಚಿಕ್ಕಮ್ಮ, ಜಗತ್ತಿನ ಸರ್ವಶಕ್ತಿ ಅಡ್ಡ ಬಂದರೂ ಪೇಶ್ವರ ಮೇಲೆ ನನ್ನ ತಂದೆಯ ಸಾವಿನ ಸೇಡನ್ನು ತೀರಿಸಿಕೊಳ್ಳದೆ ಬಿಡುವುದಿಲ್ಲ. ಬಾಪು, ನಿನಗೆ ಅವರು ತಂದೆ ಎಂಬ ಅಭಿಮಾನ ಎಷ್ಟಿದೆಯೋ ಅದಕ್ಕಿಂತಲೂ ಹೆಚ್ಚು ಗಂಡನೆಂಬ ಅಭಿಮಾನ ನನಗೂ ಇದೆ. ಆದರೆ ಚಿಕ್ಕಮ್ಮ, ಬಾಪು, ಪೇಶ್ವೆಗಳು ಇಂದು ನಮಗೆ ವೈರಿಗಳು. ಆದರೆ ದೇಶ, ಭಾಷೆ, ಸಂಸ್ಕೃತಿಗಳಿಂದ ಅವರು ನಮ್ಮವರು. ಅವರೊಡನೆ ಯುದ್ಧ ಕೂಡದು, ಯುದ್ಧ ಮಾಡಬೇಡ. ಚಿಕ್ಕಮ್ಮ, ಹೋಗು. ನಿನ್ನ ಒಪ್ಪಂದವನ್ನು ಮಂತ್ರಿಮಂಡಲ ಒಪ್ಪಲಿಲ್ಲವೆಂದು ಹೇಳು. ರದ್ದು ಮಾಡಿಕೊಂಡು ಬಾ. ರಾಜ್ಯ, ಅಧಿಕಾರ, ಸಿಂಹಾಸನ ನಿಮ್ಮ ಆಟದ ವಸ್ತುಗಳಲ್ಲ ಚಿಕ್ಕಮ್ಮ. ಬಾಪು, ಅದನ್ನು ನೀನು ನನಗೆ ಹೇಳಿಕೊಡುವಿಯಾ? ಆಳು ವಾರಸು ರಾಜ್ಯದ ಅವಮಾನ ಮಾಡಿದರೆ ಅವನಿಗಿಂತಲೂ ಹೆಚ್ಚಿನ ಅಪರಾಧಿ ಬೇರೆ ಯಾರೂ ಇಲ್ಲ. ನನ್ನ ರಾಜ್ಯದ ಮಾನ ಅವಮಾನಗಳನ್ನು ನಿರ್ಧರಿಸುವ ಶಕ್ತಿ ನನಗಿದೆ. ರಾಜನ ತಪ್ಪುಗಳನ್ನು ತಿದ್ದಿ ತೋರಿಸುವ ಶಕ್ತಿ ಪ್ರಜೆಗಳಿಗಿದೆ. ನನ್ನ ಪ್ರಜೆಗಳು ಯಾರೂ ನನ್ನನ್ನು ಪ್ರತಿಭಟಿಸಲಿಲ್ಲ. ನಾನು ನಿನ್ನ ಪ್ರಜೆ, ನಾನೇ ಪ್ರತಿಭಟಿಸುತ್ತೇನೆ. ನನ್ನ ತಂದೆಯ ಮರಣದ ಸೇಡಿನ ಸೆಳೆತದಲ್ಲಿ ನಿನ್ನಂತಹ ಪ್ರಜೆಗಳ ಪ್ರತಿಭಟನೆ ಕೇಳುವರಾರು. ಅದು ತುಣಕ್ಕಿಂತ ತುಣವಾಗಿ ಕೊಚ್ಚಿ ಹೋಗುತ್ತದೆ. ಬಾಪು, ಲೋಕದಲ್ಲಿ ಸುಖ, ಐಶ್ವರ್ಯ ಎಲ್ಲಾ ನಶ್ವರ. ನಿನ್ನ ಪ್ರೇಮ ಒಂದೇ ಶಾಶ್ವತವೆಂದುಕೊಂಡಿದ್ದನಲ್ಲ ಬಾಪು. ತಾಯಿ ವಾತ್ಸಲ್ಯಕ್ಕೆ ಎಂಥ ಅವಮಾನ ಮಾಡುತ್ತಿದ್ದೀಯೋ! ಇದಕ್ಕೆ ನೀವು ಆಕ್ಷೇಪಿಸುವರೇನಮ್ಮ? ಬಾಪು, ಯಾರು ನಿನ್ನನ್ನು ತನ್ನ ರಕ್ತ ಸೋಚಿಸಿ ಕೆಚ್ಚೆದೆಯ ವೀರನನ್ನಾಗಿ ಕೆತ್ತಿಟ್ಟಳು? ಯಾರು ನಿನ್ನನ್ನು ಕಿತ್ತೂರು ಸಿಂಹಾಸನದಲ್ಲಿ ಕೂಡಿಸಿದಳು? ಯಾರು ತನ್ನ ಜೀವಿತವನ್ನೇ ಹಗಲು ರಾತ್ರಿ ನಿನ್ನ ಶ್ರೇಯಸ್ಸಿಗಾಗಿ ಧಾರೆ ಎರೆದಳು? ಆ ತಾಯಿಯನ್ನು ಕಾಲಕಸದಂತೆ ಕಂಡು ನನ್ನಲ್ಲಿ ಮಾತನಾಡುವಿಯಾ? ಹೋಗು ಹೋಗು, ನಿನ್ನ ಮುಖ ನೋಡುವುದೇ ಮಹಾಪಾಪ. ಚೆನ್ನವ, ಚೆನ್ನವ, ಬಾರವ, ಹೋಗೋಣ. ದೇಸಾಯರೇ, ಒಂದು ಒಳ್ಳೆ ಕೆಲಸಕ್ಕೆ 108 ವಿಗ್ರಹಗಳು ಬರ್ತವೆ ನೀವು ಯಾವುದಕ್ಕೆ ಯೋಚನೆ ಮಾಡಬೇಡಿ ನಿಮ್ಮ ಪಿತೃಗಳ ಮಹಾಯಜ್ಞ ಪೂರ್ಣವಾಗುವವರೆಗೂ ನೀವು ಪಾಷಾಣ ಹೃದಯಗಳಾಗಿರಬೇಕು ನೋಡ್ರಿ ತಂದೆ ಹೆಂಡತಿ ಗುರು ದೈವ ಯಾರು ಮಾತು ಕೇಳಬೇಡಿ ಕುಂಪ್ರಿ ಸರ್ಕಾರ ಕೈ ಮಾತ್ರ ಬಿಡಬೇಡಿ ನೋಡ್ರಿ ನನ್ನ ಮಗ ನಿನ್ನ ಮನಸ್ಸನ್ನು ತುಂಬಾ ನೋಯಿಸಿಬಿಟ್ಟ ಚೆನ್ನಮ್ಮ ಎಲ್ಲರಿಗೂ ಆಡಬಾರದ ಮಾತನ್ನ ಆಡಿಬಿಟ್ಟ ಅಕ್ಕ ಬಾಪು ನನ್ನನ್ನು 100 ಬಾರಿ ಕಾಲಕಸದಂತೆ ಒದ್ದರು ಅವನು ನನ್ನವನು ನಾನು ಬೆಳೆಸಿದ ಕಂದ ಚಿಕ್ಕಂದಿನಲ್ಲಿ ನನ್ನ ತಲೆಯ ಮೇಲೆ ತುಟ್ಟುಕೊಳ್ಳುತ್ತಿದ್ದಾಗ ಅವನು ನನ್ನನ್ನು ಕಾಲಿನಿಂದ ಒದೆಯುತ್ತಿರಲಿಲ್ಲವೇ ಆಗ ನಾನು ಅದೇ ಕಾಲುಗಳನ್ನು ಕಣ್ಣಿಗೊತ್ತಿಕೊಳ್ಳುತ್ತಿರಲಿಲ್ಲವೇ ಚೆನ್ನ ಸಾಕು ಸಾಕಮ್ಮ ನಿನ್ನ ವರ್ಣನೆ ಎಲ್ಲಿ ಪ್ರೇಮವು ಪ್ರಭಾವಿ ಆಳುತ್ತಿತ್ತು ಆ ರಾಜ್ಯ ಇಲ್ಲ ಚೆನ್ನ ದ್ವೇಷಾಸೂಯೆಗಳೊಡನೆ ಆಟವಾಡುತ್ತಿರುವ ಅವನು ತಾಯಿ ಪ್ರೇಮದ ಬೆಲೆಯನ್ನು ಹೇಗೆ ತಿಳಿಯಬಲ್ಲನೆ ಗಂಡನ ರಾಜ್ಯ ರಾಮರಾಜ್ಯವಾಗಿತ್ತು ಮಗನ ರಾಜ್ಯ ಯಮರಾಜ್ಯವಾಗಿ ಹೋಯಿತು ಅಯ್ಯೋ ಅಳಬೇಡಿ ಅಕ್ಕ ಅಳಬೇಡಿ ನಿಮ್ಮ ಕಣ್ಣೀರು ಕಿತ್ತೂರ ಮಣ್ಣಿನ ಮೇಲೆ ಬಿದ್ದರೆ ಊರೇ ನಾಶವಾಗಿ ಹೋದಿತ್ತು ನಮ್ಮ ತಳಿ ಕಿತ್ತೂರನ್ನು ರಕ್ಷಿಸುವ ಹೊಣೆಯನ್ನು ನಮ್ಮೆಲ್ಲರ ಪಾಲಿಗೂ ಒಪ್ಪಿಸಿಲ್ಲವೇನಕ್ಕ ಒಪ್ಪಿಸಿದ್ದಾರೆ ಒಪ್ಪಿಸಿದ್ದಾರೆ ಆದರೆ ಅದು ನನ್ನಿಂದ ಸಾಧ್ಯವಿಲ್ಲ ಚೆನ್ನ ಸಾಧ್ಯವಿಲ್ಲ ಯಾರು ಏನು ಹೇಳಿದರು ನಾನು ಇಂಗ್ಲಿಷರಿಗೆ ಸಹಾಯ ಮಾಡುವುದು ನಿಶ್ಚಯ ಗುರುಸಿದ್ದೇನವರೇ ಸೈನ್ಯವೆಲ್ಲ ಕೋಟೆ ಬಾಗಿಲಲ್ಲಿ ನಿಂತಿದೆ ಈಗ ನೀವು ಆಗುವುದಿಲ್ಲವೆನ್ನುವುದು ನಮ್ಮ ಸೌಜನ್ಯತೆಯ ದುರುಪಯೋಗವನ್ನು ಬೇಕಾಗುತ್ತದೆ ನೀವು ಹೇಗೆ ಭಾವಿಸಿದರೂ ಚಿಂತೆ ಇಲ್ಲ ಕಿತ್ತೂರಿಗೆ ವಿನಾಶಕಾರಿಯಾದ ಈ ಕೆಲಸವನ್ನು ನಾನು ಮಾಡಲಾರೆ ತಂದೆಯ ಅಕಾಲ ಮರಣವು ಏಕಾಯಿತೆಂದು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಲ್ಲವೇ ಮಂತ್ರಿಗಳೇ ಅದರ ಪ್ರತೀಕಾರಕ್ಕೆ ಇಂಗ್ಲಿಷರಿಗೆ ಸಹಾಯ ಮಾಡಬೇಕೆ ಹೌದು ನಾನು ರಾಜನಾಗಿ ಮಾತು ಕೊಟ್ಟಿದ್ದೇನೆ ನೀವು ನನ್ನ ಆಜ್ಞೆಯನ್ನು ಪಾಲಿಸಲೇಬೇಕು ನಾನು ಮಂತ್ರಿ ಪದವಿಯಿಂದ ನಿವೃತ್ತನಾಗುತ್ತೇನೆ ನನ್ನಿಂದ ಈ ಕಾರ್ಯ ಸಾಧ್ಯವಿಲ್ಲ ಪ್ರಭು ತಾಯಿ ಹೆಂಡತಿ ಗುರು ಮಂತ್ರಿ ಸೇನಾನಿ ಎಲ್ಲರೂ ನನ್ನ ಮೇಲೆ ಕತ್ತಿ ಕಟ್ಟಿ ನಿಂತಿದ್ದೀರಿ ಆದರೂ ಚಿಂತೆಗಿಲ್ಲ ನಾನೊಬ್ಬನೇ ಪ್ರತಿಸ್ಪರ್ಧಿಯಾಗಿ ನಿಂತು ನನ್ನ ತಂದೆಯ ಋಣ ತೀರಿಸುತ್ತೇನೆ ಅಲ್ಲ ಬಸಕರೇ ಶಿವಬಸಪ್ಪ ದಳಪತಿಯಾಗಿ ಸೈನ್ಯವನ್ನು ತೆಗೆದುಕೊಂಡು ಹೋಗಲಿ ನೀವೇ ನಮ್ಮ ರಾಯಭಾರಿಗಳಾಗಿ ಮಂಡ್ರೋಗಳೊಡನೆ ನಿಂತು ಈ ರಣಯಜ್ಞವನ್ನು ಪಾಚ ಮಾಡಿ ಅಪ್ಪಣೆ ಕಿತ್ತೂರಿನಲ್ಲಿ ರಣಕಹಳೆಯಾದರೆ ನನ್ನ ಮಗನ ಬಲಿಯಾಗಲೇಬೇಕು ಹೋಗು ಬಾಳ ಮಹಾರಾಜರಿಗೆ ನಮಸ್ಕರಿಸು ಹೋಗಬೇಡ ಬಾಳ ಹೋಗಬೇಡ ತಾಯಿ ಮಾತು ಮೀರಿದವರು ನರ್ಕಕ್ಕೆ ಹೋಗುತ್ತಾನಂತೆ ನನಗೆ ಅಪ್ಪಣೆ ಕೊಡು ನನ್ನ ಜೀವ ಕಿತ್ತೂರಿಗೆ ಮೀಸಲು ಕಿತ್ತೂರಿಗೆ ಜಯವಾಗಲಿ ಸ್ವರ್ಗಕ್ಕೆ ಕಳುಹಿಸಿ ಬಂದೆಯಾ ಅವನು ಬದುಕಿದ್ದಾಗಲೇ ಸ್ವರ್ಗದಲ್ಲಿದ್ದ ತಾಯಿ ಇಲ್ಲ 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 ಚೆನ್ನ ನೀನು ನಿಜವಾಗಿಯೂ ಮನುಷ್ಯಳಲ್ಲ ನಿನಗೆ ಯಾವುದೋ ಭೂತ ಹೇಳ್ತೀನಿ ಇಲ್ಲದಿದ್ದರೆ ಇಷ್ಟೊಂದು ಹಸನ್ಮುಖಳಾಗಿ ನಗುತ್ತಾ ಇರಲಿಲ್ಲ ಮಗನನ್ನು ಮಾರಿಗೆ ಬಲಿಕೊಟ್ಟ ಹೃದಯವೇನೇ ಇದು ನನ್ನ ದುಃಖದ ಹಿಂದೆ ಎಂತಹ ತೃಪ್ತಿ ಅಡಗಿದೆ ಗೊತ್ತೇನಕ್ಕ ಚೆನ್ನ ನೀನು ಹೆಣಚಂದಿ ಯಾವುದೋ ದೈವಿಕ ಶಕ್ತಿಯಿಂದ ಪ್ರೇರೇಪಿತಳಾದವಳು ಅತಿ ವೇಗವಾಗಿ ಬರುವ ನಿಟ್ಟುಸಿರನ್ನು ಅದುಬಿಡುತ್ತಿದ್ದಿ ಹೃದಯುರಿಯುವ ಕಣ್ಣೀರನ್ನು ಮುಚ್ಚಿಡುತ್ತಿದ್ದಿ ಅನಂತ ಯಾತನೆಗಳ ಎದುರಿನಲ್ಲೂ ತೃಪ್ತಿಯ ನಗು ನಗುತ್ತಿದ್ದಿ ಇದು ಯಾವ ತಪಸ್ಸಿನ ಶಕ್ತಿಯೇ ಚೆನ್ನ ಇಷ್ಟೊಂದು ಯಾತನೆಗಳನ್ನು ಅನುಭವಿಸುವ ನಿನ್ನ ಹೃದಯ ಎಂಥ ಅಮೂಲ್ಯವಾದ್ದೇ ಚೆನ್ನ ಹೆಣ್ಣು ತನುರಿ ಎಲ್ಲಿ ನೀನು ದಾಟಿ ಬಿಟ್ಟು ಎಲ್ಲೇ ಚೆನ್ನ ಅದು ನಿನ್ನಿಂದ ಕಲಿತ ಪಾಠವಕ್ಕ ಮಹಾರಾಜರು ತಾಯಿಯನ್ನು ಕಾಣಲು ಬರುತ್ತಿದ್ದಾರೆ ಏನಂದೆ ಆ ಪಾಪಿಯ ಮುಖಾವಲೋಕನವಾಗದಿರಲಿ ಕಲ್ಯಾಣಿ ಬಾಗಿಲನ್ನು ಮುಚ್ಚು ಒಳಗೆ ಯಾರನ್ನೂ ಬಿಡಬೇಡ ಅಕ್ಕ ಪಾಪು ತನ್ನ ತಪ್ಪನ್ನು ಕ್ಷಮೆ ಕೇಳಲು ಬರುತ್ತಿರಬಹುದು ಶಾಂತರಾಜ ಯಾರನ್ನು ಒಳಗೆ ಬಿಡಕೂಡದು ಅಂತ ಹೇಳ್ತಾರೆ ಅಮ್ಮ ಕಲ್ಯಾಣಿ ಬಿರೆ ಬಾಪು ಅಣ್ಣ ಕಲ್ಯಾಣಿ ತಾಯಾಣೆ ಅವನು ಹೊಸಲು ನೋಡಕೂಡದಿನ್ನು ಏನಕ್ಕ ನೀವು ಹೇಳ್ತಿರುವುದು ನಮ್ಮ ಬಾಪು ನಿಮ್ಮನ್ನು ನೋಡಬಾರದೆ ಅವನು ಆ ನಿನ್ನ ಬಾಪುವಲ್ಲೋ ಚೆನ್ನ ನಮ್ಮ ಬಾಪುವಿನ ಹೃದಯ ಪ್ರೇಮದಿಂದ ತುಂಬಿತ್ತು ಮಾತಿನಲ್ಲಿ ಮರುಕವಿತ್ತು ದೃಷ್ಟಿಯಲ್ಲಿ ದಯೆ ಇತ್ತು ತಾಯಿಯೇ ತನ್ನ ಸರ್ವಸ್ವ ಎನ್ನುವ ನಂಬಿಕೆ ಇತ್ತು ಇವನು ಇವನು ಕಿತ್ತೂರಿನ ರಾಜ ಬಂಧು ಬಳಗ ಗುರು ಹಿರಿಯರೊಬ್ಬರೂ ಇವನಿಗೆ ಲಕ್ಷವಿಲ್ಲ ಛಲದ ಅಗ್ನಿಕುಂಡದಲ್ಲಿ ಹಾರಿಕೊಂಡಿರುವ ಪಾಪದ ಪ್ರತಿಮೂರ್ತಿ ಇವನು ಅವನ ಮುಖ ನೋಡಲಾರೆ ಚೆನ್ನ ಕಳಿಸು ಕಳಿಸು ಚಿಕ್ಕಮ್ಮ ಬಾಳ ನನ್ನ ಕಣ್ಣನ್ನು ತೆರೆದಿದ್ದಾನಮ್ಮ ನನ್ನ ತಪ್ಪನ್ನು ಮನ್ನಿಸಿದ್ದು ಅಮ್ಮನಿಗೆ ಹೇಳಮ್ಮ ನಾನು ಒಳಗೆ ಬರಲು ಅಪ್ಪನೆಯನ್ನು ಕರೆಸಮ್ಮ ನಿನ್ನ ತಾಯಿ ನಿನ್ನ ಮೇಲೆ ಸಿಟ್ಟಾಗಿರುವುದು ಅತಿಯಾದ ಅಭಿಮಾನದಿಂದ ತಪ್ಪು ತಿಳಿದುಕೊಳ್ಳಬೇಡ ಕಂದ ಚೆನ್ನ ಇದು ನಿನಗೆ ನ್ಯಾಯವಲ್ಲ ನ್ಯಾಯವಲ್ಲ ಇದು ನನ್ನ ತಾಯ್ತನದ ವಿಡಂಬನೆ ಚೆನ್ನ 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 ನಿನ್ನ ಸಹನಾಸಕ್ತಿ ಎದುರು ನಾನು ತೃಣವಾಗಿ ಹೋಗುತ್ತಿದ್ದೇನೆ ಚೆನ್ನ ಇನ್ನು ನನ್ನ ತಾಯ್ತನದ ಅಭಿಮಾನ ಉಳಿಯಲಾರದು 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 ತಾಯಿ ದೇವಿಯನು ಕಾಣೆ ಹಂಬಲಿಸಿ ಕಾಯುತ್ತಿದೆ ಭ್ರಮೆಯ ಬರಿಸಿ ತಾಯಿ ದೇವಿಯನು ಕಾಣೆ ಹಂಬಲಿಸಿ ಕಾಯುತ್ತಿದೆ ಭ್ರಮೆಯ ಬರಿಸಿ ತಾಯಿ ದೇವಿಯನು ಕಾಣೆ ಹಂಬಲಿಸಿ ಕಾಯುತ್ತಿದೆ ಭ್ರಮೆಯ ಬರಿಸಿ ಕಾಣುವೆಯ ಕರುಣಾಮಯಣ ಕಾಣುವೆಯ ಕರುಣಾಮಯಣ ಇಹ ಜೀವನದೇ ಮರೆಯಾದವಳ ತಾಯಿ ದೇವಿಯನ್ನು ಕಾಣಿ ಹಂಬಲಿಸಿ ಕಾಯುತ್ತಿದೆ ಭ್ರಮೆಯ ಬರಿಸಿ ಅಮ್ಮ ಮಾತೆಯ ಮಮತೆ ಏನೆಂದರಿಯದೆ ಮಾತಿನ ಶೂಲದೆ ನೀರಿದೆ ಮಾತೆಯ ಮಮತೆ ಏನೆಂದರಿಯದೆ ಮಾತಿನ ಶೂಲದೆ ನೀರಿದೆ ದಾರಿ ತೋರಿಸುವ ದೀಪವ ನೋಡದೆ ದಾರಿ ತೋರಿಸುವ ದೀಪವ ನೋಡದೆ ಮೀರಿದ ಕೋಪದೆ ನೀ ಕುರುಡಾದೆ ತಾಯಿ ದೇವಿಯನ್ನು ಕಾಣಿ ಹಂಬಲಿಸಿ ಕಾಯುತ್ತಿದೆ ಭ್ರಮೆಯ ಬರಿಸಿ ಮಣ್ಣಿನ ಮರೆಯಲು ನಿನ್ನನೆ ಹರಸುವ ತಾಯನು ಮರಳಿ ತಂದ ಪ್ರಿಯ ಮಣ್ಣಿನ ಮರೆಯಲು ನಿನ್ನನೆ ಹರಸುವ ತಾಯನು ಮರಳಿ ತಂದ ಪ್ರಿಯ ಮರಳಲಿ ಎಣ್ಣೆಯ ಕಾಂಬೆಯ ಮರುಳೆ ಮರಳಲಿ ಎಣ್ಣೆಯ ಕಾಂಬೆಯ ಮರುಳೆ ಹೊರಳಿ ಹೊರಳುವೆ ಕೆಳಗರುಳೆ ತಾಯಿ ದೇವಿಯನ್ನು ಕಾಣಿ ಹಂಬಲಿಸಿ ಕಾಯುತ್ತಿದೆ ಭ್ರಮೆಯ ಬರಿಸಿ ತಾಯಿ ದೇವಿಯನ್ನು ಕಾಣಿ ಹಂಬಲಿಸಿ ಕಾಯುತ್ತಿದೆ ಭ್ರಮೆಯ ಬರಿಸಿ ಕಾಯುತ್ತಿದೆ ಭ್ರಮೆಯ ಬರಿಸಿ बापू बापू ये ಈಗ ನೀನು ಏನಾಗಿದ್ದೀ ಎಂದು ನಿನಗೆ ಗೊತ್ತಿದೆಯೇ? ನನ್ನ ತಾಯಿಯನ್ನು ನನ್ನ ಕೈಯಾರೆ ಕೊಂದವನು ನಾನು. ನಾನೇನಾದರೂ ಏನು ಚಿಕ್ಕಮ್ಮ? ಬಾಪು ಹುಚ್ಚ ಮಾನವನ ಜೀವಿತದಲ್ಲಿ ಹುಟ್ಟು ಸಾವುಗಳು ವಿಧಿ ನಿಯಮ ಬಾಪು, ವಿಧಿ ನಿಯಮ ಬಾಪು. ಅಕ್ಕ ಮಾನವತ್ವದಿಂದ ಅಮರತ್ವಕ್ಕೇರಿದ ಆತ್ಮಹಂಸ. ಚಿಕ್ಕಮ್ಮ ಚಿಕ್ಕಮ್ಮ, ಇನ್ನು ಕೆಲವು ದಿನ ಅವಕಾಶ ಕೊಡು. ಜೀವನದ ಎಲ್ಲ ಕಣ್ಣೀರನ್ನು ಈ ತಾಯಿ ಮಡಿಲಿನಲ್ಲಿ ಸುರಿಸಿ ಬಂದು ಬಿಡ್ತೇನೆ. ನಿನ್ನ ತಾಯಿಯ ಪ್ರೇಮದೆದುರು ನಾನು ಮೂಕಳಂತಾಗಿದ್ದೇನೆ ಬಾಪು. ಆದರೇನು ಮಾಡಲು? ಕಿತ್ತೂರನ್ನು ನುಂಗಲು ನಿಂತಿರುವ ರಾಕ್ಷಸರೊಡನೆ ಕಾದಾಡಲೆ, ನಿಮ್ಮ ತಂದೆಗೆ ಕೊಟ್ಟ ಮಾತನ್ನು ನಡೆಸಲೆ, ತಾಯಿ ಸೇವೆಗೆ ಹಂಬಲಿಸುವ ನಿನ್ನ ಆಸೆಯನ್ನು ನೆರವೇರಿಸಲೆ. ಯಾವುದನ್ನು ಮಾಡಲಿ ಯಾವುದನ್ನು ಬಿಡಲಿ ಬಾಪು. ಬಾಪು ಇನ್ನು ಹಠ ಮಾಡಬೇಡಪ್ಪ, ಅರಮನೆಗೆ ಹೋಗೋಣ. ಬಾ ಬಾ ಕಂದ, ಹೋಗೋಣ. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಇನ್ ಇಂಡಿಯಾದಲ್ಲಿ ಜಾರಿಗೆ ತಂದಿದ್ದಾರೆ. ಗಂಡು ಮಕ್ಕಳಿಲ್ಲದೆ ರಾಜ ಸತ್ತರೆ ಅವರು ದತ್ತಕ ಮಾಡಿಕೊಳ್ಳೋದನ್ನು ನಾವು ಮಂಜೂರು ಮಾಡಿದ್ದೇವೆ. ಯುವರ್ ಎಕ್ಸಲೆನ್ಸಿ, ನಾವು ನಮ್ಮ ಕಾಲದಲ್ಲಿ ಇದಕ್ಕೆ ಹೆಚ್ಚು ಗಮನ ಕೊಡುತ್ತೇವೆ. ಓ ಬನ್ನಿ ಬನ್ನಿ ಮಿಸ್ಟರ್ ಮಲ್ಲಪ್ಪ ಶೆಟ್ಟರೇ, ಮಿಸ್ಟರ್ ವೆಂಕೋಟರಾಯರೇ, ಇವರು ನಮ್ಮ ಗವರ್ನರ್ ಜಲಕೃಷ್ಣನ್ ಸಾಹೇಬರು. ಅವರು ನಿಮ್ಮ ಹೊಸ ಸಾಹೇಬರು ಮಿಸ್ಟರ್ ಠಾಕರೆ. ಹಂಗೇನ್ರಿ? ಇವರು ಬೆಳಗಾಂ, ಧಾರವಾಡ ಎರಡು ಜಿಲ್ಲೆಗಳಿಗೂ ಕಲೆಕ್ಟರು ಮತ್ತು ಪೊಲಿಟಿಕಲ್ ಏಜೆಂಟರು ಆಗಿ ಬಂದಿದ್ದಾರೆ. ನೀವು ನಮ್ಮ ಜೊತೆಯಲ್ಲಿ ನಡೆದುಕೊಂಡ ಹಾಗೆ ಅವರ ಜೊತೆಯಲ್ಲೂ ನಡೆಯುತ್ತಾ ಬರಬೇಕು. ಯಾರಲ್ಲಿ ಅಂತಾರ್ರಿ? ಕಿತ್ತೂರು ಕಾರ್ಭಾರಿಗಳಾಗಿ ನಾವಿರೋದಾದ್ರೂ ಯಾಕೆ ಅಂತಾನೆ ಏನ್ರಿ? ವೆರಿ ಗುಡ್ ವೆರಿ ಗುಡ್. ಭೂಲೋಕದ ಕೈಲಾಸ ಅಂದ್ರೆ ಇದೇನ್ರಪ್ಪ? ನೋಡ್ರಿ ಶೆಟ್ರೆ, ಒಬ್ಬ ಸಾಹೇಬ ಹೋಗಿ ಇನ್ನೊಬ್ಬ ಸಾಹೇಬ ಬರ್ತಾನ ಅಂದ್ರೆ ಎಷ್ಟು ವೈಭವ, ಎಂಥ ಮರ್ಯಾದಿ. ನೋಡೋದಾರ ನೋಡ್ರಿ. ಬನ್ನಿ ಬನ್ನಿ, ಹೀಗೆ ಬನ್ನಿ. ಮಲ್ಲಪ್ಪ ಶೆಟ್ಟರೆ, ವೆಂಕಟರಾವ್, ಸಿಡೌನ್. ಶಿವ ಶಿವ ಸಾಹೇಬ್ರೆ, ನೀವು ದೊಡ್ಡ ಮನುಷ್ಯರು ಅಷ್ಟೇ ಅಲ್ರಿ, ದೊಡ್ಡ ಮನುಷ್ಯನವರು ಆಗಿದ್ದೀರಿ ನೋಡ್ರಿ. ಥ್ಯಾಂಕ್ ಯು. ನಿಮಗೆ ನಮ್ಮ ಡಾನ್ಸ್ ಚೆನ್ನಾಗಿ ಇತ್ತಲ್ಲವೇ? ನಿಮ್ಮ ಹೆಣ್ಣು ಮಕ್ಕಳು ಮಾಡುವ ಡಾನ್ಸ್ ನಾನು ತುಂಬಾ ಲೈಕ್ ಮಾಡುತ್ತಾನೆ. ಅಂಡ್ ನಿಮ್ಮಲ್ಲಿ ಒಳ್ಳೆ ಒಳ್ಳೆ ಹೆಣ್ಣು ಮಕ್ಕಳು ಇದ್ದಾರೆ ಅಲ್ಲವೇ? ಅದ ಬಿಡ್ರಿ ಸಾಹೇಬ್ರ, ನಿಮ್ಮೂರು ನಮಗೆ ಚಂದ ಕಾಣಿಸ್ತಾರೆ, ನಮ್ಮೂರು ನಿಮಗೆ ಚಂದ ಕಾಣಿಸ್ತಾರೆ. ಒಟ್ಟಾಗ ಪರಡಿ ಪಾಯಸಡಿಗೆ ಊಟ ಮಾಡಿದವನಿಗೆ ಉಪ್ಪಿನಕಾಯಿ ಚಂದ ಕಾಣಂಗ್ರಿ ನಿಮ್ಮ ವಿಷಯ. ವೆರಿ ಗುಡ್, ವೆರಿ ಗುಡ್. ಕಮ್ ಆನ್ ಬನ್ನಿ, ಇಲ್ಲಿ ನೋಡಿ, ನಾವು ಮರಾಠ ಮತ್ತು ಮೈಸೂರು ಎರಡು ದೊಡ್ಡ ರಾಜ್ಯಗಳನ್ನು ಹಿಡಿದು ಬಿಟ್ಟೆವು. ಇನ್ನು ಉಳಿದಿರುವುದು ನಿಮ್ಮ ಸಣ್ಣ ಕಿತ್ತೂರು ಮಾತ್ರ. ಕಾಳಜಿ ಬಿಡ್ರಿ, ಆದಷ್ಟು ಬೇಗ ಅದನ್ನು ಹಿಡ್ಕೊತೀವ್ರಿ ಸಾಹೇಬ್ರ. ವೆರಿ ಗುಡ್, ವೆರಿ ಗುಡ್. ಯು ಆರ್ ಟೂ ಕ್ಲೆವರ್ ಮಿಸ್ಟರ್ ಮಲ್ಲಪ್ಪ ಶೆಟ್ಟರೇ. ರಾಣಿಯವರಿಗೆ ಜಯವಾಗ್ಲಿ. ಧಾರವಾಡದಿಂದ ಠಾಕ್ರೆ ಸಾಹೇಬ್ರು ಬಂದಾರ್ರಿ, ಧಣಿಯವ್ರು ನೋಡ್ಬೇಕು ಅಂತ ಕಾದಾರ್ರಿ. ಈ ಭೇಟಿಯ ಹಿಂದೆ ಯಾವ ಭೂತ ಅಡಗಿದೆಯೋ ಕಾಣೆ. ಬರ ಹೇಳಿ ಬಾಪು, ಯಾವ ಉದ್ರೇಕದ ಮಾತಿಗೂ ಎಡೆ ಕೊಡಬೇಡ. ಬಾವಿರು ನಿಮಗೆ ತುಂಬಾ ಕಾಯಿಲೆ ಎಂದು ಕೇಳಿ ನೋಡಿಕೊಂಡು ಹೋಗಲು ಬಂದಿದ್ದೇವೆ. ಈಗ ಹೇಗಿದ್ದೀರಿ? ಇದ್ದೇನೆ, ಭೂಮಿಗೆ ಭಾರವಾಗಿ. ನೀವು ಬೇಗನೆ ಗುಣವಾಗುತ್ತೀರಿ. ನಿಮಗೆ ಬೇಕಾದರೆ ನಮ್ಮ ಸಿವಿಲ್ ಸರ್ಜನ್ ಕಳಿಸಿಕೊಡುತ್ತೇವೆ, ಅವರು ನಿಮಗೆ ಒಳ್ಳೆ ಒಳ್ಳೆ ಔಷಧಿ ಕೊಡುತ್ತಾರೆ. ಈಗ ಈಗ ಸದ್ಯಕ್ಕೆ ಬಂಡಿ ಕರೀತಾರೆ. ನೀವು ನೀವು ಬಂದ ಕಾರಣ ಓ ನಥಿಂಗ್ ನಥಿಂಗ್, ಸುಮ್ಮನೆ ನಿಮ್ಮನ್ನು ನೋಡಿಕೊಂಡು ಹೋಗಲು ಬಂದಿದ್ದೇವೆ. ಕಂಪ್ಲೀಟ್ ರೆಸ್ಟ್. ತಾಯಿ ಏನ್ ಮಂತ್ರಿಗಳೇ, ತಮ್ಮ ಭೇಟಿಗಾಗಿ ಠಾಕ್ರೆ ಸಾಹೇಬ್ರು ಬಂದಿದ್ದಾರ್ರಿ. ಯಾವ ವಿಷಯಕ್ಕಾಗಿ? ಮಂದ್ರು ಒಪ್ಪಂದದ ವಿಷಯ ತಮ್ಮೊಡನೆ ಮಾತನಾಡಬೇಕಾಗಿದೆಯಂತೆ. ಆದರೆ ತಾವು ಠಾಕ್ರೆಗೆ ಭೇಟಿ ಕೊಡುವುದು ವಂಚಿತವೇನೋ ಎಂದೆನಿಸುತ್ತದೆ. ಬರುವುದೆಲ್ಲವನ್ನು ಎದುರಿಸಲು ನಾವು ಸಿದ್ಧರಾಗಿರಬೇಕು ಮಂತ್ರಿಗಳೇ. ನಡಿ. ಅಯ್ಯೋ ಸಾಹೇಬ್ರ, ಅವರೆಲ್ಲ ರಾಣಿಯವರು. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮನ್ನು ನೋಡಬೇಕೆಂದು ತುಂಬಾ ದಿನಗಳಿಂದ ಕಾದಿದ್ದೆವು. ವಿಷಯವೇನು ಹೇಳಿ ಮಂತ್ರಿಗಳು. ಯು ಆರ್ ಎನ್ ಏಂಜಲ್. ಅದು ಇವರ ಹುಟ್ಟುಗುಣ ತಾಯಿ. ಓ ಎಕ್ಸ್ಕ್ಯೂಸ್ ಮಿ, ಎಕ್ಸ್ಕ್ಯೂಸ್ ಮಿ. ನಾವು ಇಲ್ಲಿಗೆ ಬಂದದ್ದು ಮಂದ್ರೋ ಸಾಹೇಬರ ಒಪ್ಪಂದದಂತೆ ನೀವು ಕೊಡಬೇಕಾದ ಕಪ್ಪವನ್ನು ಕೇಳುವುದಕ್ಕೆ. ಏನು ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕು? ಕಪ್ಪು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಏಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನಮ್ಮವರಂತೆ ಬಿತ್ತೀರಾ, ಬಿತ್ತೀರಾ, ನೀರು ಹಾಕಿ ನಾಟಿ ನೆತ್ತೀರಾ, ಹೊರ ಹೊತ್ತೀರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಡ್ತೀರಾ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ನಡುಗಿ ಸಾಯಬೇಡ, ಕುಳಿತುಕೋ. ಇಂತಹ ಕಷ್ಟದಲ್ಲೂ ಇಷ್ಟೊಂದು ದಪ್ಪವೇ? ಅದು ಕನ್ನಡಿಗರ ಹುಟ್ಟುಗುಣ. ಹೀಗೆ ಜಂಬ ಕೊಚ್ಚಿಕೊಂಡ ಮೈಸೂರು ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬನನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನೇ ನಯವಂಚನೆಯಿಂದ ನುಂಗಲು ನಿಂತಿರುವ ನರಿ ಜಾತಿಯವರಲ್ಲೇ ನೀವು ಎಚ್ಚರಿಕೆ. ಕಿತ್ತೂರು ರಾಣಿ ಎದುರು ಕಪ್ಪ ಕೇಳುವವನ ನಾಲಿಗೆ ಕೇಳುವುದು ಇನ್ಸಲ್ಟ್, ಇನ್ಸಲ್ಟ್. ರಾಣಿ ಸಾಹೇಬ್, ನೀವು ಕಂಪನಿಯ ಕಟ್ಟಡ ಬೀರುತ್ತಿದ್ದೀರಿ. ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಲ್ಲಿ ನಿಲ್ಲಲು ಜಾಗದ ಭಿಕ್ಷೆ ಕೊಟ್ಟವರು ನಾವು. ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು. ಮಂದ್ರೋ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ. ಏನಂದ್ರೆ? ಕಿತ್ತೂರಿನ ಮೇಲೆ ನಿಮ್ಮ ಅಧಿಕಾರವಿದೆ. ಕಿತ್ತೂರಿನ ನಿಮ್ಮಪ್ಪ ತಾತಂದಿರು ಗಳಿಸಿದ ಆಸ್ತಿ ಏನು? ಎಂದಲು ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಜನೆಯ ಮನೆಯೊಳಗೆ ನುಗ್ಗಿ ವಂಚನೆಯಿಂದ ಕೊರಳು ಕುಯ್ಯುವ ಸ್ವಭಾವ ಕನ್ನಡಿಗರದಲ್ಲ. ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಚೆನ್ನಮ್ಮ, ನೀನು ಕಿಡಿಮದ್ದಿನ ಮೇಲೆ ಕುಳಿತು ಬೆಂಕಿ ಹಿಡಿದು ಆಟವಾಡುತ್ತಿದ್ದೀನಿ. ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಹೋಗು. ಆಲ್ ರೈಟ್, ಆಲ್ ರೈಟ್. ಕೊಡುವುದಿಲ್ಲ, ಕೊಡುವುದಿಲ್ಲ, ಕಪ್ಪ ಕೊಡುವುದಿಲ್ಲ. ಹೆದರಬೇಡ ಸಾಹೇಬ್ರ, ಚಿತ್ರ ಅದು. ಹೋಟೆ ಹೋಟೆ. ಮಲ್ಲಪ್ಪ ಶೆಟ್ಟರೆ ಸಾರು, ಚೆನ್ನಮ್ಮನ ಕೆಚ್ಚಿನ ಮಾತು ಕೇಳಿದಿರಾ? ಒಡೆಯುವ ಮಡಿಕೆ ಹೆಚ್ಚು ಸಪ್ಪಳ ಮಾಡ್ತಾ ಬಿಡ್ರಿ ಸಾಹೇಬ್ರ. ಶೆಟ್ಟರೆ, ಕಿತ್ತೂರು ನಮ್ಮ ಮೇಲೆ ಯುದ್ಧ ಮಾಡಬಹುದಲ್ಲವೇ? ಮಾಡಿ ಬಿಡ್ರಿ. ಮೈಸೂರು ಮರಾಠ ರಾಜ್ಯಗಳನ್ನೇ ನುಂಗಿ ನೀರು ಕುಡಿದವರಿಗೆ ಯಾವ ಮಹಾ ಕಾರ್ಯ ಬಿಡ್ರಿ. ಅಂದ್ರ ಸಾಹೇಬ್ರ, ಒಂದು ವಿಷಯದಲ್ಲಿ ಮಾತ್ರ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು ನೋಡ್ರಿ. ಏನು ಏನು ಹೇಳಿ? ಅಂದ್ರ ಮದ್ದಿನ ಮನಿ, ಖಜಾನಿ ಇವುಗಳ ಎರಡರ ಕೀಲಿ ಕೈ ನಮ್ ಕಿಶಿ ಒಳಗಿದ್ರ ಇವ್ರ ಆಟ ಏನು ನಡೆಯೋದಿಲ್ಲ ನೋಡ್ರಿ. ಹಿಂದೆ ಈ ರಾಜ್ಯದ ಬೊಕ್ಕಸವನ್ನು, ಮದ್ದಿನ ಮನೆಯ ಅಧಿಕಾರವನ್ನು ನಿಮಗೆ ಒಪ್ಪಿಸುತ್ತೇನೆ. ಈ ಅಧಿಕಾರದಲ್ಲಿ ನಿಮಗೆ ಯಾರಾದರೂ ಅಡ್ಡ ಬಂದರೆ ನಮಗೆ ಕಂಪ್ಲೇಂಟ್ ಮಾಡಿ, ನಾವು ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳುತ್ತೇವೆ. ಅಷ್ಟಾದ್ರೂ ಸಾಕು ನೋಡ್ರಿ. ಇವರು ಸ್ವಾತಂತ್ರ್ಯ ಹ್ಯಾಂಗ್ ಕಾಪಾಡ್ಕೊಳ್ತಾರ ನಾನು ನೋಡ್ತೀನಿ. ಮಾತ್ರ ಪಂಡಿತರೇ, ಕಣ್ಣೀರಿಡಬೇಡ ತಾಯಿ. ಭವರೋಗ ವೈದ್ಯ ಶಿವನಿರುವಾಗ ಏನೂ ಚಿಂತೆ ಇಲ್ಲ. ನೆನ್ನೆಗಿಂತ ಗುಣವಾಗಿದ್ದಾರೆ. ತೆಗೆದುಕೊಳ್ಳಿ ತಾಯಿ, ಇದನ್ನು ಹಾಲಿನಲ್ಲಿ ಬೆರೆಸಿಕೊಡಿ. ಪಂಡಿತ್ರೆ, ಬಾಪು ಹೇಗಿದ್ದಾನೆ? ತಾಯಿ ಏನು ಪಂಡಿತ್ರೆ ಹೇಳಿ? ತಾಯಿ, ಅದು ಕ್ಷಯರೋಗ ಪೂರ್ವನ ಅವಸ್ಥೆಯಲ್ಲಿದೆ. ದಿನಗಳನ್ನು ಎಣಿಸುವುದಲ್ಲದೆ ಬೇರೆ ವಿಧಿಸಿದೆ ತಾಯಿ. ಏನು ಹೇಳ್ತೀನಿ ಪಂಡಿತ್ರೆ? ಸರಿ, ನೀವು ಹೇಳಿದ ಔಷಧಿಯನ್ನು ನಾಳೆ ತಯಾರು ಮಾಡಿಕೊಂಡು ಬನ್ನಿ. ಹೋಗಿ ಬೀರು. ಯಾಕವಾಗುತ್ತೆ ಅತ್ತೆ? ಪಂಡಿತ್ರು ಏನು ಹೇಳಿದ್ರು? ಅವರೇನು ಹೇಳುವರೆ? ನನ್ನ ಬಾಪು ಬೇಗ ಗುಣವಾಗುತ್ತಾನೆ ಅಂದ್ರು ಅಷ್ಟೇ. ನಿಜವಾಗ್ಲೂ ಬೀರು, ನನ್ನ ಬಾಪುಗೆ ಈಗ ನಿನ್ನ ಸೇವೆ ತುಂಬಾ ಅಗತ್ಯ. ಅವನನ್ನು ಬಿಟ್ಟು ನೀನೆಲ್ಲಿಗೂ ಹೋಗ್ಬೇಡವಾ? ಇಲ್ಲ ಅತ್ತೆ, ಅವರನ್ನು ಬಿಟ್ಟು ಅಗಲುವುದೇ ಇಲ್ಲ. ಅವರ ಸೇವೆ ಬಿಟ್ಟು ನನಗೆ ಬೇರೆ ಗತಿ ಏನಿದೆ ಹೇಳಿ? ಅವರಿಗಾಗಿ ನನ್ನ ಪ್ರಾಣವನ್ನಾದ್ರೂ ಕೊಟ್ಟು ಬಿಡ್ತೇನಂತೆ. ಚಿಚಿ ಹೊಚ್ಚಿ, ಹಾಗೆಲ್ಲ ಮಾತಾಡ್ಬಾರ್ದು. ಹೋಗು ವೀರು, ನನ್ನ ಬಾಪು ಯಾವ ಗಳಿಗೆಯಲ್ಲಿ ಏನ್ ತಿಳಿದು ಕೊಟ್ಬಿಡು. ಹೋಗು, ಇಲ್ಲವೆಂದು ಹೇಳ್ಬೇಡವಾ? ಚೆನ್ನಾಗಿ ತಿಳಿತಾಯಿ. ಅವ ವೀರಳನ್ನು ಅಳಬೇಡ ಅಂತ ಹೇಳವಾ? ಕಿತ್ತೂರೇ ಅಳುತ್ತಿದೆಯಲ್ಲ ಕಂದ. ನೀವಿರೋ ತನಕ ಕಿತ್ತೂರು ಕಣ್ಣೀರಿಡಲ್ಲ ತಾಯಿ. ನಮಗೆ ದಿಕ್ಕು ತೋಚದಂತೆ ಮಾಡುತ್ತಿದೆಯಲ್ಲೋ ಬಾಪು. ಈ ರಾಜ್ಯ ಭಾರದಲ್ಲಿ ತಂದೆಯ ಕಾಲದಲ್ಲೂ ನನ್ನ ಕಾಲದಲ್ಲೂ ನಮಗೆ ದಿಕ್ಕು ತೋರುತ್ತಿದ್ದವಳು ನೀನೇ ಅಲ್ಲವೇನವ? ನನ್ನೊಂದು ತಪ್ಪಿನಿಂದ. ಬಾಪು, ಅದನ್ನು ಮರೆತು ಬಿಡಪ್ಪ. ಮರೆಯುತ್ತಿದ್ದೇನೆ ತಾಯಿ, ನಿಟ್ಟಿಸಿರುನೊಂದಿಗೆ ಕಷ್ಟಪಟ್ಟು ಮರೆಯುತ್ತಿದ್ದೇನೆ. ಚಿಕ್ಕಮ್ಮ, ಒಂದು ವೇಳೆ ನಾನೇನಾದರೂ ಈ ಅಳು ಒಂದೇ ನನ್ನ ಮನಸ್ಸಿಗೆ ಸಮಾಧಾನ ಕೊಡುತ್ತಿದೆ. ಅದು ಬೇಡವಂದ್ರೆ ಹೇಗಿಲ್ಲ ಗುರುಗಳೇ, ಗುರುಸಿದ್ದೇನವರೇ, ನಿಮ್ಮ ಮನಸ್ಸನ್ನೆಲ್ಲ ತುಂಬಾ ಅನುಭವಿಸ್ಬಿಟ್ಟೆ. ಕ್ಷಮಿಸಿ ಕ್ಷಮಿಸಿ. ಪ್ರಾರ್ಥಿಸುವವರಿಗಿಂತ ನಿಂದಿಸುವವರನ್ನೇ ಶಿವ ಹೆಚ್ಚು ಪ್ರೀತಿಸುತ್ತಾನೆ ಬಾಬು. ಅಂದಿನ ಛಲ, ಇಂದಿನ ಹಂಬಲ ಎರಡೂ ಅವನ ಆಟಗಳು. ನಾಳೆ ಏನಾಗುವುದೆಂದು ಯಾರು ಕಂಡಿದ್ದಾರೆ ಗುರುಗಳೇ? ರಾಜ್ಯದ ಉತ್ತರಾಧಿಕಾರಿಯನ್ನಾಗಿ ಯಾರನ್ನಾದರೂ. ಅಶುಭದ ಮಾತಾಡಬೇಡಿ ಬಾಪು ಸಾಹೇಬ್ರ. ಅಶುಭವೆಲ್ಲಿಂದ ಬಂತು ಮಂತ್ರಿಗಳೇ? ಇದ್ದರೆ ನಾನಾಳುತ್ತೇನೆ, ಇಲ್ಲವಾದರೆ ಈ ರಾಜ್ಯ ಅವನ ಹೆಸರಿನಲ್ಲಾದರೂ ಕ್ಷೇಮವಾಗಿರಲಿ. ಹಾಗಾದರೆ ಹುಡುಗ ಆಯ್ಕೆಯಾಗಬೇಕಲ್ಲ ಮಂತ್ರಿಗಳೇ? ಚೆನ್ನಮ್ಮ ತಾಯಿಯ ಸಂತತಿಯವರಲ್ಲಿ ಯಾರಾದರೂ? ಗುರುಗಳೇ, ನಿಮ್ಮ ಪಾದಮುಟ್ಟಿ ಪ್ರಮಾಣ ಮಾಡಿದ್ದೇನೆ, ಈ ಸಿಂಹಾಸನಕ್ಕೆ ರುದ್ರವನ ಸಂತತಿಯೇ ಮೀಸಲು. ಹಾಗಾದ್ರೆ ಮಾಸ್ತ ಮರಡಿಯವರ ಮಗ ಅವರ ಹತ್ತಿರ ಸಂಬಂಧಿ ಇದ್ದಾನಲ್ಲ? ಆದಷ್ಟು ಬೇಗ ಕರೆಸಿ. ನೀವೆಲ್ಲ ಒಪ್ಪಿದ್ರು ಹುಬ್ಬಳ್ಳಿ ಸರ್ಕಾರದವರು ಒಪ್ಪಬೇಕಲ್ಲ? ಅವರೇನು ಕಿತ್ತೂರಿನ ಮಹಾರಾಜರಲ್ಲ ಶೆಟ್ರೆ? ಅಲ್ಲ, ಆದ್ರೂ ಅವರು ಒಪ್ಪಲೇ ಬೇಕು ಅಂತ ಮನೋಭಾವ ಒಪ್ಪಂದಾಗ ಬರ್ದೈತ್ರಿ. ನಾಯಿ ಕೂಡ ಮನೆಗೆ ಬಂದವರಲ್ಲಿ ಶತ್ರು ಮಿತ್ರರನ್ನು ಪತ್ತೆ ಹಚ್ಚುತ್ತದೆ, ನಿಮಗೆ ಅಷ್ಟು ಗೊತ್ತಾಗಲಿಲ್ಲವೆ? ರಾಣಿ ಸಾಹೇಬ್, ತಲೆಗಿಂತ ನಾಲ್ಗೆ ಮುಖ್ಯ. ಅದು ನೀವು ಕಲಿಯಬೇಕಾದ ಪಾಠ. ಅಂದ ಮೇಲೆ ಈ ದತ್ತ ಸ್ವೀಕಾರ ಊರ್ಜಿತವಾಗುವುದಿಲ್ಲ. ಇನ್ನಾದ್ರೂ ಬಾಯಿ ಮಚ್ಚಿಕೊಂಡು ಸುಮ್ಮನಾದ್ರೆ ಒಳ್ಳೆಯದು. ಕಲಾ, ಅದನ್ನು ಮುಟ್ಟಬೇಡ. ತಾಯಿ ಅದೇನಂತ ನಾನು ಸ್ವಲ್ಪ ಓದ್ಕೋಬಾರ್ದೇನ್ರಿ? ನೀನೇ ಯಾಕ? ಕಿತ್ತೂರಿನ ಯಾವ ನರ ಹುಡುಗಿನ ಕಡೆಗೂ ಕಾಣಬಾರ್ದ ಪತ್ರ ಅಂದ ಮೇಲೆ ಅದನ್ನೇಳಿದೆ ನೋಡ್ಲೇಬೇಕು. ಹಾವಿನ ಹುತ್ತದಾಗ ಕೈ ಇಡಬೇಡಕಲ್ಲ. ನೀವು ಹಾವಾಗ್ಬೇಡಿ ನೆನ್ಪರೇ. ನಾನು ಹಾವಾಗಿರ್ಲಿಲ್ಲ. ಹಾವಿನಂತ ಆಗೋದಕ್ಕೆ ಮಾಡಿದ್ಲು ಆ ಚೆನ್ನಮ್ಮ. ಈ ಮಲ್ಲಪ್ಪ ಸಿಟ್ಟಿ ಮುನಿದ್ರೆ ಮಹಾದೇವ ಮುಕ್ಕಣ್ ಕರೆದಂಗೆ ಅನ್ನೋದು ಗೊತ್ತಿಲ್ಲ ಅಂತ ಕಾಣ್ತದ ಅವಳಿಗೆ. ಕೊಡು ಆ ಪತ್ರಣ. ನಾಳೆ ಬೆಳಿಗ್ಗೆ ಹರಿಯೋದ್ರೊಳಗೆ ಕುಂಪಡಿ ಸರ್ಕಾರ ದಂಡ ಬಂದು ಕಿತ್ತೂರು ಕೋಟೆ ಮುಂದೆ ನಿಲ್ಲಲೇಬೇಕು. ಹಾಗಾದ್ರೆ ನಾನು ಈ ಪತ್ರ ಕೊಡೋದಿಲ್ಲ. ಕೊಡೋದಿಲ್ಲ? ಇಲ್ಲ ಇಲ್ಲ ಇಲ್ಲ. ಕಲಾ, ಕಲಾ, ಕಲಾ. ಎಲ್ಲಿ? ಏನು ಮಾಡಿದಿ? ಪತ್ರ ಎಲ್ಲಿ? ಏನು ಮಾಡಿದಿ? ಪತ್ರ ಎಲ್ಲಿ? ಏನು ಮಾಡಿದಿ? ಪತ್ರ ಏನು ಮಾಡಿದೆ ಹೇಳು. ಪ್ರಜಾಜನರೇ ಮತ್ತು ಸರ್ದಾರರೇ, ಕಿತ್ತೂರು ಇಂದು ಈ ಮಾಸ್ತ ಮರಡಿಯವರ ಮಗನನ್ನು ಸವಾಯಿ ಮಲ್ಲ ಸರ್ಜರೆಂಬ ಹೊಸ ಹೆಸರಿನಿಂದ ಸಿಂಹಾಸನಕ್ಕೇರಿಸಿಕೊಳ್ಳುತ್ತಿದೆ. ಮರಣ ಹೊಂದಿದ ಶಿವಲಿಂಗ ರುದ್ರ ಸರ್ಜರ ಈ ದತ್ತು ಮಗ ಪ್ರಾಪ್ತ ವಯಸ್ಕನಾಗುವವರೆಗೆ ನಾಡತಾಯಿ ಚೆನ್ನವರಾಣಿಯವರೇ ರಾಜ್ಯ ರಕ್ಷಣೆಯ ಭಾರ ವಹಿಸತಕ್ಕದ್ದೆಂದು ಮಂತ್ರಿಮಂಡಲ ತೀರ್ಮಾನಿಸಿದೆ. ನಿಮ್ಮೆಲ್ಲರ ಅನುಮತಿಯೊಂದಿಗೆ ಈ ಅಧಿಕಾರದ ಗುರುತನ್ನು ಅವರಿಗೆ ಒಪ್ಪಿಸುತ್ತೇನೆ. ಪ್ರಿಯ ಬಂಧುಗಳೇ, ಪೂಜ್ಯ ಗುರುಗಳ ಮತ್ತು ನಿಮ್ಮೆಲ್ಲರ ಅನುಮತಿಯಿಂದ ಈ ರಾಜ್ಯಭಾರ ಹೊತ್ತಿದ್ದೇನೆ. ನನ್ನ ಕೊನೆ ಹೆಸರಿನವರೆಗೂ ಕಿತ್ತೂರಿಗಾಗಿ ನಾನು ಶ್ರಮಿಸುತ್ತೇನೆ. ಶಿವಲಿಂಗ ರುದ್ರ ಸರ್ಜರು ಸತ್ತು ಹೋದರೆ ಮಲ್ಲಪ್ಪ ಶೆಟ್ಟರೆ, ನೀವು ನಮ್ಮವರಾಗಿ ಕಿತ್ತೂರಿನಲ್ಲಿದ್ದು ಅಲ್ಲಿನ ಸಮಾಚಾರ ಏಕೆ ತಿಳಿಸಲಿಲ್ಲ? ಹಾಗಾದರೆ ದತ್ತಕ ಯಾವಾಗಾಯಿತು? ಶಿವಲಿಂಗ ರುದ್ರ ಸರ್ಜರು ಸತ್ತ ಮೇಲೆ ದತ್ಕಾರ ನಡೆದ್ರಿ. ಹೆಣದ ಕೈಯಾಗಿ ಹೆಬ್ಬೆಟ್ಟು ಹೊತ್ತಿ ಸಹಿ ಬರ್ತಾರ್ರಿ. ಅಲ್ಲ, ನಾನು ಬ್ಯಾಡ್ರಪ್ಪ ಕುಂಪಡಿ ಸರ್ಕಾರದವ್ರನ್ನ ಕೇಳಿ ಮಾಡ್ರಿ ಅಂದೆ. ಸಿಗದ್ರು ನೋಡ್ರಿ ನನ್ನ ಮ್ಯಾಲ. ಅವರೇ ನಿಮ್ಮ ಅಪ್ಪನ ಕಡೆ ಬೆಳಗದವರ? ಅವ್ರನ್ನ ಕಿತ್ತೂರಿನಿಂದ ಯಾಕೆ ಇಡೀ ಹಿಂದೂಸ್ತಾನದಿಂದ ಆಚೆ ಅಟ್ಟಿವೆ ಅಂದ್ರಿ ಆ ಚೆನ್ನವ. ಚೆನ್ನವ ಚೆನ್ನವ ಚೆನ್ನವ. ಆಲ್ ರೈಟ್ ಆಲ್ ರೈಟ್. ಕಂಪನಿ ಸರ್ಕಾರ ಬಂಡಾಯ ಮಾಡುವ ಯಾರನ್ನು ಒಲಿಸುವುದಿಲ್ಲ. ಕ್ಯಾಪ್ಟನ್ ಬ್ಲಾಕ್, ಕ್ಯಾಪ್ಟನ್ ಹೇರಲು ಈಗಿಂದೀಗ ನಮ್ಮ ಸೈನ್ಯ ಕಿತ್ತೂರಿನತ್ತ ನಡೆಯಲಿ. ನೀವು ಈ ಪತ್ರವನ್ನು ತೆಗೆದುಕೊಂಡು ಹೋಗಿ ಆ ಚೆನ್ನಮ್ಮರವರಿಗೆ ಮುಟ್ಟಿಸಬೇಕೆಂದು ನಮ್ಮ ಠಾಕರೆ ಸಾಹೇಬರವರ ಆರ್ಡರ್ ಆಗಿದೆ. ಈ ಕೆಲಸ ನನ್ನಿಂದ ಸಾಧ್ಯ ಇಲ್ಲಪ್ಪ. ಈ ಪತ್ರ ತಗೊಂಡು ಹೋಗಿ ಚೆನ್ನಮ್ಮನ ಎದುರು ನಿಂತರೆ ಅವ್ರು ನನ್ನ ತಲೆ ಉಳಿಸಾಕಿಲ್ರಿ. ಈ ಪತ್ರವನ್ನು ನೀವು ಅವರಿಗೆ ಮುಟ್ಟಿಸದಿದ್ದರೆ ಇಲ್ಲಿ ನಿಮ್ಮ ತಲೆ ಉಳಿಯುವುದಿಲ್ಲ. ವೆಂಕಟರಾವ್, ನೀವು ಕೊಲೆಪಾತಕಿಯಾದರು, ಬೇರೊಬ್ಬರ ರಾಯಭಾರಿಯಾದ್ದರಿಂದ ಏನೂ ಮಾಡುವುದಿಲ್ಲ. ಆದರೆ ನೀವು ನಡೆದು ಬಂದ ಈ ಜಾಗವನ್ನು ನಾವು ಸುದ್ದಿ ಮಾಡಿಕೊಳ್ಳುತ್ತೇವೆ. ಕಿತ್ತೂರ ಚೆನ್ನವರಾಣಿ ಸಾಹೇಬರಿಗೆ ಈಸ್ಟ್ ಇಂಡಿಯಾ ಕಂಪನಿ ಪೊಲಿಟಿಕಲ್ ಏಜೆಂಟ್ ಠಾಕ್ರೆ ಸಾಹೇಬರು ತಿಳಿಯಪಡಿಸುವುದೇನೆಂದರೆ, ಈಗ ನೀವುಗಳು ಮಾಡಿಕೊಂಡಿರುವ ದತ್ತಕವನ್ನು ಡಾಕ್ಟ್ರೇನ್ ಆಫ್ ಲ್ಯಾಪ್ಸ್ ಪ್ರಕಾರ ನಮ್ಮ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ. ಅಲ್ಲದೆ ಅದು ನಿರಾಧಾರವಾದದ್ದೆಂದು ನಮ್ಮ ಕಾರ್ಯಭಾರಿಗಳಾದ ಕುನ್ನೂರು ಮಲ್ಲಪ್ಪನವರಿಂದ ತಿಳಿದು ಬಂದಿದೆ. ನೀವು ಈ ಕೂಡಲೇ ಖಜಾನೆ ಮತ್ತು ಯಾವತ್ತೂ ಮದ್ದುಗುಂಡುಗಳನ್ನು ನಮ್ಮವರ ವಶಪಡಿಸಬೇಕು. ನಿಮ್ಮ ಜೀವನಾಂಶಕ್ಕೆ ಬೇಕಾದಷ್ಟು ಜಹಗೀರಿಗಳನ್ನು ನಮ್ಮ ಸರ್ಕಾರವು ಕೊಡುತ್ತದೆ. ಅವರು ನಮಗೆ ಜೀವನಾಂಶ ಕೊಡುತ್ತಾರಂತೋ, ಮೊದಲು ಅವರ ಜೀವ ಸಹಿತ ಉಳಿದುಕೊಂಡರಲ್ಲವೇ? ವೆಂಕಟರಾವ್, ಕಿತ್ತೂರಿನ ತಾಯಿ ಹೆತ್ತ ಮಕ್ಕಳು ಸಿಂಹಗಳು, ಅವರಂತೆ ನರಿಗಳಲ್ಲ, ನಿಮ್ಮಂತೆ ನಾಯಿಗಳು ಅಲ್ಲ. ಹೋಗು, ನಿಲ್ಲೋ. ನಿನ್ನ ಠಾಕ್ರೆಗೆ ಹೇಳು, ನಮ್ಮ ಸ್ವಾತಂತ್ರ್ಯದ ಕಹಳೆ ಬ್ರಿಟಿಷರನ್ನು ಕಿತ್ತೂರಿನಿಂದ ಮಾತ್ರವಲ್ಲ, ಇಡೀ ಭಾರತದಿಂದಲೇ ತೊಲಗಿಸಲು ಪಣ ತೊಟ್ಟು ನಿಂತಿದೆ ಎಂದು ಹೇಳು. ಓಡು. ಯುದ್ಧ ಯುದ್ಧ ಯುದ್ಧವೆಂದು ಅನಿವಾರ್ಯ. ರಾಯಣ್ಣ, ಈ ಯುದ್ಧ ತಾಯಿಯ ಮಾನಕ್ಕಾಗಿರುವ ಯುದ್ಧ. ಕನ್ನಡಿಗರು ಸ್ವಾತಂತ್ರ್ಯ ಪ್ರಿಯರೆಂದು ಲೋಕಕ್ಕೆ ಸಾರುವ ಮಹಾಯುದ್ಧ. ನಿಜ ಮಂತ್ರಿಗಳೇ, ನನ್ನ ಪ್ರಾಣದ ಕೊನೆ ಉಸಿರಿನವರೆಗೂ ಕಿತ್ತೂರನ್ನು ರಕ್ಷಿಸುವ ಭಾರ ನನಗಿರಲಿ. ರಾಮಹಂಸಿ ತಾಯಿ, ಈ ಆಫ್ರಿಕಾದ ವೀರ ಸಿಂಹ ಪರಾಕ್ರಮಿ ಇದುವರೆಗೆ ನನ್ನ ನೆಚ್ಚಿನ ಗೆಳೆಯನಾಗಿ ಬಲಗೈಯಂತಿದ್ದಾನೆ. ತಾಯಿ, ನಾನು ಇಲ್ಲಿಗೆ ಬಹಳ ದಿನಗಳ ಹಿಂದೆ ಬಂದೆ. ನಿಮ್ಮವರೊಂದಿಗೆ ಇದ್ದೇನೆ. ಒಡ ಹುಟ್ಟಿದ ಅಣ್ಣ ತಮ್ಮಂದರಿಗಿಂತ ಹೆಚ್ಚಾಗಿ ಬೆಳೆಸಿದ್ದೀರಿ. ಭಾರತವನ್ನು ಮುಂಗಲು ಬಂದಿರುವ ಬಣ್ಣದ ಭೂತಗಳನ್ನು ಹೊರದೂಡಲು ನನ್ನ ಪ್ರಾಣವನ್ನೇ ಅರ್ಪಿಸುತ್ತೇನೆ. ವೀರ, ಈ ಸ್ನೇಹ ಚಿರವಾಗಿರು. ಈ ಯುದ್ಧದಲ್ಲಿ ನಾನು ಸಹ ತಮ್ಮ ಅಂಗರಕ್ಷಕನಾಗಿರಲು ಅಪ್ಪಣೆ ಕೊಡಬೇಕು. ನಿನ್ನನ್ನು ಎಲ್ಲೋ ನೋಡಿದಂತೆ. ಹೌದು ರಾಣಿ ಸರ್ಕಾರ, ನಾನು ಅಮ್ದೂರ್ ಸೈದನ್ ಸಾಹೇಬ್ರ ಮಗ ಬಾಳಾ ಸಾಹೇಬ್. ಅಂದು ಮಸೀದಿ ಪ್ರಕರಣದಲ್ಲಿ? ಹೌದು ಸರ್ಕಾರ, ಅಂದು ನೀವು ಅಲ್ಲಾರಿಗೆ ನೆರಳು ನೀಡಿದರು. ಇಂದು ನಿಮ್ಮ ಸೇವಕ್ಕಾಗಿ ನಾನು ಪ್ರಾಣಾರ್ಪಣೆ ಮಾಡಲು ಸಿದ್ಧನಾಗಿದ್ದೀನಿ. ನನ್ನ ಪ್ರಾಣಕ್ಕಿಂತಲೂ ನಿಮ್ಮಂತಹ ವೀರಪುತ್ರರ ಪ್ರಾಣ ಅಮೂಲ್ಯವಾದದ್ದು. ಕಿತ್ತೂರ ನಾಡ ಸೇವೆಯಲ್ಲಿ ಎಲ್ಲ ಜಾತಿ ಮತ ನೀತಿ ಧರ್ಮಗಳು ಒಂದೇ ಎಂಬ ಮಹಾತತ್ವವನ್ನು ಸಾರೋಣ. ತಾಯಿಯ ಸೇವೆಯಲ್ಲಿ ಪ್ರಾಣಾರ್ಪಣೆ ಆದರೆ ಜನ್ಮ ಸಾರ್ಥಕವಾಯಿತೆಂದುಕೊಳ್ಳೋಣ. ಕಿತ್ತೂರ ಕಡೆಗಳೇ, ಈ ತಾಯಿಯ ಮತ್ತು ಗುರುಗಳ ಪಾದದಾಳಿ ಪ್ರಮಾಣ ಮಾಡಿ ಸ್ವಾತಂತ್ರ್ಯ ಇಲ್ಲವೇ ಸ್ವರ್ಗ. ಗುರುಸಿದ್ದೇನವರೇ, ಕೋಟೆಯ ಎಲ್ಲಾ ಬಾಗಿಲುಗಳನ್ನು ಬಂದು ಮಾಡಿದೆ. ಆಯುಧಗಳೊಂದಿಗೆ ಸಿಪಾಯಿಗಳು ಸಿದ್ಧರಾಗಲಿ. ಎಲ್ಲೆಲ್ಲೂ ರಣಭೇರಿ ಮೊಳಗಲಿ. ಯುದ್ಧ ಯುದ್ಧ ಯುದ್ಧವೆಂದು ಅನಿವಾರ್ಯ. ಕೋಮಲವಾದ ಕೈಗಳಲ್ಲಿ ಖಡ್ಗವನ್ನು ಹಿಡಿಯಿರಿ. ನಿಮ್ಮ ಪತಿಯೊಂದಿಗೆ ರಣಭೂಮಿಯಲ್ಲಿ ಪಾಲ್ಗೊಂಡು ನಿಲ್ಲಿರಿ. ವಿಜಯಲಕ್ಷ್ಮಿ ಅಂತಿರುವ ನಿಮ್ಮ ಮುಖವನ್ನು ನೋಡಿ ನಮ್ಮ ಸೈನಿಕರು ಸಹಸ್ರ ಪಾಲು ಹೆಚ್ಚು ಕ್ರೂರರಾಗಲು. ಕನ್ನಡ ವೀರ ಮಹಿಳೆಯರು ಆದಿಶಕ್ತಿ ಎಂದು ಅರಹಿರಿ. ಶತ್ರುಗಳ ಭಾಗಕ್ಕೆ ಪ್ರಳಯಕಾರಿಯರಾಗಿರಿ. ಕಿತ್ತೂರಿಗೆ! ಸಹೋದರರೇ, ಇದು ನಿಮ್ಮ ಪರೀಕ್ಷಾ ಸಮಯ. ದೇಶ ಹೋದಲ್ಲಿ ನೀವು ನಿಮ್ಮ ವ್ಯಾಪಾರ ಅನ್ನ ಕಾಮ ಬಾರದಂತೆ ನಮ್ಮ ಸೈನಿಕರನ್ನು ಕಾಪಾಡುವ ಭಾರ ನಿಮ್ಮದು. ಧನಧಾನ್ಯಗಳನ್ನು 16 ಕಡೆಗಳಿಂದ ಇದ್ದೇ ಸಂಗ್ರಹಿಸಿರಿ. ರಾಷ್ಟ್ರ ಜನಕ್ಕೆ ಬೆಂಬಲರಾಗಿದೆ. ಕಿತ್ತೂರ ಕಡಬಲಿಗಳೇ, ನಮ್ಮ ಕೋಟೆಯ ಮುಂದೆ ಖ್ಯಾತ ನಾವ್ಯಾರು ಬೀಳದಂತೆ ಮಣ್ಣು ಮುಕ್ಕಿಸೋಣ. ಸಿದ್ಧರಾಗಿ ಹರ ಹರ ಮಹಾದೇವ. ಹನ್ನಮರಾಡಿ ಕೋಟೆಯ ಬಾಗಿಲು ತೆಗೆದು ನಮಗೆ ಶರಣಾಗತರಾಗಿರಿ, ಇಲ್ಲವಾದರೆ ಗಂಡಾಂತರಕ್ಕೀಡಾಗುವಿರಿ. ತೆಗೆಯಿರಿ ಬಾಗಿಲು, ತೆಗೆಯಿರಿ ಬಾಗಿಲು, ತೆರೆಯಿರಿ ಬಾಗಿಲು, ತೆರೆಯಿರಿ ಬಾಗಿಲು, ತೆರೆಯಿರಿ. ಆಲ್ ರೈಟ್, ಆಲ್ ರೈಟ್. ಇನ್ನು ನಿಮಗೆ 20 ನಿಮಿಷಗಳ ಅವಧಿ ಕೊಟ್ಟಿರುತ್ತೇನೆ. ಕೋಟೆಯ ಬಾಗಿಲು ಇನ್ನೂ ತೆರೆದಿಲ್ಲವೇ? ಆಲ್ ರೈಟ್. ಕ್ಯಾಪ್ಟನ್ ಬ್ಲಾಕ್. ಎಸ್ ಸರ್. ರೆಡಿ ಟು ಮಾರ್ಚ್. ಯು ಗೋ. ಕಳೆದುಕೊಂಡ ನನ್ನ ಮಗನ ನೆನಪು ಬರುತ್ತದೆ. ಜಗತ್ತಿನ ಮಾನವರೆಲ್ಲ ಒಂದಾಗಿ ದ್ವೇಷಾಸೂಯೆಗಳನ್ನು ಬಿಟ್ಟು ವಿಶ್ವ ಬಂಧುಗಳಾಗಬಾರದೇ ಎನಿಸುತ್ತದೆ. ರಾಜಕಾರಣಗಳಿಂದ ನೀವು ಇಂದು ಬಂಧಿಗಳು, ಆದರೆ ನೀವು ಎಂದೆಂದಿಗೂ ನಮ್ಮ ಆತ್ಮೀಯ ಬಂಧುಗಳು. You're too kind, Your Excellency. You're too kind. Mr. Chaplin, ಇವರಿಬ್ಬರ ಮೇಲೆ ನನಗೆ ತುಂಬಾ ಸಂದೇಹವಾಗಿದೆ. ಠಾಕರೆ ಸಾಹೇಬರ ಸಾವಿಗೂ ಇವರೇ ಕಾರಣರಾಗಬೇಕು. ಸಾರ್ಥಕ ಆತು ಬಿಡ್ರಿ. ಇಷ್ಟು ದಿನ ನಾವು ನಿಮಗೆ ಮಾಡಿದ ಸಹಾಯಕ್ಕೆ ಒಳ್ಳೆ ಬಿರುದು ಕೊಟ್ರಿ ಬಿಡ್ರಿ. ನಿಮ್ಮನ್ನು ನಂಬುವುದು ಹೇಗೆ? ಕಿತ್ತೂರು ನಮ್ಮ ಕೈವಶವಾಗುವುದಕ್ಕೂ ಮುಂಚೆಯೇ ಠಾಕರೆ ಸಾಹೇಬರನ್ನು ಸಾಯಿಸಿಬಿಟ್ಟಿರಿ. ವಿಷ್ಣುನ್ರಿ, ದೇವರಂತ ಮನುಷ್ಯ ಅವರನ್ನು ಸಾಯಿಸಿಬಿಟ್ಟು ನಾನೇನು ಕಲೆಕ್ಟರ್ ಆಗಬೇಕಾಗಿತ್ತೇನ್ರಿ? ಅದೆಲ್ಲ ನಮಗೆ ಗೊತ್ತಿಲ್ಲ. ಈ ಭಾರಿ ಯುದ್ಧದಲ್ಲಿ ಕಿತ್ತೂರು ನೀವು ನಮ್ಮ ಕೈವಶ ಮಾಡಿಕೊಡಲೇಬೇಕು. ಮಾಡಿಕೊಡ್ತೀವ್ರಿ, ಅದಕ್ಕೆ ಉಪಾಯ ಅದ ಸಾಹೇಬ್ರ. ಇಲ್ಲಿ ಒಳಗ ಶಿವಬಸಪ್ಪ ಮಹಂತವ ಇಬ್ರು ನಮ್ ಕಡೆಯವರಾಗ ಅದಾರ. ನಾನು ಹ್ಯಾಂಗಾದ್ರೂ ಅವ್ರನ್ನ ತಾಜಾ ಮಾಡಿ ಮದ್ದಿನ ಕೋಣಿಗೆ ಸಗಣಿ ಎಣ್ಣಿ ರಾಗಿ ಬೆರಿಕೆ ಮಾಡಿಸ್ಬಿಡ್ತೀನ್ರಿ. ಭಲೆ ಭಲೆ ಮಲ್ಲಪ್ಪ ಸೆಟ್ಟರೆ, ಮದ್ರಾಸ್ ಬೊಂಬಾಯಿ ಮೈಸೂರು ದೇಶಗಳಿಂದ ಬರುವ ನಮ್ಮ ಸೈನ್ಯ ಕಿತ್ತೂರು ಸೇರುವುದರೊಳಗೆ ನಿಮ್ಮ ಕೆಲಸವನ್ನು ಮುಗಿಸಿಬಿಡಿ. ಮುಗಿಸ್ಬಿಟ್ಟೇವ್ರಿ, ಮುಗಿಸೇ ಬಿಡ್ತೀವ್ರಿ. ಆಮೇಲಿಂದ ಕಿತ್ತೂರು ರಾಜ್ಯ ನಿಮ್ಮದು, ದೇಶಗತಿ ನಮ್ಮದು. ಏನ್ರಿ ನೋಡ್ರಿ ಸೆಟ್ರೆ, ಮುಂಬೈ ಮದ್ರಾಸ್ನಿಂದ ಸಾಹೇಬ್ರ ದಂಡು ಬರುವುದಷ್ಟೇ ತಡ. ನಾವು ಹೂಡಿದ ಆಟ ಸಾರ್ಥಕ ಆಟ ತಿಳ್ಕೊಳ್ರಿ. ರಾಯರೇ, ಮೀನಾದೇಶ ಯಾತಕ್ಕ ಹಿಂದೆ ಬರ್ತಾರ ನೋಡ್ರಿ. ಅಲ್ಲದೆ ನಮ್ಮ ಅಧಿಕಾರಿಗಳನ್ನ ನಿಮ್ಮ ಹತ್ರ ಕಳಿಸ್ತೇವೆ, ನೀವು ಅವ್ರಿಗೆಲ್ಲಾ ವಿಷಯಗಳನ್ನು ತಿಳಿಸ್ಬೇಕು ಅಂತ ಠಾಕ್ರೆ ಸಾಹೇಬ್ರು ಹೇಳಿ. ಈಗ ಅವ್ರು ಬಂದ್ರು ಅಂದ್ರೆ ಮುಕ್ತಾಲ್ ಪಾಲ್ ನಾವು ದೇಶ ಆದಂಗ ನೋಡ್ರಿ. ರಾಯ್ರೆ, ಬೆಕ್ಕ್ರಿ ಅದು, ಎತ್ತಿ ಹೆದರ್ತೀರಿ ನೀವು. ಹೇಳ್ರಿ ನೋಡ್ರಿ ಸೆಟ್ರೆ, ಈ ಯುದ್ಧ ಪ್ರಾರಂಭ ಆದಾಗಿನಿಂದ ಏನ್ ಶಬ್ದ ಆದ್ರೂ ಮದ್ದಾದಂಗಿರುತ್ತೆ ನೋಡಿ. ಅಕ್ಕೋ ಬಂದ ಬಿಟ್ಟರೆ ಸಾಹೇಬ್ರು. ಅಯ್ಯೋ ಅಯ್ಯೋ, ನೀವು ಬರ್ತಾರ ಅಂತ ಮೊದ್ಲ ತಿಳಿದ್ರೆ ಮನೆಗೆ ತೋರಣಾದ್ರೂ ಕಟ್ಬೋದಾಗಿತ್ತಲ್ಲ. ನೀವು ಮಿಸ್ಟರ್ ಕಂಠಕರಾಯರಲ್ಲವೇ? ಅಯ್ಯೋ 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 ಅಯ್ಯೋ, ಕಂಠಕರಾಯರಲ್ರಿ, ವೆಂಕಟರಾಯ. ನಾನೇ ಮಲ್ಲಪ್ಪ ಸಿಟ್ಟಿರಿ. ವೆರಿ ಗುಡ್, ವೆರಿ ಗುಡ್. ನೀವು ಇವತ್ತಿಲ್ಲಿಗೆ ಬರ್ತೀರಿ ಅಂತ ಚಾಪ್ಲಿನ್ ಸಾಹೇಬರ ನಮ್ಮ ಮೊದಲೇ ಹೇಳಿದ್ರಿ. ಅಂದ್ರ ನೀವು ಮದ್ರಾಸಿಂದ ಬಂದ್ರು ಮುಂಬೈನಿಂದ ಬಂದ್ರು? ಇವರು ಮದ್ರಾಸ್ ಸಾಹೇಬರು ಮಿಸ್ಟರ್ ಠಪ್, ಇವರು ಮುಂಬೈ ಸಾಹೇಬರು ಮಿಸ್ಟರ್ ಫುಸ್. ಅಯ್ಯೋ ಅಯ್ಯೋ, ಏನ್ ಹೆಸರು ನಿಮ್ಮದು! ಎಷ್ಟು ಚಿಕ್ಕದಾಗದೆ, ಎಷ್ಟು ಮುದ್ದಾಗದೆ. ನೀವು ವಾಪರಾಗಿ ಕಿತ್ತೂರಿಗೆ ಮಾಡಿದ ಸಂಚು ಹೇಳಿ. ಹೇಳಕ್ ಒಂದು ಎರಡಲ್ರಿ, ಚೆನ್ನವನಿಗೆ ವಿಷ ಕೊಡೋ ಪ್ರಯತ್ನ ಮಾಡಿದ್ವಿ, ಶಿವಲಿಂಗ ರುದ್ರ ಸದ್ದರು ನಿಮಗೆ ಕಪ್ಪ ಕೊಡೋಂಗ್ ಮಾಡಿದ್ವಿ, ಮತ್ತ ದತ್ತಕ ಸುಳ್ಳು ನಿಮಗೆ ದೂರ ಕೊಟ್ಟಿವಿ. ಇವರು ಮಾತಾಡಿದ್ದೆ ಬಹಳ, ಆದ್ರೆ ಕೃತಿ ನನ್ನಿಂದ ಬಹಳ ಆಗ್ಯಾವ ನೋಡ್ರಿ. ಮಿಸ್ಟರ್ ಸಾಂಕಟರಾಯರೇ. ನೋ ನೋ, ಮಿಸ್ಟರ್ ಕಂಠಕರಾವ್. ಮಿಸ್ಟರ್ ಕಂಠಕರಾಯರೇ, ನಮಗಾಗಿ ಫಲಕಾರ ಏನು ಮಾಡಿದ್ದೀರಿ? ಅಯ್ಯೋ 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 ಅಯ್ಯೋ, ಫಲಕಾರ ಅಲ್ರಿ, ಫಲಹಾರ. ನೀವು ಬರ್ತೀರಿ ಅಂತ ಎಲ್ಲ ಸಿದ್ಧ ಮಾಡಿದ್ರಿ. ಬರ್ರಿ ಬರ್ರಿ ಸಾಹೇಬ್ರ. ಬರ್ರಿ, ನೀವು ಬರ್ತೀರಿ ಅಂತ ಎಲ್ಲ ಸಿದ್ಧ ಮಾಡಿ ನೋಡ್ರಿ. ಓ ಮಿಸ್ಟರ್ ಕಂಠಕರಾವ್, ಹಿನ್ನಲಿಕ್ಕೆ ಚಾಕು ಕತ್ತರಿ ಮುಳ್ಳು ಆ ಕತ್ತಿ ಆಗಲ್ಲ. ನಮ್ಮ ಸರಮನೆಗೆ ಬರ್ತವ್ರಿ ಸಾಹೇಬ್ರೆ, ಬೇಕಾದ ಸೌಟವ್ ನೋಡಿ ತರ್ಲೇನ್ರಿ. ಆರಾಮ್ ತಗೊಳ್ರಿ. ಕಣ ಹ್ಯಾಂಗಲೇ ನಮ್ ತಂತ್ರ ಮಂತ್ರ. ಇನ್ನೂ ಆ ಜಿಲೇಬಿನ ಬೇಡ ಬೇಡ, ಇನ್ನು ಆ ಪೂರಿನ ಬೇಡ ಬೇಡ, ಇನ್ನೇನು ಆಕಾರ ಬುಂದಿನಾದ್ರೂ ತಿನ್ನು ಬೇಡ, ಇನ್ನೇನು ನನ್ನ ತಲೆ ತಿಂತೀಯ? समाचार नन आचार बेंकी हाक तमासिन तमास मूर् दिन आयु कण् तुम निर तुम उंडिल यार बेटी शिक्षे इन बेले कण् तुम निद्दी अंद्रे निन् काट वर तुम तोण अंद्रे मिल्सी काट आस्ते ताने कित्तिडु आ मीसिन कित्तिड्ती नन गंटान तिन्नु हर तुम मीसेदे तापत्र दुड गुण री साहेब्रु अल्लेन्री वेंकटरायरु माने यारप्प नीवु एन दोड्ड साहेब्रु नोड्लिक्के बंदिरेनु अवरु होट्टे तुंबा फलाहार माडि आराम तगोतिद्दारे ಈಗ ಅವರು ನೋಡಲಿಕ್ಕೆ ಆಗುವುದಿಲ್ಲ ಹೋಗ್ರಿ ಹೋಗ್ರಿ ನಾವೇ ದೊಡ್ಡ ಸಾಹೇಬರು ಮತ್ತೆ ಅವರೇ ದೊಡ್ಡ ಸಾಹೇಬರು ಅಂತ ಹೇಳಿದ್ರು ನಾವು ಮುಂಬೈ ಮದ್ರಾಸ್ನಿಂದ ಬಂದ ಸಾಹೇಬರು ಎಲ್ಲ ಇವನ ಮತ್ತೆ ಅವರು ಅಲ್ಲೇ ಬಂದ್ವಿ ಅಂತ ಹೇಳಿದ್ರಿ ನಮ್ಮನ್ನು ಸಾಬ್ಲಿನ್ ಸಾಹೇಬರು ಕಳಿಸಿದ್ದಾರೆ ಮತ್ತೆ ಅವರು ಅವರೇ ಕಳಿಸಾರಿ ಯಾರು ಅವರು ಇದರಲ್ಲಿ ಏನೋ ಮೋಸವಿದೆ ಸಾರಿಸಿ ಅವರು ಬರಿ ಬರಿ साहेब्र निम नोली यार बंद्री साहेब्र अलग नोड्री इवर नम हरणग्या श्रेणी आलेन्री वेंकटरायर हौद्री अल यार मलप शक्ति मेले इवर मोसकार वीर मक्कळे सूंपणियर रक्त दाहविन्नु अडगिल्ल मुंबई मद्रासुगळिंद सैन्यवन्नु कूडिसिकोंडु पुनः नम्म मेले युद्धक्के होरटिद्दारे अवर अपार सैन्यदिदरु निम्म केच्चिन स्वातंत्र्य प्रेमद सत्व परीक्षेयागबेकागिदे वीररागि होराडि ಕಿತ್ತೂರಿಗೆ ಜಯವಾಗಲಿ ಕಿತ್ತೂರ ವೀರರೇ ಇಂಗ್ಲಿಷರ ಸೈನ್ಯ ಸಮೀಪಿಸುತ್ತಿದೆ ನಿಮ್ಮ ನಿಮ್ಮ ಕಾರ್ಯಗಳನ್ನು ದಕ್ಷತೆಯಿಂದ ಮಾಡಿ ಶಿವಬಸಪ್ಪನವರೇ ನಮ್ಮ ಕೋಟೆ ಎಲ್ಲಾ ಗುಪ್ತ ದ್ವಾರಗಳನ್ನು ಭದ್ರಪಡಿಸಿರಿ ಮದ್ದಿನ ಕೋಟೆಯ ಕಡೆ ಎಚ್ಚರವಿರಲಿ ಇದೇನು ಮಡಕೆಗಳು ಯುದ್ಧ ಸಮಯದಲ್ಲಿ ಸೈನಿಕರ ದಾಹ ಕಳೆಯಲು ಹಾಲು ಮೊಸರು ಸಂಗ್ರಹಿಸುತ್ತಿದ್ದೇನೆ ಅಷ್ಟೇ ಒಳ್ಳೆ ಕಾರ್ಯ ಅಲಕ್ಷ್ಯದಿಂದಿರಬೇಡಿ ರಾಣಿ ಮತ್ತು ಗುರುಸಿದ್ದಪ್ಪನವರೇ ನೀವು ನಮ್ಮ ಕಡೆಯ ಅಧಿಕಾರಿಗಳನ್ನು ಮತ್ತು ಅವರ ಹೆಂಗಸರ ಮಕ್ಕಳನ್ನು ಬಂದಿಗಳನ್ನಾಗಿರಿಸಿಕೊಂಡು ನಿಮ್ಮ ಆತ್ಮರಕ್ಷಣೆ ಮಾಡಿಕೊಳ್ಳುತ್ತೀರಿ ನಾವು ನಮ್ಮವರ ರಕ್ತವನ್ನು ವಿನಾಕಾರಣ ಸುರಿಸಲು ಇಚ್ಛಿಸುವುದಿಲ್ಲ ನೀವು ನಮ್ಮವರನ್ನು ಬಿಟ್ಟುಕೊಟ್ಟು ಕಿತ್ತೂರು ದೇಶಗತಿಯನ್ನು ನಮಗೊಪ್ಪಿಸಿ ಶರಣಾಗತರಾಗಬೇಕು ಇಲ್ಲವೇ ನಾವು ಯುದ್ಧಕ್ಕೆ ತಯಾರಾಗಿದ್ದೇವೆ ಇದು ನಿಮಗೆ ಕಡೆ ಎಚ್ಚರಿಕೆ ಏನು ಅವರ ಕಡೆಯವರನ್ನು ಬಂದಿಗಳನ್ನಾಗಿಟ್ಟುಕೊಂಡು ನಮ್ಮ ಆತ್ಮರಕ್ಷಣೆ ಮಾಡಿಕೊಳ್ಳುತ್ತಿದ್ದೇವೆ ಕಣ್ಣೀರು ಆ ಮಕ್ಕಳ ಮತ್ತು ಅಧಿಕಾರಿಗಳ ದೆಸೆಯಿಂದ ನಾವು ಕಿತ್ತೂರನ್ನು ರಕ್ಷಣೆ ಮಾಡಿಕೊಳ್ಳುವೆನ್ನುವ ಅಪಮಾನ ದೊಡ್ಡ ಅವಮಾನವಲ್ಲವೇ ಗುರುಗಳೇ ನಮ್ಮ ಸ್ವಾಭಿಮಾನದ ಪರಿಚಯ ಅವರಿಗಿಲ್ಲ ತಾಯಿ ನಿಮ್ಮನ್ನೆಲ್ಲ ವಿಧಿಯಿಲ್ಲದೆ ಕಳುಹಿಸಿಕೊಡಬೇಕಾಗಿದೆ ಕಂದ ನನಗೂ ನಿಮ್ಮನ್ನು ಬಿಡಲು ಆಗುತ್ತಿದೆ ಆದರೂ ಕಿತ್ತೂರ ತಾಯಿ ಮಾನವನ್ನು ಉಳಿಸಬೇಕಾಗಿದೆ ಎಲ್ಲ ಕಂದ. ಹೋಗಿ ಬನ್ನಿ, ಹೋಗಿ ಬನ್ನಿ. ಹೋಗು, ನಿನ್ನ ಚಾಪ್ಲಿನಿಗೆ ಹೇಳು ಕಿತ್ತೂರನ್ನು ಅವರಿಗೆ ಒಪ್ಪಿಸಿ ಶರಣಾಗುವುದು ಕನಸಿನಲ್ಲೂ ನೆನೆಸಬೇಡವೆಂದು ಹೇಳು. ಹೋಗು. ಮಂತ್ರಿಗಳೇ, ಯುದ್ಧಕ್ಕೆ ಎಲ್ಲ ಸಿದ್ಧವಾಗಲಿ. ಸರ್, ಚೆನ್ನಮ್ಮ ನಮ್ಮ ಜನರನ್ನು ಬಿಡುಗಡೆ ಮಾಡಿ ಕಳುಹಿಸಿಬಿಟ್ಟಳು. ವೆರಿ ಗುಡ್, ವೆರಿ ಗುಡ್. ಕ್ಯಾಪ್ಟನ್ ಟ್ರೂಮನ್. ಎಸ್ ಸರ್. ಮಾರ್ಚ್. ತಾವು ಆದಷ್ಟು ಜಾಗೃತಿ ಇಲ್ಲಿಂದ ಪಾರಾಗುವುದು ಒಳ್ಳೆಯದು. ಏನಂದ್ರಿ? ನನ್ನ ಸಹಸ್ರಾರು ಮಕ್ಕಳನ್ನು ಮಾರಿಗೆ ಬಲಿ ಕೊಟ್ಟು ಜೀವದಾಸಿಗೆ ಇಲ್ಲಿಂದ ಓಡಿ ಹೋಗಬೇಕೆ? ಇಂಥ ಸಂದಿಗ್ಧ ಸಮಯದಲ್ಲಿ ಹಠ ಮಾಡುವುದು ಒಳ್ಳೆಯದಲ್ಲ ತಾಯಿ. ವೈರಿಗಳ ಅಪಾರ ಸೈನ್ಯದಿದ್ದರೂ ಕಿತ್ತೂರು ಹೋರಾಡುವ ಶಕ್ತಿಯನ್ನು ಕಳೆದುಕೊಂಡಿದೆ. ಗುರುಗಳೇ, ಕೆಲವು ಇಲ್ಲವೇ ಸಾವು. ಗೆಲುವಿನ ಭರವಸೆ ತಪ್ಪಿ ಹೋಗಿದೆ ತಾಯಿ. ಅದಕ್ಕಾಗಿಯೇ ನಾನು ತಮ್ಮನ್ನು ಇಲ್ಲಿಂದ ಹೊರಡರೆಂದು ಕೇಳಿಕೊಳ್ಳುತ್ತಿದ್ದೇನೆ. ತಾಯಿ, ನಾವಿದ್ದರೆ ತಾನೇ ನಾವು ಇಂದಲ್ಲ ನಾಳೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಿಲ್ಲುವುದು. ಈ ವಿಷಯಗಳಿಗೆ ದಾಟಿದರೆ ಮೋಸದಿಂದ ಹೋರಾಡಿರುವ ವೈರಿಗಳನ್ನು ಕೊಂದು ನನ್ನ ಕಿತ್ತೂರು ಜಿಲ್ಲೆಯ ಮೇಲೆ ಮತ್ತೆ ವೀರತೆ ಜಯಿಸುತ್ತೇನೆ ಅಂತ ನೀವು ಮಾತನಾಟಿಯಾಗಿ ಪ್ರಮಾಣ ಮಾಡಿದರು. ರಾಯಣ್ಣ ಸತ್ಯವನ್ನೇ ನುಡಿತಿದ್ದಾನೆ ತಾಯಿ. ಇಂದಲ್ಲ ನಾಳೆ ಕಿತ್ತೂರು ಜಿಲ್ಲೆಯ ಮೇಲೆ ಮತ್ತೆ ಸ್ವಾತಂತ್ರ್ಯ ಧ್ವಜ ಹಾರುವುದು ಖಂಡಿತ. ತಾವು ಹಠ ಮಾಡದೆ ಈ ಕ್ಷಣವೇ ವೀರವ ಮತ್ತು ಸವಾಯಿ ಮಲ್ಲಸರದೊಂದಿಗೆ ಗುಪ್ತದ್ವಾರದ ಮೂಲಕ ಹೊರಟು ಬಿಡಿ. ಹೌದು ತಾಯಿ. नम चाप्लिन साहेबर नोडुंत अरमानेल्ल हुडुकाडिद्रि नीवु सिगलिल्ल नीवु इल्ले सिग्तीरि अंत नानु गोत्तु अदक्कागि नाने कर्कोंड बंदिनि. वेरी गुड कैप्टन ड्रोमन इवरन्नु नम्म बैल होंगरद कोटिगे करेदुकोंडु होगि अल्लि नम्म बंदियाग बिद्दिरलि. इन्ेन्री चाप्लिन साहेबर बाहण सुद निम कई कोटंग नमोरला हिड़द निम कई कोटंग आतु इन निम्मते कित्तूर देश किति नम मुटोद बाकी अद नोड्री आगली आगली निम्मप्प ओळ्ळे अवरिगे कंपनी सरकार तुम्बा तुम्बा मर्यादे माडुत्तारे. नीवु हेळबेकिंद्रे साहेबर निम्म दोड्ड स्वभाव नमगे मोदलू चंद गोत्तदु बिड्री. कैप्टन ट्रूमन इवरन्न मर्यादेयागि करेदुकोंडु होगि सोबिबागि कोट्बिडि. सोपु सोपु एन्री साहेब्र इदेन्री नीवु नमगे कित्तूर देशगति कोडिसोदु. कंपनी सरकारदवरु देशद्रोहिगळिगे विश्वासघातकरिगे ಇದೇ ರೀತಿ ಬಹುಮಾನ ಕೊಡುತ್ತಾರೆ. ಅಯ್ಯೋ ನಿಮ್ಮನ್ನ ನಂಬಿಕೊಂಡು ನಮ್ಮ ದೇಶ ನಮ್ಮ ಮಂದಿ ಎಲ್ಲರನ್ನೂ ಕಳ್ಕೊಂಡ್ವಲ್ರಿ. ಕಂಪನಿ ಸರ್ಕಾರ ದ್ರೋಹಿಗಳನ್ನು ಎಂದು ಕೊಪ್ಪಿಡುವುದಲ್ಲ. ತಾಯಿ ಕಡೆಗೂ ಆಂಗ್ಲರ ಬಾವುಟಕ್ಕೆ ಆಶ್ರಯ ಕೊಟ್ಟು ಬಿಟ್ಟಿಯಾ. ಕನ್ನಡಿಗರು ಕೈ ಮುರಿದು ಕುಳಿತರೆ ಬಾಳ ಬಾಳ ಇನ್ನೂ ಓಟ ಬಂದಿಲ್ಲ. ಅದು ಪ್ರಾಣ ಹೋಗ್ತಾ ಇದೆ. ನಿದ್ದೆ ಬೇರೆ ಬರ್ತಾ ಇದೆ. ಯಾರು ಕಿತ್ತೂರ ತಾಯಿಯನ್ನು ಕಂಡವರ ಪಾಲು ಮಾಡಿ ನಾನಿಂದು ಅನಾಥಳಾಗಿದ್ದೇನೆ, ದರಿದ್ರಳಾಗಿದ್ದೇನೆ. ಬಾಳ ಏನ್ ಮಾಡ್ಲಿ ಹೇಳು. ಕಿತ್ತೂರ ತಾಯಿಯನ್ನು ನಾನೇ ಬಿಡಿಸಿಕೊಂಡು ಬರುತ್ತೇನೆ. ಈ ಬಾಗಿಲ ಇದಕ್ಕೆ ಬಂದೆ. ಇವರಿಬ್ಬರನ್ನು ಇಲ್ಲಿಂದ ಕರೆದುಕೊಂಡು ಬರುವಂತೆ ಕುಂಪಣಿ ಸರಕಾರ ಅಪ್ಪಣೆ ಆಗಿದೆ. ಇಲ್ಲ, ಇವರನ್ನು ಬಿಡುವುದಿಲ್ಲ. ಇವರಿಬ್ಬರನ್ನು ಕಳಿಸುವುದಕ್ಕೆ ನಾನು ಬದುಕಿದ್ದೇನೆ. ಆದರೂ ಕುಂಪಣಿಯವರ ಆರ್ಡರ್ ನಾವು ಮೀರಲಾರೆವು. ನಿಮ್ಮ ಕುಂಪಣಿಯವರಿಗೆ ನಾವು ಈ ಕತ್ತಲೆ ಕೋಣೆಯಲ್ಲಿರುವುದು ಕಣ್ಣು ಚುಚ್ಚುತ್ತದೆಯೇ? ನಾವು ಮೂವರು ಒಂದೇ ಕಡೆ ಸಾಯುವುದಕ್ಕೂ ಬಿಡಲಾರಿದ. ಅದೆಲ್ಲ ನಮಗೆ ಗೊತ್ತಿಲ್ಲ. ಈ ದಿನ ರಾತ್ರಿಯೇ ಇವರಿಬ್ಬರನ್ನು ಧಾರವಾಡ ಜಿಲ್ಲೆ ಕಸುಕೋಡಿಗೆ ಕರೆದೊಯ್ಯಬೇಕೆಂದು ನಮ್ಮ ಕಲೆಕ್ಟರ್ ಆರ್ಡರ್. ಇವರಿಬ್ಬರನ್ನು ನಿಮ್ಮಿಂದ ಬೇರ್ಪಡಿಸದಿದ್ದಲ್ಲಿ ರಾಯಣ್ಣನ ಭಂಡಾಯ ನಿಲ್ಲುವುದಿಲ್ಲವೆಂದು ಅವರು ಭಯಗೊಂಡಿದ್ದಾರೆ. ಭಯ ಭಯ ತೆರೆಯಲ್ಲಿ ನಾವು ನಿರಾಯುಧರಾಗಿ ನಿಸ್ಸಹಾಯಕರಾಗಿರುವಾಗಲು ಆಂಗ್ಲರಿಗೆ ನಮ್ಮನ್ನು ಕಂಡರೆ ಇಷ್ಟೊಂದು ಭಯವಿದೆ ಎಂದು ನಾನೆನಿಸಿರಲಿಲ್ಲ. ನಾವೆಲ್ಲರೂ ಒಬ್ಬೊಬ್ಬರಾಗಿಯೇ ಬಂದೆವು, ಒಬ್ಬೊಬ್ಬರಾಗಿಯೇ ಹೋಗುತ್ತೇವೆ. ವೀರ, ನಾವು ನೋಡುತ್ತಿರುವುದು ಇದೇ ಕೊನೆ. ಎಲ್ಲಿ ಒಂದು ಬಾರಿ ಈ ನಿರ್ಭಾಗ್ಯ ತಾಯಿಯನ್ನು ಆಲಿಂಗಿಸು. ಇನ್ನು ಇವರನ್ನು ಕರೆದುಕೊಂಡು ಹೋಗಿ. ಬಾಳ, ಇವರು ನಿನಗೆ ಒಳ್ಳೆಯ ಊಟ, ಮೆತ್ತನೆ ಹಾಸಿಗೆ ಎಲ್ಲವನ್ನು ಕೊಡುತ್ತಾರೆ. ಹೋಗಪ್ಪ, ಹೋಗು. ಇಲ್ಲ, ನಾನು ಹೋಗೋದಿಲ್ಲ. ನಾನು ನಿನ್ನ ಮೇಲೆ ಒತ್ತೆ ಅಸರು, ಒತ್ತಕ್ಕೆ ಬೇಕು, ಆಸಕ್ಕೆ ಬೇಕು ಅಂತ ಹೇಳಲ್ಲ ಕಣವ. ನನ್ನ ಕಳಿಸ್ಬೇಡ, ನಾನು ಹೋಗಲ್ಲ. ಅಯ್ಯೋ ಅಯ್ಯೋ ಬಾಳ, ಅವರಿಂದ ನಿನ್ನನ್ನು ಬಿಡಿಸಿ ನನ್ನ ಹತ್ತಿರ ಇಟ್ಕೊಳ್ಳೋ ಶಕ್ತಿ ಕಿತ್ಕೊಂಡ್ಬಿಟ್ಟ ಅಪ್ಪ ಶಿವ. ಹೋಗಪ್ಪ, ಹೋಗು ಮಗನೇ. ನೀನು ಕಿತ್ತೂರಿನ ರಾಜ. ಕಂಪನಿಯವರು ನಿಮ್ಮಪ್ಪ ತಾತಂದಿರ ಹತ್ತಿರ ನಿಲ್ಲಲು ಜಾಗಕ್ಕೆ ತಿರುಪೆ ಎತ್ತಿದವು. ಅವರೆದುರಿಗೆ ಹೇಡಿಗಳಂತೆ ಅಳುತ್ತಾ ಹೋಗಬಾರದು. ರಾಜಕೀಯದಿಂದ ಹೋಗು ಮಗನೇ. ನನ್ನ ನಿನ್ನ ಕಣ್ಣಿನಂತೆ ಕಾಪಾಡಿತು. ನಮ್ಮ ಆಸೆ ಕಿಡಿಯ ರಾಯಣನಿದ್ದಾನೆ. ಮತ್ತೆ ಕಿತ್ತೂರ ಕಿಲ್ಲಿಯ ಮೇಲೆ ಕನ್ನಡದ ಬಾವುಟವಿರುವುದು ಖಂಡಿತ ಖಂಡಿತ. ಹೃದಯದಲ್ಲಿ ಅಡಗಿದ್ದ ದೃಢ ನಿಶ್ಚಯದಿಂದಲೇ ತನ್ನ ಆಶಾ ಕಿರಣ ಸಂಗೊಳ್ಳಿ ರಾಯನನ್ನೇ ಎದುರು ನೋಡುತ್ತಾ ಕುಳಿತು ಬಿಟ್ಟಳು. ಒಂದು ದಿನವಲ್ಲ, 1 ವರ್ಷವಲ್ಲ, 5 ವರ್ಷಗಳ ದೀರ್ಘಕಾಲ ಕಲ್ಲಿನಂತೆ ಕುಳಿತೇ ಬಿಟ್ಟಳು ಕಿತ್ತೂರು ವೀರರಾಣಿ ಚೆನ್ನಮ್ಮ. ಆದರೆ ತಾನೊಂದು ಬಗೆದರೆ ದೈವ ಬೇರೊಂದು ಬಗೆ. ಒಂದು ದಿನ ತಾಯಿ ರಾಯಣ್ಣನನ್ನು ನಮ್ಮವರು ಬಂಧಿಸಿ ಎಳೆದೊಯ್ದರು. ರಾಯಣ್ಣನು ಸಿಕ್ಕಿ ಹೋದನೆ. ನನ್ನ ಆಶಾ ಕಿರಣ ಮರೆಯಾಯಿತೆ. स्वातंत्र प्रेम अमृत फल भारत मकड़ेला आ महासाई आत्म शांति को